ಜಗದ್ಗುರುವಾದ ಶ್ರೀಕೃಷ್ಣ ಪರಮಾತ್ಮನಿಗೆ ವಂದಿಸುತ್ತ, ಗುರು ಪರಂಪರೆಗೆ ವಂದಿಸುತ್ತ, ಶ್ರೀ ಶಂಕರ ಭಗವತ್ಪಾದರ ಅಡಿದಾವರಗಳಿಗೆ ನಮಿಸುತ್ತ, ಪ್ರಿಯ ಆತ್ಮಬಂಧುಗಳೇ, ನಿಮ್ಮೆಲ್ಲರಿಗೂ ನಮ್ಮ ನಮಸ್ಕಾರಗಳು. ಭಾರತೀಯ ತತ್ವಶಾಸ್ತ್ರದಲ್ಲಿ ವಿಶಾಲತೆ ಬಹಳ ಜಾಸ್ತಿ, ಆದ್ದರಿಂದಲೇ ಅದರ ಆಳ, ಅದರ ಎತ್ತರ, ಅದರ ಅಗಲ ಸಾಮಾನ್ಯರಾದವರಿಗೆ ಅರ್ಥವಾಗುವುದು ಅಥವಾ ಅದು ಹೇಗಿದೆಯೋ ಹಾಗೆ ತಿಳಿದುಕೊಳ್ಳುವುದು ಸ್ವಲ್ಪ ಕಷ್ಟದ ವಿಷಯ. ಆದರೆ ನಮ್ಮ ಭಾರತೀಯ ಮನಸ್ಸುಗಳಿಗೆ, ಭಾರತೀಯ ಬುದ್ಧಿಗಳಿಗೆ ಒಂದಷ್ಟು ತರ್ಕ ಇದೆ, ಒಂದಷ್ಟು ಸಂದೇಹಗಳು ಮೂಡುತ್ತವೆ, ಮತ್ತು ಒಂದಷ್ಟು ಜಿಜ್ಞಾಸೆ ಇದೆ. ಆದ ಕಾರಣದಿಂದ ಅವರಿಗೆ ಈ ಮಜಲುಗಳನ್ನು ಹತ್ತಲು, ವೇದಾಂತದ ಮಜಲನ್ನು, ವೇದಾಂತದ ಆ ಮಹಲನ್ನು ಹತ್ತಬೇಕಾದರೆ ನಮಗೆ ಉಪಕರಿಸುವಂತೆ ಬೇಕಾದಷ್ಟು ದಾರ್ಶನಿಕರು, ದ್ರಷ್ಟಾರರು ನಮ್ಮ ಗುರು ಪರಂಪರೆಯಲ್ಲಿ ಬಂದು ಹೋಗಿದ್ದಾರೆ. ಅವರ ಉಪಕಾರದಿಂದ ಇವತ್ತು ನಮಗೆ
ಆ ಮೆಟ್ಟಲನ್ನು ಹತ್ತುತ್ತಾ ವೇದಾಂತದ ಮೆಟ್ಟಲನ್ನು ಹತ್ತಿ ಆ ಏನು ಸಿದ್ಧಾಂತದ ಕೊನೆಯ ಭಾಗ ಏನಿದೆ ಅಲ್ಲಿಗೆ ಹೋಗಬೇಕಾದರೆ ಅಂದರೆ ಅದ್ವೈತವಾಗಿರುವ ಏಕವಾಗಿರುವ ಆ ಭಗವತ್ ಸ್ವರೂಪವನ್ನು ದರ್ಶನ ಮಾಡಬೇಕು ಅನ್ನುವ ಮೇಲಂತಸ್ತಿನ ಚಾವಣಿಗೆ ಹೋಗಿ ನಿಲ್ಲಬೇಕಾದರೆ ಬೇಕಾದಷ್ಟು ಮೆಟ್ಟಲುಗಳನ್ನು ಮಾಡಿಟ್ಟಿದ್ದಾರೆ. ಹೀಗೆ ಪ್ರಪ್ರಥಮವಾಗಿ ನಮ್ಮ ಭಾರತ ದೇಶದಲ್ಲಿ ಅತ್ಯಂತ ಪ್ರತಿಭಾವಂತರಾಗಿ ಈ ಮೊದಲನ್ನು ಕಟ್ಟಿದವರು ಶ್ರೀ ಶ್ರೀ ಶಂಕರ ಭಗವತ್ಪಾದರು. ಆದ್ದರಿಂದ ಪ್ರಾಯಃ ವೇದಾಂತದ ಬೇಕಾದಷ್ಟು ವಿಚಾರಗಳಲ್ಲಿ ಮೂಲತಃ ಅವರು ಇದ್ದದ್ದನ್ನು ಉಳಿಸಿದ್ದರಿಂದಲೇ ಮುಂದಿನವರು ಅದನ್ನು ಬೆಳೆಸಲಿಕ್ಕೆ ಅವಕಾಶ ಆಗಿದ್ದು. ನಮ್ಮ ಮುಂದಿನ ಎಲ್ಲ ವೇದಾಂತ ಸಾಹಿತ್ಯವೂ ಕೂಡ ಅದರ ಆಧಾರದ ಮೇಲೆ ನಿಂತಿದೆ ಅಂತ ನಾನು ಭಾವಿಸ್ತೇನೆ. ಆದ್ದರಿಂದ ಹೀಗೆ ಇರತಕ್ಕಂತಹ ಈ ಶ್ರೀ ಶ್ರೀ ಶಂಕರ ಭಗವತ್ಪಾದರು ಆದಿಗುರುಗಳು ನಮಗೆಲ್ಲರಿಗೂ ಆಗಿದ್ದಾರೆ. ಅವರು ಕೇವಲ ಶುಷ್ಕವಾಗಿರತಕ್ಕಂಥ ವೇದಾಂತಗಳಾಗಿರಲಿಲ್ಲ, ಅವರು ಸಾಹಿತ್ಯ ಪ್ರಿಯರಾಗಿದ್ದರು. ಅವರು ಬೇಕಾದಷ್ಟು ವಿಚಾರಗಳಲ್ಲಿ ಅವರ ಸಾಹಿತ್ಯವನ್ನು, ಅವರ ಲಾಲಿತ್ಯವನ್ನು, ಅವರ ಭಾಷಾ ಪ್ರೌಢಿಮೆಯನ್ನು, ಅವರ ವ್ಯಾಕರಣ ವಿಚಾರಗಳನ್ನು ಆಳವಾಗಿ ನೋಡಿಬಿಟ್ಟರೆ ಬಹಳ ಆಶ್ಚರ್ಯ ಆಗುತ್ತೆ. ಸ್ವಯಂ ಕವಿಗಳೂ ಆಗಿದ್ದರು. ಅಷ್ಟೇ ಅಲ್ಲದೆ ಶಂಕರ ಭಗವತ್ಪಾದರು ಭಕ್ತ ಶ್ರೇಷ್ಠರೂ ಆಗಿದ್ದರು. ಆದ್ದರಿಂದ ಬೇಕಾದಷ್ಟು ಸ್ತೋತ್ರಮಾಲೆಗಳನ್ನು ನಮಗಾಗಿ ರಚಿಸಿ ಇಟ್ಟಿದ್ದಾರೆ. ಇವತ್ತು ಲೋಕಪ್ರಸಿದ್ಧರಾಗಿರ್ತಕ್ಕಂಥ ಅವರ ಬೇಕಾದಷ್ಟು ವಿಚಾರಗಳು, ಅವರ ದರ್ಶನದಲ್ಲಿ ಕಂಡು ಬಂದಂತಹ ವಿಚಾರ ಲಹರಿಗಳು ನಮಗೆ ವೇದಾಂತದಲ್ಲಿ, ಅಧ್ಯಾತ್ಮದಲ್ಲಿ, ನಿತ್ಯ ಬದುಕಿನಲ್ಲಿ ನಮಗೆ ಆಸರಿಯಾಗಿ ನಿಂತಿದೆ. ಆದರೆ ನಮಗೆ ಮೇಲುನೋಟಕ್ಕೆ ಕಾಣತಕ್ಕಂಥದ್ದೆಲ್ಲವೂ ಕೂಡ ಏನೇನೋ ಬೇರೆ ಬೇರೆ ಥರ ಅನ್ಕೋಬಿಟ್ಟು ಏನೇನೋ ಆಗಿದೆ ಅಂಥೇಳಿ ಅಂತರಂಗದಲ್ಲಿರುವ ಆ ತಿರುಳನ್ನು, ಆ ಹೂರ್ಣವನ್ನು ನಾವು ಮರೆತು ಬಿಟ್ಟಿದ್ದೇವೆ. ಅದಕ್ಕೇಗೆ ನಮಗೇನಾಗಿದೆ ಅಂದರೆ ಬೇರೆ ಯಾವ ಯಾವುದೋ ಪ್ರಭಾವದಿಂದ ನೋಡಿ, ಯಾವುದೋ ಸಾಹಿತ್ಯ, ಯಾವುದೋ ಭಾಷೆ, ಯಾವುದೋ ಪುಸ್ತಕ, ಯಾವುದೋ ರೀತಿ ನಮ್ಮ ಮೇಲೆ ಪ್ರಭಾವ ಬೀರಿಬಿಟ್ಟಾಗ ನಾನು ನನ್ನನ್ನೇ ಮರೆತು ಬಿಡುವಂತೆ ಮಾಡಿಬಿಟ್ಟಿದೆ. ಆದ ಕಾರಣದಿಂದ ನಮಗೆ ತೊಂದರೆ ಇರೋದು ಎಲ್ಲಿ ಅಂತ ನಾನು ನೋಡಿದಾಗ, ಅಥವಾ ನೀವೆಲ್ಲರೂ ನೋಡಿಕೊಂಡಾಗ, ನಮ್ಮ ಭಾರತೀಯ ಭಾಷೆಗಳಲ್ಲಿ ಇರುವಷ್ಟು ಆಳ, ಅಗಲ, ಲಾಲಿತ್ಯ, ಪ್ರೇಮ, ಅಲ್ಲಿರ್ತಕ್ಕಂಥ ಪೂರ್ಣ ತತ್ವ ಭಾಗ ಬೇರೆ ಭಾಷೆಗಳಲ್ಲಿ ಕಾಣೋದಿಲ್ಲ. ನಮ್ಮ ಭಾರತೀಯ ಭಾಷೆಗಳಲ್ಲಿ 13 ಪ್ರಾಧಾನ್ಯ ಭಾಷೆಗಳಲ್ಲಿ ಎಲ್ಲದರಲ್ಲಿಯೂ ಕೂಡ ಯಾವ ಒಂದು ಪದವನ್ನು ಹೇಳಿದರೆ ಎಲ್ಲದರಲ್ಲೂ ಅದೇ ಅರ್ಥ ಬರುವಂತಿದೆ. ಆದರೆ ಬೇರೆ ಪಾಶ್ಚಾತ್ಯದ ಇನ್ಯಾವುದೋ ಒಂದು ಭಾಷೆಯಲ್ಲಿ ನಿಮಗೆ ಒಂದಕ್ಕೆ ಒಂದೇ ಮೀನಿಂಗ್ ಇರುತ್ತೆ, ಆಳ ಆಗಲ ಸಿಗೋದಿಲ್ಲ. ಆದ್ದರಿಂದ ಪ್ರಾಯಶಃ ವೇದಾಂತ ಜ್ಞಾನಕ್ಕೆ ಅಥವಾ ಈ ಅಧ್ಯಾತ್ಮ ವಿಚಾರಕ್ಕೆ ಭಾರತೀಯ ರೀತಿಯಲ್ಲಿಯೇ ದರ್ಶನ ಮಾಡಬೇಕು, ಹಾಗೆ ಮಾಡಿದಾಗಲೇ ನಿಮಗೆ ಸುಲಭವಾದ ಮಾರ್ಗವೊಂದನ್ನು ಬಿಡುತ್ತದೆ, ಸಿಗುತ್ತದೆ ಅನ್ನುವುದನ್ನು ನಾನು ನಿಮ್ಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಹಾಗಾಗಿ ನಾನು ಪ್ರಾಯಶಃ ಇಲ್ಲಿ ಏನನ್ನ ಈ ವಿಚಾರವನ್ನು ನಿಮ್ಮ ಮುಂದೆ ಇಡಬೇಕು ಅಂತ ಈ ಶುಕ್ರವಾರ ದಿನಗಳಲ್ಲಿ ಪ್ರಯತ್ನ ಪಡ್ತೀನಿ ಅಂದರೆ, ಯಾವುದನ್ನು ಮೂಲತಃ ನಾವು ಮರೆತು ಬಿಟ್ಟಿದ್ದೇವೋ ಅಥವಾ ಯಾವುದು ನಮ್ಮೊಳಗೆ ಇರುವುದನ್ನು ನಾವು ಪರಿಗಣಿಸದೇ ಇದ್ದೇವೋ ಅದನ್ನು ಪರಿಗಣಿಸದೆ ನಿಮಗಾಗತಕ್ಕಂಥ ಸುಲಭ ಸಾಧ್ಯವಾದ ಸಹಾಯ ಬೇರೆ ಯಾವುದರಿಂದ ಆಗೋದಿಲ್ಲ ಅನ್ನೋದು ನಿಮ್ಮ ಮನಸ್ಸಿಗೆ ಬರಲಿ ಅನ್ನೋ ಕಾರಣದಿಂದ ತಳಸ್ಪಷ್ಟವಾಗಿ ತೆಳಗಡೆಯಿಂದ ಮೂಲಭೂತದಿಂದ ಶುರು ಮಾಡಿದ್ದು. ನಿಮಗೆಲ್ಲ ಗಮನ ಇರಬಹುದು, ನಾವು ಶುಕ್ರವಾರದ ಇಲ್ಲಿಯ ಈ ಸತಿ ಪ್ರಕರಣಗಳಲ್ಲಿ ಶುರು ಮಾಡಿದಾಗ ಗುರು ಪಾದುಕಾ ಸ್ತೋತ್ರದಿಂದ ಶುರು ಮಾಡಿದ್ದೇವೆ. ಇದನ್ನೆಲ್ಲ ನೀವು ಯಥಾರ್ಥವಾಗಿ ಹಾಗೆಯೇ ಭಾವಿಸಬೇಕು. ಎಲ್ಲೋ ಕೇಳಿಬಿಟ್ಟು ಏನೋ ಮಾಡಿಬಿಟ್ಟು ಬಿಟ್ಟು ಹೋಗುವಂಥವುದಲ್ಲ, ನಾವು ಪಾದುಕೆಯಿಂದ ಆಧರಿಸಿ ಆಮೇಲೆ ಹೃದಯಕ್ಕೆ ಬಂದು ನಿಂತಿದ್ದೇವೆ, ಗುರುಸ್ತೋತ್ರವನ್ನೂ ಮಾಡಿದ್ದೇವೆ. ಅದರ ಮುಂದಿನ ಮಜಲು ಏನಿದೆ, ಅದರಿಂದ ನಾವು ಕಾಣಬೇಕಾದದ್ದೇನಿದೆ ಅನ್ನೋದ್ರಲ್ಲಿ ಹಂತ ಹಂತವಾಗಿ ನಿಮಗೆ ಉಪಕಾರವಾಗಲಿ ಅನ್ನೋದು ಕಾರಣದಿಂದ ನಾನು ಹೀಗೆ ಇರತಕ್ಕಂಥ ಬೇಕಾದಷ್ಟು ಪ್ರಕರಣ ಸ್ತೋತ್ರಗಳಲ್ಲಿ ಒಂದೊಂದಾಗಿ ಒಂದೊಂದಾಗಿ ಒಂದು ಮೆಟ್ಟಲನ್ನು ಜೋಡಿಸಿ ನಿಮ್ಮ ಮುಂದೆ ಇಡುವ ಕೆಲಸವನ್ನು ಮಾಡ್ತೇನೆ. ಆದರೆ ನೀವು ಅದನ್ನು ಒಂದೊಂದೇ ಮೆಟ್ಟಲನ್ನು ಹತ್ತಬೇಕು. ಹತ್ತಬೇಕಾದರೆ ಏನು ಬೇಕೋ, ಮೊದಲು ನಮಗೆ ಶ್ರದ್ಧೆ ಬೇಕು. ನಮ್ಗೆ ಅದು ಬಿಟ್ಬಿಟ್ಟು ಇನ್ನೇನೋ ಅಂದರೆ ಇನ್ನೇನೋ ಒಂದು ಕೇಳ್ತಿರ್ತಾರೆ, ಏನೋ ಒಂದು ಮಾಡ್ತಿರ್ತಾರೆ. ನೋಡಿ, ನಾನು ಎಷ್ಟೋ ಸತಿ ಯಾವುದನ್ನೋ ಯಾವುದೋ ಒಂದು ಭಾಗ ಭಗವದ್ಗೀತೆಯಲ್ಲಿ ಮಾಡ್ತಾ ಇದ್ದಾಗ ಯಾರೋ ಬಂದು ಕೇಳ್ತಾರೆ, ಸರ್ ಈ ಥರ ಇದೆಲ್ಲನೂ ಕುರಾನಲ್ಲಿದೆಯಾ? ಅಲ್ಲ, ಇಲ್ಲಿ ಏನಿದೆ ಅದು ತಾನೇ ಚಿಂತೆ ಮಾಡಬೇಕು. ಯಾಕೆ ನಿಮ್ಮ ತಲೆ ಕುರಾನ್ ಹೋಯ್ತು? ಸಿ, ಯೋಗದ ವಿಚಾರ ಮಾತಾಡ್ತಾ ಇರ್ತೀನಿ ಅಂತನ್ನುವಾಗ ಬೇರೆ ಇನ್ಯಾರೋ ಒಂದು ಕೇಳಿ, ಸರ್ ಮಾನಸರೋವರಕ್ಕೆ ಹೋಗ್ಬಿಟ್ರೆ ಎಲ್ಲ ಹೊಟ್ಟೋಗ್ಬಿಟ್ಟಂತೆ, ಹೌದು ಸರ್ ಅಂತಾರೆ. ಏನ್ ಮಾಡ್ತೀರಿ? ನೋ, ದಯವಿಟ್ಟು ನಿಮ್ಮನ್ನು ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನಂದ್ರೆ, ಏನು ಆಗ್ತಾ ಇದೆ ಅದರೊಳಗಡೆ ಇರಿ. ಮೊದಲು
ಏನು ನಡೀತಾ ಇದೆ ಅದನ್ನು ಗಮನಿಸಿ ಬೇರೆ ಇನ್ನೇನು ಹೇಳ್ಕೋಬೋದು. ಇನ್ನೇನು ಕೆಲಸದ ಇನ್ನೊಂದ್ಸದ ಏನ್ ಮಾಡ್ತಾರೆ ಅಂದ್ರೆ, ಯಾರೋ ಎಲ್ಲೋ ಮಾಡಿರ್ತಾರಲ್ಲ ಸರ್, ನನ್ನೆ ಒಂದ್ ಕಡೆ ಹೋಗಿದ್ದೆ, ಅವ್ರು ಈ ತರ ಹೇಳ್ಬಿಟ್ರು ಸರ್, ಅದ್ ಸರಿನಾ ತಪ್ಪನ್ನು ಹೇಳಿ ಸರ್, ಅಲ್ರಿ ಅಲ್ಲಿಂದ ಯಾಕ್ರಿ ಬಂದ್ರಿ, ಅಲ್ಲೇ ಕೇಳೋದಲ್ಲ ಅವ್ರನ್ನ, ಇಲ್ಲ ಸರ್ ಅವ್ರು ಕೇಳಕ್ಕಾಗಿಲ್ಲ ನಿಮ್ಮನ್ ಕೇಳೋಣ ಅಂತೀನಿ. ನೋ, ನಿರ್ಧಾರ ನೀವು ಮಾಡಬೇಕು, ತೀರ್ಮಾನ ನೀವು ಮಾಡಬೇಕು, ಅದಕ್ಕೆ ಬೇಕಾದ ಸಮರ್ಥನೆಯನ್ನ, ನಿಮಗಿರ್ತಕ್ಕಂಥ ಸಾಮರ್ಥ್ಯವನ್ನ ಗುರುತಿಸುವ ಕೆಲಸವನ್ನ ಈ ಶುಕ್ರವಾರ ಮಾಡುತ್ತೆ. ಆದ್ದರಿಂದ ಹೆಚ್ಚು ಪ್ರಮುಖವಾದದ್ದು ಇದು. ನಾವು ಬೇರೆ ಏನಾದರೂ ಉಪನಿಷತ್ತ ಯಾವುದಾದ್ರೂ ನೇರವಾಗಿ ತೆಗೆದುಕೊಂಡು ಬಿಟ್ಟರೆ ನಮಗೆ ಭಾಷೆ ಅರ್ಥ ಆಗೋದಿಲ್ಲ, ಲಕ್ಷಣ ಅರ್ಥ ಆಗೋದಿಲ್ಲ, ಭಾವ ಅರ್ಥ ಆಗೋದಿಲ್ಲ, ಹೇಗೆ ನಮಗೆ ಅಧ್ಯಾತ್ಮ ಅರ್ಥ ಆಗುತ್ತೆ? ಆದ್ದರಿಂದ ನಮಗೆ ಮೊದಲು ನಮಗೆ ಭಾಷೆ ಏನಿದೆ, ಆ ಭಾಷೆಯಲ್ಲಿರ್ತಕ್ಕಂಥ ಅರ್ಥ ಏನು, ಅರ್ಥದಿಂದ ಮೂಡುವ ಭಾವ ಏನು, ಭಾವದಿಂದ ನಮಗಾಗತಕ್ಕಂಥ ಅನುಭವವೇನು, ಇದು ಹಂತ. ಸುಮ್ಮನೆ ನೀವು ಏನು ಮಾಡಿದ್ರೂ ಏನು ಆಗೋದಿಲ್ಲ, ಖಂಡಿತ ತಿಳ್ಕೊಂಬಿಡಿ. ಅದರಿಂದ ನಿರ್ಧಾರ ಮಾಡ್ಕೋಬೇಕಾದ್ರೆ ನಾವು ನಮ್ಮನ್ನು ಒಂದು ಸರಿಯಾದ ರೀತಿಯಲ್ಲಿ ಒಂದು ನಿಲುಗಡೆಗೆ ತಂದು ನಿಲ್ಲಿಸ್ಕೋಬೇಕು, ನಿಸ್ಸಂಶಯವಾಗಿ ಬಿಡಬೇಕು. ಯಾರು ಏನನ್ನಾದರೂ ಹೇಳಿದರು, ನನಗೆ ಅದು ಎಷ್ಟು ಬೇಕು, ಹೇಗೆ ಬೇಕು, ಯಾವಾಗ ಬೇಕು ಎಂಬ ನಿರ್ಣಯ ಯಾರು ಮಾಡೋದು? ನಾವು ಮಾಡಬೇಕು. ಆದ್ದರಿಂದ ಈ ಪ್ರಕರಣ ಶ್ಲೋಕಗಳಲ್ಲಿ, ಈ ಪ್ರಕರಣ ಗ್ರಂಥಗಳಲ್ಲಿ ಶಂಕರ ಭಗವತ್ಪಾದರು ಬರೆದಿರುವ ಮತ್ತು ಅವರ ಬಗ್ಗೆಯೇ ಬೇರೆಯವರು ಹೇಳಿರ್ತಕ್ಕಂಥ ಶ್ಲೋಕಗಳನ್ನೆಲ್ಲ ಆಗಿರತಕ್ಕಂಥ ಪ್ರಕರಣ ಪ್ರಕ್ರಿಯೆ ಶ್ಲೋಕಗಳೇನಿದೆ ಅದರೊಳಗೆ ಈಗ ನಿಮ್ಮ ಕೈನಲ್ಲಿರ್ತಕ್ಕಂಥ ಆಶೀತೆಯಲ್ಲಿ ಇದರೊಳಗೆ ದೃಗ್ದೃಶ್ಯ ವಿವೇಕ ಅನ್ನುವ ಭಾಗವನ್ನು ಆಯ್ಕೊಂಡಿದ್ದೀವಿ. ಎಲ್ಲರೂ ಅದನ್ನು ಚರ್ಚೆ ಮಾಡಿ, ಬಹಳ ಮುಖ್ಯವಾದದ್ದು ಇದು. ಅಲ್ಲಿಯೋ ಇದು ನೀವು ಮಾಡಿಬಿಟ್ಟರೆ, ಇದರೊಳಗಿರೋದನ್ನು ನಿಮಗೆ ನಿಜವಾಗಲೂ ಒಂದು ಪ್ರಕಾರದಲ್ಲಿ ನಿಲ್ಲಿಸಿಕೊಂಡರೆ, ಅನುಕ್ರಮ ಮಾಡಿಕೊಂಡರೆ, ಅನುಸರಣೆ ಮಾಡಿಬಿಟ್ಟರೆ, ಬೇರೆ ಯಾವುದು ಗ್ರಂಥ ನೀವು ಓದಿದ್ರು ಕೂಡ ನೀವು ಅದಕ್ಕೆ ರೆಡಿಯಾಗಿರ್ತೀರಿ. ಮೊದಲು ನಮಗೆ ಊಟ ಮಾಡುವುದಕ್ಕೆ ಬೆಳ್ಳಿ ತಟ್ಟೆ ಬೇಕಾ, ಸ್ಟೀಲ್ ತಟ್ಟೆ ಬೇಕಾ, ಪಾಯಸ ಬೇಕಾ, ಒಬ್ಬಟ್ಟು ಬೇಕಾ, ಅನ್ನ ಬೇಕಾ, ಹುಳಿ ಬೇಕಾ, ಚಟ್ನಿ ಬೇಕಾ, ಪಲ್ಯಗಳೆಲ್ಲ ಬೇಕಾ ಅನ್ನೋದೆಲ್ಲ ಮುಖ್ಯ. ನಮಗೆ ಊಟ ಮಾಡುವುದಕ್ಕೆ ಎಲ್ಲದಕ್ಕಿಂತ ಮೊದಲು ಬೇಕಾದದ್ದು ಹಸಿವು. ಜಾನೆ ಹಸಿವು ಬೇಕಮ್ಮ ಅಲ್ವಾ, ಆ ಪ್ರಶ್ನೆ ಬೇಕು. ನಮ್ಮ ಮನಸ್ಸೆಲ್ಲೋ ಇದೆ, ಕೂತಿದ್ದೀವಿ ಕೇಳ್ತಾ ಇದ್ದೀವಿ, ಇನ್ನೆಲ್ಲೋ ಏನೋ, ಹಾ ಡೋಂಟ್ ಡೂ ದಟ್ ಹೌದಲ್ವಾ. ಅದರಿಂದ ಮೊದಲು ನಿಮ್ಮ ಒಂದನ್ನು ಕಡೆ ನಿಲ್ಲಿಸಿಕೊಳ್ಳಬೇಕು. ಆದ್ದರಿಂದ ಈ ದೃಗ್ದೃಶ್ಯ ವಿವೇಕ ಅಂತ ಏನಿದೆ, ಇದನ್ನು ಗಮನ ಇಟ್ಟು ಒಂದೊಂದು ಪದವನ್ನು, ಪದದ ಆಳವನ್ನು, ವಿಸ್ತಾರವನ್ನು ಸರಿಯಾಗಿ ತಿಳಿದುಕೊಳ್ಳತಕ್ಕದ್ದು. ನೋಡಿ ಹೇಗೆ ಇದೆ, ಇದರೊಳಗೆ ತಾತ್ವಿಕವಾದ ನಿಲುವು ಇದೆ. ಯಾತಕ್ಕೆ ಹೀಗೆ ಬರೆದಿದ್ದಾರೆ, ದೃಗ್ದೃಶ್ಯ ವಿವೇಕ ಅಂತ ಬರೆದಿದ್ದಾರೆ. ನಾನಿದನ್ನು ಎಲ್ಲೆಲ್ಲಿ ಬೇಕೋ ಅಲ್ಲಿ ವಿಸ್ತಾರ ಮಾಡ್ತಾ ಹೋಗ್ತೇನೆ, ಮಿಕ್ಕದಿಂದ ನೀವು ಅರ್ಥ ಮಾಡ್ಕೋಬೇಕು ಅಂತ ಭಾವಿಸ್ತೇನೆ. ನೋಡಿ, ದೃಗ್ದೃಶ್ಯ ವಿವೇಕ ಅಂತ ಇದಕ್ಕೆ ಶೀರ್ಷಿಕೆ ಇದೆ. ದೃಶ್ಯ ದೃಗ್ವಿವೇಕ ಅಂತ ಇಲ್ಲ, ವಿವೇಕ ದೃಗ್ದೃಶ್ಯ ಅಂತ ಇಲ್ಲ. ಯಾಕೆ ಅಂತ ಪ್ರಶ್ನೆ ಮಾಡ್ಕೋಬೇಕು. ನೋಡಿ, ದೃಗ್ದೃಶ್ಯ ವಿವೇಕ ಅನ್ನೋದು ಅದು ಈ ಕಡೆ ಇದು ಆ ಕಡೆ ಹಾಕಕೂಡುದು, ಕಾರಣ ಇದೆ ಅದಕ್ಕೆ. ನೋಡಿ, ಅದಕ್ಕೊಂದು ತಾತ್ವಿಕ ನೆಲೆಗಟ್ಟಿದೆ, ಯಾವುದಾದ್ರೂ ಅದು ಹೀಗೆ ಇದೆ ಅಂತ. ನೀವು ಊಟ ಮಾಡುವಾಗ ಮೊದಲು ಪಾಯಸದಿಂದ ಶುರು ಮಾಡ್ತೀರಿ ಹೌದಲ್ವಾ, ಕೊನೆಯಲ್ಲಿ ಊಟ ಮಾಡುವ ಕೊನೆಯಲ್ಲಿ ಮಜ್ಜಿಗೆ ಏನೋ ಮೊಸರನ್ನು ತಿಂತೀರಿ ಹೌದಲ್ವಾ, ಅದು ಕ್ರಮ. ಮೊದಲೇ ಮಜ್ಜಿಗೆನ ತಿನ್ಬಿಟ್ರೆ ತಿಕ್ಕೊಳ್ಳಿ, ಅದು ಸರಿ ಇಲ್ಲ, ಅದು ಅನುಸರಣೆ ಮಾಡತಕ್ಕಂಥದ್ದಲ್ಲ. ಹಾಗೆ ಹೇಗೆ ಭೋಜನ ಪದ್ಧತಿ ಇದೆಯೋ, ಭಜನೆ ಪದ್ಧತಿಯು ಹಾಗೆ ಇದೆ, ಚಿಂತನಾದ್ರು ಹಾಗೆ ಇದೆ. ನೋಡಿ, ನೀವೊಂದು ಯಾರಿಗಾದ್ರೂ ಒಂದು ಲೆಟರ್ ಬರೀತೀರಿ, ಒಂದು ಪತ್ರ ಬರೆಯುವಾಗ ಏನಿರುತ್ತೆ, ಮೊದಲು ಏನು ಬರಿತೀವಿ, ಅಡ್ರೆಸ್ ಬರಿತೀವಿ ಹೌದಲ್ವಾ, ಆಮೇಲೆ ಸಬ್ಜೆಕ್ಟ್ ಬರಿತೀವಿ, ಕಂಟೆಂಟ್ ಆಫ್ ದಿ ಲೆಟರ್ ಬರಿತೀವಿ, ಆಮೇಲೆ ಕೊನೆಯಲ್ಲಿ ಅದನ್ನು ಹೇಗೆ ಏನು ಮಾಡ್ತಾರೆ, ಥ್ಯಾಂಕ್ಸ್ ಇಂದ ಮಾಡ್ತೀವಿ ಎಲ್ಲ ಅಂತ. ಮೊದಲೇ ಥ್ಯಾಂಕ್ ಯು ಅಂತ ಬರ್ಬಿಟ್ರಿ, ತಿಳ್ಕೊಳ್ಳಿ, ಪತ್ರ ಮುಗಿದೋಯ್ತು ಅದಲ್ವಾ. ಮೊದಲೇ ಅದಕ್ಕೋಸ್ಕರ ಡಿ ಎಸ್ ಆರ್ ಅಂತ ಬರೆಯೋದು, ಅಡ್ರೆಸ್ ಮಾಡೋದು, ಆಮೇಲೆ ಸಬ್ಜೆಕ್ಟು, ಬಾಡಿ ಆಫ್ ದಿ ಲೆಟರು, ಆಮೇಲೆ ಕನ್ಕ್ಲೂಷನ್ ಹೌದಾ. ಹಾಗೆಯೇ ಮನುಷ್ಯನ ಬದುಕು ಕೂಡ ಹೀಗೆ ಇರುತ್ತೆ. ಒಂದು ನಿಯಮ ಇದೆ, ಎತ್ತೆತ್ತಲು ಹೋಗಿ ನೀವೇನೇನು ಯೋಚನೆ ಮಾಡ್ಬೇಕು ಸಿಗೋದಿಲ್ಲ, ತಿಳ್ಕೊಳ್ಳಿ. ನನಗೆ ಮೋಕ್ಷ ಸಿಕ್ಕಿಡ್ಬೇಕು ಅಂತ ಒಂದಿವಸ ನೀವು ಹಠ ಮಾಡಿ ಕೂತ್ಕೊಂಡ್ಬಿಟ್ಟು ಸಿಗೋದಿಲ್ಲ. ಯಾಕೆ ಅಂದರೆ, ತಮಾಷೆ ನೋಡಿ, 11ನೇ ಅಧ್ಯಾಯದಲ್ಲಿ ಬಂದಾಗ ಭಗವದ್ಗೀತೆಯಲ್ಲಿ ಇಂಥವುದೇ ಪ್ರಶ್ನೆ ಅರ್ಜುನಂಗೂ ಬರೋದು. ಇದು ತಪ್ಪು ಅಂತಲ್ಲ, ಎಲ್ರಿಗೂ ಇದು ಬರುತ್ತೆ, ಆದರೆ ಅದನ್ನ ಹೇಗೆ ಓವರ್ಕಮ್ ಆಗಬೇಕು ಅನ್ನೋದು ಮುಖ್ಯ. ನಾವು ಪರದಾಗಿ ಬಿಡ್ತೀವಿ, ಅವಾಗ ಯಾರು ಹತ್ರಕ್ಕೆ ಹೋಗ್ತೀವಿ, ಎಲ್ಲೆಲ್ಲೋ ಹೊರಟೋಗ್ತೀವಿ, ಧರ್ಮಗಳನ್ನು ಬಿಟ್ಟು ಆ ಗ್ರಂಥ ಇರ್ಬೋದಾ, ಈ ಗ್ರಂಥ ಇರ್ಬೋದಾ, 28 ಮಾಡೋದಕ್ಕೆ ಹೊರಟೋಗ್ಬಿಡ್ತೀವಿ. ಯಾವಾಗ 28 ಆಗೋಯ್ತೋ ತಲೆ ಏನಾಗುತ್ತೆ, ಗೂಡಾಗ್ಬಿಡುತ್ತೆ ಹೌದಾ, ಹಾಗಾಗ್ಬಿಡ್ದು. ಅದರಿಂದ ನೀವೇನು ಮಾಡಬೇಕು, ಸಾರ್ಟ್ ಔಟ್ ಮಾಡ್ಕೋಬೇಕು ಮೊದಲು.
ನಾವು ಮನೆಗೆ ಹೋದಾಗ ಎಲ್ಲವನ್ನು ಸಾರ್ಟ್ ಔಟ್ ಮಾಡ್ಕೋತೀವಿ. ಸೋಫಾ ಎಲ್ಲಿಡಬೇಕು, ಟಿ ವಿ ಎಲ್ಲಿಡಬೇಕು, ಹೊಸದಾಗಿ ನೀವು ಮನೆಗೆ ಹೋದರೆ ಅಡುಗೆ ಮನೆಯಲ್ಲಿ ಯಾವ್ಯಾವ ಡಬ್ಬಿನಲ್ಲಿ ಏನೇನು ಇಡಬೇಕು, ಅದನ್ನು ಎಲ್ಲೆಲ್ಲಿ ಕಣ್ಣಿಗೆ ಕಾಣ ಹಾಗೆ ಇಟ್ಕೋಬೇಕು, ಅದರಿಂದ ಏನು ಪ್ರಯೋಜನ ಹೌದಲ್ವಾ, ಜಾಗವನ್ನು ಹೇಗೆ ಉಪಯೋಗಿಸ್ಕೋಬೇಕು, ಇದೆಲ್ಲ ಒಂದು ಮನೇನ ಅಚ್ಚುಕಟ್ಟು ಮಾಡ್ಕೊಳ್ಳಲ್ವಾ. ಹಾಗೆ ಅಚ್ಚುಕಟ್ಟು ಈ ಶರೀರವನ್ನು, ಬುದ್ಧಿಯನ್ನು, ಮನಸ್ಸನ್ನು, ಅಂತಃಕರಣವನ್ನು, ಬಾಹ್ಯಕರಣವನ್ನು ಅಚ್ಚುಕಟ್ಟು ಮಾಡಿಕೊಳ್ಳುವುದಕ್ಕೆ ಬೇಕಾಗಿರತಕ್ಕಂಥ ಪೂರ್ಣ ವಿವರ ಈ 31 ಶ್ಲೋಕದಲ್ಲಿದೆ ನೋಡಿ. ಪೂರ್ಣ ವಿವರ ಮೊದಲು ಅಚ್ಚುಕಟ್ಟು ಮಾಡ್ಕೋಬೇಕು, ಆಮೇಲೆ ವಾಸ ಮಾಡೋದು. ನಮ್ಮಲ್ಲಿ ಏನಿದೆ ಅಂದರೆ ಯಾವುದೋ ಮಧ್ಯೆಯಲ್ಲಿ ಯಾವುದೋ ಎಲ್ಲೋ ಒಂದು ಹೇಳ್ತಾರೆ ಅಂತ ಒಂದು ಸಪ್ತಾಹ ಕೇಳ್ಬಿಡ್ತೀವಿ, ಭಗವದ್ಗೀತೆ ಯಾವುದೋ ಒಂದು ಅಧ್ಯಾಯ ಕೇಳ್ಬಿಡ್ತೀವಿ, ಅಲ್ಲೇನೇನೋ ಪ್ರಶ್ನೆಗಳು ಬಿಡುತ್ತೆ, ಮೊದಲಿಂದೆಲ್ಲ ಗೊತ್ತಿರಲ್ಲ, ಕನ್ಫ್ಯೂಷನ್ ಆಗುತ್ತೆ. ಇನ್ನೊಂದು ದಿವಸ ಇನ್ಯಾರೋ ಹೇಳಿ ಇನ್ನೆಲ್ಲೋ ಕೇಳ್ಬಿಡ್ತೀವಿ, ಹೌದಲ್ವಾ. ಯಾರು ಏನೇ ಹೇಳಿದರು ನಿಮಗೆ ನಿಮ್ಮದೇ ಆದ ಒಂದು ಪ್ರಕಾರ ಇರಬೇಕು. ನಾವು ಹೇಳಿದ್ದು ಅಂತಲ್ಲ, ನಿಮಗೆ ಸಮಾಧಾನವಾಗತಕ್ಕಂಥ ಒಂದು ಮಾರ್ಗ ನಿಮಗಿರಬೇಕು, ಹೌದಲ್ವಾ. ಮನೆಯಲ್ಲಿ ಏನಾದರೂ ಪದಾರ್ಥ ಇದ್ದರೆ ಆ ಪದಾರ್ಥವನ್ನು ಬಗೆ ಬಗೆಯಾಗಿ ನೀವು ಬೇರೆ ಬೇರೆ ರೀತಿ ಅಡುಗೆ ಮಾಡಿದರೂ ಯಾವ ಅಡುಗೆಯನ್ನು ನೀವು ಇಷ್ಟಪಡ್ತೀರೋ ಅದನ್ನೇ ಅನುಸರಿಸ್ತೀರಿ, ಗೊತ್ತಾನೆ. ಅಂತಹುದನ್ನೇ ಇರುವ ಪದಾರ್ಥವನ್ನು ಬಳಸಿ ಮಾಡ್ಕೊಳ್ತೀರಿ. ಹಾಗೆ ಇದು ಕೂಡ ಮಾನವ ಶರೀರ ಸಿಕ್ಕಿದೆ, ಮಾನವ ಜನ್ಮ ಇದೆ, ಈ ಪ್ರಪಂಚದಲ್ಲಿ ಬಂದಿದೆ, ಭಾರತ ದೇಶದಲ್ಲಿ ಹುಟ್ಟಿದ್ದೇನೆ, ಇದೆಲ್ಲವೂ ನಿಮಗೆ ಚಂದದಲ್ಲಿ ಗೊತ್ತಿದೆ, ಗೊತ್ತಿರಬೇಕು ಅಂದರೆ ಮರಿಬಾರದು. ಆದ್ದರಿಂದ ನೋಡಿ, ಮೊದಲು ದೃಗ್, ದೃಶ್ಯ, ವಿವೇಕ, ಮೂರು ಪದ ಇದೆ ನೋಡಿ. ದೃಗ್ ಅಂದರೆ ನೋಡುವವನು, ನೋಡಿ ನೋಡುವವನು ದೃಗ್ ಅಂದರೆ ನೋಡಿ. ಮೊದಲು ಯಾರಿರೋದು, ನೋಡೋನೊಬ್ಬ ಇರಬೇಕು ಹೌದಲ್ವಾ. ಆ ನೋಡುವವನು ಯಾರು, ನಾನು, ನಾನು ಅಂದ್ಕೊಳ್ಳಿ ನೀವೇ ಮನಸ್ಸಲ್ಲಿ. ದೃಗ್ ಅಂದರೆ ನೋಡತಕ್ಕಂಥವನು, ಏನನ್ನ ನೋಡುತ್ತಾನೋ ಅದು ದೃಶ್ಯ ನೋಡಿ. ನೋಡುವುದು ದೃಶ್ಯ, ನೋಡುವವನು ದೃಗ್. ಇದರೊಳಗೆಲ್ಲ ಏನಿದೆ ಅಂತ ವಿಚಾರ ಅನ್ಕೋಬೇಡಿ, ತುಂಬಾ ಆಳವಾದಂತ ತಾತ್ವಿಕ ನೆಲೆಯಲ್ಲಿ ಇರತಕ್ಕಂಥ ತತ್ವ ಇದೆ. ಆ ತತ್ವವನ್ನೇ ಕುರಿತು ನಿಮಗೆ ಸರಳ ಮಾಡಿ, ಸಾಧ್ಯವಾದಷ್ಟು ಸರಳ ಮಾಡಿ ಹೇಳ್ತೇನೆ. ಇದನ್ನು ನೀವು ಅನುಸಂಧಾನ ಮಾಡಬೇಕು, ವ್ಯಾಸಭಾವದಲ್ಲಿ ಅರ್ಥ ಮಾಡ್ಕೋಬೇಕು ನೋಡಿ. ದೃಗ್ ಅಂದ್ರೆ ನೋಡುವವನು, ಅವನು ಮೊದಲು, ಅದಾದ ಮೇಲೆ ಏನ್ ನೋಡೋದು ಅನ್ನೋದು ಅಲ್ಲ. ನೋಡೋನೇ ಇಲ್ಲದೇ ಇದ್ರೆ ನೋಡೋದು ಅಂತ ಏನಾದ್ರು ಇದ್ರೂ ಕೂಡ ಯಾವ ಪ್ರಯೋಜನವೂ ಇಲ್ಲ, ಹೌದೋ ಅಲ್ವೋ. ಕಟ್ಟುನಿಟ್ಟಾಗಿ ಕೇಳಿದಕ್ಕೆಲ್ಲ ಹೂವು ಬೇಕು, ಇಲ್ಲ ಹೂವಿನ ಬೇಕು ಇಲ್ದ್ರೆ ಅರ್ಥ ಆಗೋದಿಲ್ಲ. ಇವೆಲ್ಲ ನೋಡಕ್ ಮೇಲ್ ನೋಡಕ್ಕೆ ಅದನ್ನ ಓದ್ಕೊಂಡ್ಬಿಟ್ರೆ ಏನಿಲ್ಲ, ಅದ್ರೊಳಗಡೆ ಸುಮ್ಮನೆ ಅದೇನು ಈ ಥರ ಹೇಳಿದಾರಲ್ಲ ಇಷ್ಟೇನೆ, ಅಲ್ಲ ಹಾಗಲ್ಲ ಅದರ ಅರ್ಥ. ಅದನ್ನ ಅನುಸಂಧಾನ ಮಾಡಬೇಕು, ಒಂದೊಂದ್ರಿಗೂ ಯಾಕೆ ಹಾಗೆ ಹೇಳಿದ್ದಾರೆ, ಏನದು ಅದರ ಅರ್ಥ ಏನು ಅಂತ ಲಕ್ಷಣ ನೋಡಿ. ವಾಚ್ಯ, ಬರೀ ವಾಚ್ಯ ಮಾತ್ರ ಅಲ್ಲಿ ಕೊಟ್ಟಿರೋರು, ಅದರ ಲಕ್ಷಣವನ್ನು, ಭಾವವನ್ನು ನೋಡಬೇಕು, ಅದನ್ನ ಅನುಭವಿಸಬೇಕು. ಆಗಲೇ ಈ ದೃಗ್ ನೋಡುವವನು ಏನನ್ನ ನೋಡುತ್ತಾನೋ ಅದರ ಮೂಲಕ ಅವನು ಏನನ್ನ ಪಡೆಯುತ್ತಾನೋ ಅದು ವಿವೇಕ ನೋಡಿ. ನೋಡಿ ಬುದ್ಧಿ, ಅದಕ್ಕೋಸ್ಕರನೇ ಬುದ್ಧಿ ಎಲ್ಲರಿಗೂ ಇದೆ. ನಮ್ಮ ಶಾಸ್ತ್ರ ಹೇಳುತ್ತೆ ಪ್ರತಿಯೊಬ್ಬ ಮನುಷ್ಯನಿಗೂ ಬುದ್ಧಿ ಇದೆ, ಆದರೆ ಕೆಲವರಿಗೆ, ಕೆಲವು ಬುದ್ಧಿವಂತರಿಗೆ ಮಾತ್ರ ವಿವೇಕ ಇದೆ ನೋಡಿ. ಹಾಗಾದ್ರೆ ಎಲ್ರಿಗೂ ವಿವೇಕ ಇಲ್ವೋ? ಹಾಗಾದ್ರೆ ಏನು ವಿವೇಕ ಅಂದ್ರೆ, ಏನೋ ಒಂದು ಸ್ಪೆಷಲ್ ಆಗಿರ್ಬೇಕು ತಾನೆ? ಹಾಗಾದ್ರೆ ಬುದ್ಧಿಗೂ ವಿವೇಕಕ್ಕೂ ಏನಾದ್ರು ವ್ಯತ್ಯಾಸ ಇರ್ಬೇಕು ತಾನೆ? ವ್ಯತ್ಯಾಸ ಇಲ್ಲದೆ ಇದ್ರೆ ಒಂದನ್ನೇ ಬಳಸ್ಬೋದಾಗಿತ್ತು ಪದಾನ. ಬುದ್ಧಿಯನ್ನು ಬಳಸಿ ವಿವೇಕವನ್ನು ಯಾಕೆ ಹೇಳ್ತಾರೆ ನೋಡಿ? ನಮ್ಮ ಬುದ್ಧಿ ನಾವು ಪ್ರಯೋಗಿಸುವಾಗ ವಿವೇಕದಿಂದ ಅದನ್ನ ಬಳಸಿಕೊಳ್ಳಬೇಕು. ಪ್ರತಿಯೊಬ್ಬ ಮನುಷ್ಯನಿಗೂ ಬುದ್ಧಿ ಇದೆ, ಆದರೆ ವಿವೇಕ ಇದ್ಬೇಕು. ವಿವೇಕ ಇದ್ದರೆ ಹೇಗೆ ಒಬ್ಬ ಬುದ್ಧಿಯನ್ನು ಬಳಸ್ತಾನೆ, ಆ ವಿವೇಕ ಇಲ್ಲದೇ ಇದ್ರೆ, ಅವಿವೇಕಿಯಾದರೆ ಇರುವ ಬುದ್ಧಿಯನ್ನು ಹೇಗೆ ಬಳಸ್ತಾನೆ ಅನ್ನುವಾಗ, ಯಾವ ಬುದ್ಧಿ ನಮಗೆ ಸಾರ್ವಕಾಲಿಕವಾದದ್ದನ್ನು ಏನಾದರೂ ಕೊಡುತ್ತದೋ ಅದರ ನಿತ್ಯ ಪ್ರಜ್ಞೆಯೇ ವಿವೇಕ. ಎಲ್ಲರಿಗೂ ಬುದ್ಧಿ ಇದೆ, ಬುದ್ಧಿಯ ಎಚ್ಚರ ಇಲ್ಲ. ಬುದ್ಧಿಯ ಎಚ್ಚರವೇ ಅಂದರೆ ಎಚ್ಚರದಲ್ಲಿರುವ ಬುದ್ಧಿಯೇ ಪ್ರಜ್ಞೆ ಅಂದರೆ ವಿವೇಕ ನೋಡಿ. ಈಗ ಇದನ್ನ ನಾವು ಈ ರೀತಿ ನೋಡೋಣ. ದೃಗ್ ಅಂದ್ರೆ ನೋಡುವವನು, ದೃಶ್ಯ ಅಂತಂದ್ರೆ ನೋಡಿಸಿಕೊಳ್ಳುವಂತಹುದು. ಅದರಿಂದ ಅವನು, ಅವನಿಗೆ ಮೂಡಬೇಕಾದ ತಿಳಿಯಾಗಿರತಕ್ಕಂಥ ತನ, ತನ್ನತನ, ಇದು ವಿವೇಕ ನೋಡಿ. ಈಗ ವಿವೇಕದಿಂದ ಒಬ್ಬ ನೋಡುವುದನ್ನು ನೋಡುತ್ತಾನೋ ನೋಡುವುದಿಲ್ಲವೋ ಅಂತ ನಾವು ಯೋಚನೆ ಮಾಡೋಣ. ಏನನ್ನ ನೋಡ್ತಾನೆ ದೃಗ್ ಅನ್ನತಕ್ಕಂಥವನು? ಯಾರವನು, ಎಲ್ಲಿದ್ದಾನೆ, ಹೇಗಿದ್ದಾನೆ, ಅವನ ಪರಿಚಯವನ್ನು ಇದು ಮಾಡಿಕೊಡುತ್ತೆ.
ಏನನ್ನ ನೋಡ್ತಾನೆ, ನೋಡೋದನ್ನ ಹೇಗೆ ತಿಳಿತಾನೆ, ಆ ದೃಶ್ಯವನ್ನು ಅದು ತೋರಿಸಿಕೊಡುತ್ತೆ. ಅದರಿಂದ ಇದರಲ್ಲಿ ಇರತಕ್ಕಂತ ವಿಂಗಡಣೆ ಏನಪ್ಪಾ ಅಂದ್ರೆ, ಈ ದೃಗ್ ಮತ್ತು ದೃಶ್ಯದ ಸಂಬಂಧ ಏನು ನೋಡಿ, ನೋಡುವವನಿಗೂ ನೋಡುತ್ತಿರುವ ದೃಶ್ಯಕ್ಕೂ ಏನು ಸಂಬಂಧ ಇದೆ, ಈ ಸಂಬಂಧದಿಂದ ಏನಾಗ್ತಾ ಇದೆ, ಇದು ನಮಗೆ ಪೂರ್ತಿಯಾಗಿ ಕಾಣ್ತಾ ಇರಬೇಕಾದ್ರೆ ಗೋಚರವಾಗುವ ಅಗೋಚರವಾಗುವ ಎರಡು ವಿಚಾರಗಳನ್ನ ಸಂಧಿ ಸಂಧಿಯಲ್ಲೇ ಇರುತ್ತೆ. ಅದರಿಂದಲೇ ನಮಗೆ ಗಾಬರಿ ಆಗ್ಬಿಡುತ್ತೆ. ಇನ್ನೊಂದನ್ನ ನಮಗೆ ಗೊತ್ತಿಲ್ಲದೆ ಇರುವುದನ್ನು ಯೋಚನೆ ಮಾಡಿದಾಗ ಭಯವು, ನಾವು ಕಾಣದನ್ನು ಇರುವುದನ್ನೇ ನೋಡಿಕೊಂಡಾಗ ಅದರ ಮೇಲೆ ನಂಬುವುದೋ ಬಿಡುವುದೋ ಎಂಬ ಸಂದೇಹವು ಉಂಟಾಗಿ ಬಿಡುತ್ತದೆ. ಆದ್ರಿಂದ ಮನುಷ್ಯನಿಗೆ ಏನಾಗುತ್ತೆ ಅಂದ್ರೆ, ಭಯದಿಂದ ವರ್ತಿಸುತ್ತಾನೆ ಅಥವಾ ಇಲ್ಲಿ ತನಗೆ ಅರ್ಥವಾಗದೆ ಮೌಢ್ಯದಲ್ಲಿ ವರ್ತಿಸಿ ಬಿಡುತ್ತಾನೆ. ಅದೆರಡನ್ನು ನಿರೂಪಣೆ ಅದನ್ನು ನಿವಾರಣೆ ಮಾಡ್ಕೊಳ್ಬೇಕಾದ್ರೆ ನಮಗೆ ಬೇಕಾಗಿರತಕ್ಕಂಥ ಈ 30 ಶ್ಲೋಕಗಳು ಪೂರ್ಣ ವಿವರಗಳನ್ನು ಕೊಡುತ್ತೆ. ಆದ್ರಿಂದ ದೃಗ್ ಅಂದ್ರೆ ಏನಿದೆ, ನೋಡತಕ್ಕಂಥವನು ನಾನು. ಈ ನೋಡತಕ್ಕಂಥವನು ನಾನು ಅಂದ್ರೆ ಈ ನಾನು ಎಲ್ಲಿದ್ದಾನೆ, ಹೇಗಿದ್ದಾನೆ, ಅವನು ಹೇಗಿದ್ದರೆ ಅದು ನಿಜವಾದ ನಾನು, ಅಲ್ಲದೇ ಇದ್ದರೆ ನಾನು ಅನ್ನುವುದು ಕೇವಲ ನಾನು ಅಂದುಕೊಂಡ ನಾನಾಗಿರುವುದಿಲ್ಲ, ಅದು ನನ್ನನ್ನ ನನ್ನಿಂದ ಬೇರ್ಪಡಿಸುವ ಇನ್ನೊಂದು ನಾನಾಗಿ ಬಿಡುತ್ತದೆ. ಅರ್ಥ ಆಗಲಾಗ ಹೇಳಿದ್ರೆ ಹೌದಾ, ನಾನು ನಿಜವಾದ ನಾನು ಯಾರು ಅಂತ ಗೊತ್ತಾಗಬೇಕಾದ್ರೆ ನನಗೆ ನಿಜವಲ್ಲದ ನಾನು ಒಬ್ಬ ಇದ್ದೇನೆ ಅನ್ನೋದು ಮೊದಲು ನಮ್ಗೆ ಗೊತ್ತಾಗಬೇಕು. ಅದು ಎಲ್ಲಿದ್ದಾನೆ, ಹೇಗಿದ್ದಾನೆ, ಯಾವ್ದಲ್ಲಿಗಿದ್ದಾನೆ, ಎಲ್ಲಿ ಸಿಕ್ಕಾಕೊಂಡಿದ್ದಾನೆ ಅಂತ ನಮ್ಗೆ ಅರ್ಥ ಆಗಬೇಕಾದ್ರೆ ಈ ಶ್ಲೋಕಗಳನ್ನು ನೋಡೋಣ. ಇವತ್ತು ಒಂದೋ ಎರಡೋ ಶ್ಲೋಕಗಳನ್ನು ಮಾಡೋಣ. ಎರಡು ಶ್ಲೋಕ ಹೇಳೋಣ, ಒಂದು ಶ್ಲೋಕನ ವಿವರಣೆ ಮಾಡೋಣ, ಸಾಧ್ಯವಾದ್ರೆ ಮೂರನೇದು ಹೋಗೋಣ, ಬೇಗ ಬೇಗ ಮುಗಿಸೋಣ. 30 ಶ್ಲೋಕ ಅಂದ್ರೆ ನೀವೆಲ್ಲ ಗಾಬರಿ ಆಗ್ಬಿಡುತ್ತೆ, ಏನಪ್ಪ 8 ದಿನ ಆಗ್ಲಿ ಬಿಡಿ, ಅರ್ಜೆಂಟ್ ಏನು ಹೌದಾ, ಅದರಿಂದ ಹೇಳ್ತಾರೆ, ನಾವು ಹೇಳೋಣ ನೋಡಿ ಎಷ್ಟು ಚೆನ್ನಾಗಿ ನಿರೂಪಣೆ ಮಾಡ್ತಾರೆ ಅಂತ. ಅದನ್ನು ಹಾಗಾಗಿ ಹೇಳ್ತಾ ಹೋಗ್ತೀನಿ, ಹಾಗಾಗಿ ಅರ್ಥ ಮಾಡ್ಕೊಳ್ತಾ ಹೋಗಿ. ರೂಪಂ ದೃಶ್ಯಂ ಲೋಚನಂ, ದೃಶ್ಯಂ ಲೋಚನಂ, ದೃಕ್ತದೃಶ್ಯಂ ದೃಶ್ಯಂ, ದೃಕ್ತಮಾನಸಂ ದೃಕ್ತಮಾನಸಂ, ದೃಶ್ಯಾಧಿವೃತ್ತಯಸ್ಸಾಕ್ಷಿ ದೃಶ್ಯಾಧಿವೃತ್ತಯಸ್ಸಾಕ್ಷಿ, ದೃಗೇವನತ ದೃಶ್ಯತೆ ರೂಪಂ ದೃಶ್ಯಂ ಲೋಚನಂ, ರೂಪಂ ದೃಶ್ಯಂ ಲೋಚನಂ, ದೃಕ್ತದೃಶ್ಯಂ ದೃಶ್ಯಂ, ದೃಕ್ತಮಾನಸಂ ದೃಕ್ತಮಾನಸಂ, ದೃಶ್ಯಾಧಿವೃತ್ತಯಸ್ಸಾಕ್ಷಿ ದೃಗೇವನತ ದೃಶ್ಯತೆ ನೀಲಪೀತ ಸ್ಥೂಲಸೂಕ್ಷ್ಮ ಹ್ರಸ್ವದೀರ್ಘಾದಿಭೇದತಃ ನಾನಾವಿಧಾನಿ ರೂಪಾಣಿ ಪಶ್ಯೇಲೋಚನಮೇಕದಾ ನೀಲಪೀತಸ್ಥೂಲಸೂಕ್ಷ್ಮ ಹ್ರಸ್ವದೀರ್ಘಾದಿಭೇದತಃ ನಾನಾವಿಧಾನಿ ರೂಪಾಣಿ ನೋಡಿ, ನಮಗೆ ಈ ಶರೀರದಲ್ಲಿ ಪ್ರಧಾನವಾದದ್ದು ಶಿರ. ಮನುಷ್ಯನ ಶರೀರದಲ್ಲಿ ಪ್ರಧಾನವಾದದ್ದು ಯಾವುದು? ಶಿರ, ತಲೆ. ಆ ಶಿರದಲ್ಲಿ ಪ್ರಧಾನವಾದದ್ದು ಯಾವುದು? ಕಣ್ಣು. ಹೌದಾನೆ, ಕಣ್ಣು. ಏನನ್ನಾದರೂ ಕೂಡ ಪ್ರತ್ಯಕ್ಷವಾದರೂ ಪ್ರಮಾಣಿಸಿ ನೋಡು, ನೋಡು ಅನ್ನುವುದು ಪ್ರಧಾನವಾದದ್ದು. ಹೊತ್ತಾನೆ, ಮನುಷ್ಯನಾದವನು ಸ್ವಾಭಾವಿಕವಾಗಿ
ಪ್ರತಿಯೊಂದು ರೀತಿಯಲ್ಲೂ ಕೂಡ ತಾನು ಏನನ್ನ ನೋಡ್ತಾನೋ ಅದನ್ನ ನಂಬ್ತಾನೆ ಹೊತ್ತಾನೆ. ಅಂದ್ರೆ ಚರ್ಮಚಕ್ಷುಗಳಿಗೆ ಕಾಣ್ತಾ ಇರತಕ್ಕಂಥದ್ದು ಹೊರನೋಟಕ್ಕೆ ಈ ಕಣ್ಣಿಗೆ ಕಾಣತಕ್ಕಂಥದ್ದು ಏನಿದೆ ಅದನ್ನ ಮಧುವನ್ನು ತಿಳಿತಾರೆ ಆಚಾರ್ಯರು ನಮ್ಮ ಮುಂದೆ. ರೂಪಂ ದೃಶ್ಯಂ ನೋಡಿ ಮಧು ಅದನ್ನ ಬಿಡಿಸೋಣ. ರೂಪಂ ದೃಶ್ಯಂ ರೂಪಂ ದೃಶ್ಯಂ ನೋಡಿ ಅಂದ್ರೆ ಕಣ್ಣಿಗೆ ಏನೇನು ಕಾಣುತ್ತದೋ ಅದೆಲ್ಲವೂ ದೃಶ್ಯ, ದೃಶ್ಯವೆಲ್ಲವೂ ರೂಪ. ಒಂದು ಹುಡುಗಿ ಅಥವಾ ಹುಡುಗ ಚಂದದಲ್ಲಿದ್ದಾನೆ ಅಂದ್ರೆ ರೂಪವಂತನಾಗಿದ್ದಾನೆ, ಅವಳು ರೂಪವತಿಯಾಗಿದ್ದಾಳೆ ಅಂತ ಅನ್ಬೇಕಾದ್ರೆ ನಾವು ನೋಡ್ಬೇಕು. ನಾವು ನೋಡುವಾಗ ಇದು ರೂಪವಾಗಿದೆ, ಇದು ವಿರೂಪವಾಗಿದೆ, ವಿರೂಪವಾಗಿದೆ ಅಂತ ಕಣ್ಣು ಅದನ್ನ ನಿರ್ಧರಿಸೋದಿಲ್ಲ. ನೇರವಾಗಿ ಕಣ್ಣು ಏನಿದೆಯೋ ಅದನ್ನು ಹಾಗೆ ನೋಡುತ್ತದೆ, ಹೌದಾನೆ, ಕಣ್ಣು ನೋಡುತ್ತೆ. ಅದರಿಂದ ದೃಶ್ಯಂ ಅಂತ ಯಾವಾಗ ಪದ ಬಂತೋ ಮನುಷ್ಯ ಹುಟ್ಟಿದಾಗಿನಿಂದ ಸಾಯುವವರೆಗೂ ದೃಶ್ಯವನ್ನ ನೋಡ್ತಾನೆ. ದೃಶ್ಯವನ್ನ ನೋಡ್ತಾನೆ ಅಂದ್ರೆ ದೃಶ್ಯ ಅಂದರೆ ಪ್ರಪಂಚ, ದೃಶ್ಯ ಅಂದ್ರೆ ಪ್ರಪಂಚ, ಪ್ರಪಂಚವೆಲ್ಲವೂ ದೃಶ್ಯಮಯವಾಗಿದೆ, ರೂಪಮಯವಾಗಿದೆ. ನೋಡಿ ಮನುಷ್ಯನಾಗಿರುವವನು ಈ ದೃಶ್ಯಕ್ಕೆ ಈ ರೂಪಕ್ಕೆ ಒಂದೊಂದು ನಾಮವನ್ನು ಕೊಡ್ತಾನೆ ಅವನೇನೆ, ಹೊತ್ತಾನೆ. ಇದು ಮನುಷ್ಯ, ಇದು ಸಾಕು ಪ್ರಾಣಿ, ಇದು ಕಾಡು ಪ್ರಾಣಿ. ನೋಡಿ ಎಷ್ಟು ತಲಸ್ಪರ್ಶವಾಗಿದೆ ಇದು ಅಂದ್ರೆ ವೇದಾಂತಕ್ಕೆ ಇನ್ನು ಹೆಜ್ಜೆ ಇಡ್ತಾರ ಅಂತ ಪ್ರಥಮ ವಿದ್ಯಾರ್ಥಿಗೆ ಇದೆಲ್ಲ ಬೇಕು ಅಂತ ಅನ್ಕೋತೀವಿ. ಆದ್ರೆ ಇದನ್ನೆಲ್ಲ ಕೆಣಕ್ತಾ ಹೋದ್ರೆ ನಮಗೆ ಇದೊಳಗಿನ 90% ನಮಗೆ ಗೊತ್ತಿಲ್ಲ. ನಾವೆಲ್ಲ ಏನನ್ಕೊಂಡಿದೀವಿ, ವಯಸ್ಸಾಗಿರೋದ್ರಿಂದ ನಂಗೆಲ್ಲ ಗೊತ್ತು, ವೇದಾಂತ ಎಲ್ಲ ನನಗೆ ಗೊತ್ತಿದೆ, ಆತ್ಮ ಅಂದ್ರೆ ಗೊತ್ತಿಲ್ವೆ, ಗುರು ಅಂದ್ರೆ ಗೊತ್ತಿಲ್ವೆ ಅಂತ ಅನ್ಕೊಂಬಿಟ್ಟಿದೆ. ಗೊತ್ತಿಲ್ವೇ ಗೊತ್ತಿಲ್ವೇ ಅಂತ ಗೊತ್ತಿದೆಯೇ ಅಂದ್ರೆ ಗೊತ್ತಿದೆ, ಏನೋ ಒಂಥರ ಗೊತ್ತಿದೆ, ಅದೇ ಅಲ್ವೋ ಇದೆ ಅಂತ ಖಚಿತವಾಗಿ ನಮ್ಗೆ ಯಾವುದು ಮನವರಿಕೆ ಆಗುತ್ತೋ ಆ ಆಧಾರ ಆ ಊರು ಗೋಲು ನಿಮಗೆ ಸಿಗುವವರೆಗೂ ಆತ್ಮದರ್ಶನ ಸಾಧ್ಯ ಇಲ್ಲ, ತತ್ವದರ್ಶನ ಸಾಧ್ಯ ಇಲ್ಲ, ಅಧ್ಯಾತ್ಮ ಸಾಧ್ಯ ಇಲ್ಲ. ನೋಡಿ ಅಧಿ ಆತ್ಮ ಆತ್ಮದಲ್ಲಿ ಅಂತ ಅರ್ಥ, ಆತ್ಮದಲ್ಲಿ ಅಲ್ಲಿಯೇ ಮುಳುಗಬೇಕು. ನಾವು ಅಲ್ಲಿ ಮುಳುಗಿದೀವಲ್ಲ, ನಾವೆಲ್ಲಿ ಮುಳುಗಿದ್ದೀವಿ, ರೂಪದಲ್ಲಿ ಅಂದ್ರೆ ದೃಶ್ಯದಲ್ಲಿ ಅಂದ್ರೆ ಸಂಸಾರದಲ್ಲಿ ಮುಳುಗಿದ್ದೇವೆ. ಸಂಸಾರದಲ್ಲಿ ಮುಳುಗಿರುವವನು ಕಣ್ಣು ಬಿಟ್ಟು ನೋಡಿದರೆ ಕಾಣೋದೇನು ಸಂಸಾರವೇ, ಹೌದಲ್ವಾ. ನಾಮ ರೂಪಾತ್ಮಕವಾಗಿರತಕ್ಕಂತ ಈ ಪ್ರಪಂಚ ಏನಿದೆ, ನಾವು ಈ ಬೆರಗು ಗಣ್ಣಿನಿಂದ ಈ ಚರ್ಮಚಕ್ಷುಗಳನ್ನು ಏನನ್ನ ನೋಡ್ತಾ ಇದ್ದೇವೆ ಅದನ್ನೇ ಆ ದೃಶ್ಯಾವಳಿಗಳನ್ನೇ ನೋಡ್ತಾ ಇದ್ದೇವೆ ಕಣ್ಣಿನಲ್ಲಿ. ಪ್ರತಿಯೊಂದನ್ನು ನೋಡ್ತಾ ಇದ್ದೀವಿ, ಮಗು ಹುಟ್ಟಿತು, ಮಗು ಬೆಳೀತಾ ಇದೆ, ಈ ಕಣ್ಣಲ್ಲೇ ನೋಡಿದೀವಿ. ಅಯ್ಯೋ ಏನಪ್ಪ ನೋಡ್ ನೋಡ್ತಿದ್ದಾಗ ನಮ್ಮ ಮಗು ಬೆಳೆದು ಬಿಡ್ತಲ್ಲ, ಮೀಸೆ ಬಂದ್ಬಿಡ್ತಲ್ಲ, ತಲೆ ಬೆಳೆದು ಬಿಡ್ತಲ್ಲ, ಅವ್ನ ಕಾಲ ಮದುವೆ ಮಾಡ್ಬಿಟ್ವಲ್ಲ, ಅದಕ್ಕೊಂದು ಮೊಮ್ಮಗಾಗುತ್ತಲ್ಲ, ನಾವು ತಾತ ಆಗ್ಬಿಟ್ವಲ್ಲ. ಎಲ್ಲಾನು ನಾವು ಆ ರೂಪವನ್ನ ಅಂದ್ರೆ ಈ ಪ್ರಪಂಚವನ್ನ ಈ ಪಿಂಡಾಂಡವನ್ನ ಈ ಬ್ರಹ್ಮಾಂಡವನ್ನ ನಾವು ಅನುಸಂಧಾನ ಮಾಡುತ್ತಾ ಎರಡರಲ್ಲಿರ್ತಕ್ಕಂಥ ಏಕತ್ವದಲ್ಲಿ ಇದೇ ಸತ್ಯ ಇದೇ ಸತ್ಯ ಅನ್ನುವುದನ್ನು ಅರಿತುಕೊಳ್ಳುತ್ತಾ ಇದರಲ್ಲಿರ್ತಕ್ಕಂಥ ಮಿಥ್ಯತೆಯನ್ನು ಮರೆತು ಬಿಡ್ತೇವೆ. ಅದರಿಂದ ನಿತ್ಯ ಬದಲಾವಣೆ ಆಗುತ್ತಿರುವುದರಲ್ಲೂ ನಾನು ನಾನು ಅನ್ನುವುದನ್ನು ಗುರುತಿಟ್ಟುಕೊಂಡು ಇದು ಸತ್ಯ ಅಂತ ಅನ್ಕೊಂಡ್ಬಿಟ್ಟಿರೋದ್ರಿಂದಲೇ ಜ್ಞಾನದಲ್ಲಿ ಭೇದ ಉಂಟಾಗ್ಬಿಡುತ್ತೆ. ಆದ್ದರಿಂದ ಕಣ್ಣು ಏನನ್ನ ನೋಡುತ್ತದೆ ದೃಶ್ಯಾವಳಿಯನ್ನ ಅಂದ್ರೆ ಈ ಚರ್ಮಚಕ್ಷುಗಳಿಂದ ಈ ಪಂಚಭೌತಿಕವಾದ ಶರೀರದಲ್ಲಿರತಕ್ಕಂಥ ಈ ಕಣ್ಣು ಹುಟ್ಟಿನಿಂದ ಸಾಯುವವರು ಏನು ನೋಡುತ್ತದೋ ಅದು ದೃಶ್ಯಗಳು. ಆ ದೃಶ್ಯಗಳೆಲ್ಲವನ್ನ ರೂಪ ಅಂತ ಹೇಳಿದ್ರು ನೋಡಿ. ಆದ್ರೆ ಆ ದೃಶ್ಯಗಳೆಲ್ಲವೂ ಕೂಡ ಒಂದೇ ತರ ಸ್ಟೀಲ್ ಆದೋ ಸ್ಟೀಲ್ ಫೋಟೋಗ್ರಫಿನಾದೋ ಅಲ್ಲ. ದೃಶ್ಯ ಅಂದ ತಕ್ಷಣವೇ ದೃಶ್ಯಾವಳಿ ಅಂದ್ರೆ ದೃಶ್ಯ ಅಂದ್ರೆ ಏನಿರುತ್ತೆ, ಒಂದಾಗುತ್ತೋ 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 ಬರ್ತಾ ಇರತ್ತೆ. ಯಾವ ದೃಶ್ಯವು ಬರ್ತಾ ಇರುತ್ತೋ ಬಂದ ದೃಶ್ಯಗಳೆಲ್ಲವೂ ಹೋಗೇ ಹೋಗುತ್ತದೆ, ಹೌದಲ್ವ. ಹಾಗಾದ್ರೆ ಬಂದ ದೃಶ್ಯವೆಲ್ಲವೂ ಹೋಗುತ್ತದೆ ಎಂದ ಅರ್ಥ ಏನಾಯ್ತು, ಈ ದೃಶ್ಯ ಈ ಚಿತ್ರ ಈ ರೂಪದ ಚಿತ್ರ ಏನಿದೆ ಇದು ಚಲನಚಿತ್ರ ನೋಡಿ, ಚಲಿಸುತ್ತದೆ. ನೀವು ನಾವು ಹುಟ್ಟಿದಾಗ ನಮ್ಗೆ ಯಾರು ನೆಂಟಿಷ್ಟು ಅಪ್ಪ ಅಮ್ಮ ಹೇಳಿದ್ರು ಅವರೆಲ್ಲರೂ ಇವಾಗ ಇಲ್ವೇ ಇಲ್ಲ, ಹೌದಾ. ನೀವು ಹೊಸದಾಗಿ ತಗೊಂಡಾಗ ಪುಟ್ಟ ಪುಟ್ಟ ಬಟ್ಟೆಗಳೆಲ್ಲವೂ ತುಂಡಾಗಿ ದೊಡ್ಡದಾಗಿ ನಿಮ್ಮ ಶರೀರಕ್ಕೆ ಅಲಂಕರಿಸುವುದಕ್ಕೆ ಬೇಕಾದ ಹೊಸ ಹೊಸ ಬಟ್ಟೆಗಳನ್ನು ಅದೆಷ್ಟು ತೆಗೆದುಕೊಂಡಿರೋ, ನಿಮ್ಮ ಕಣ್ಣು ಅದೆಷ್ಟು ಸೀರೆಗಳನ್ನು ಅದೆಷ್ಟು ಒಡವೆಗಳನ್ನು ಅದೆಷ್ಟು ಬಟ್ಟೆಗಳನ್ನು ನೋಡಿತೋ, ಅದೆಷ್ಟು ಬಗೆ ಬಗೆಯಾದ ಊಟಗಳನ್ನು ಕಂಡಿದೆಯೋ, ಅನ್ನಕ್ಕೆ ಎಷ್ಟೆಷ್ಟು ಬಣ್ಣದ ಚಿತ್ರ ವಿಚಿತ್ರ ಅನ್ನಗಳನ್ನು ಮಾಡಿದ್ದೀರೋ, ಏನಾದರೂ ಲೆಕ್ಕ ಇಟ್ಟಿದ್ದೀರೇನೋ ಇಲ್ಲ. ಯಾವ್ಯಾವ ಊರುಗಳನ್ನು ನೋಡಿದ್ದೀರೋ, ಅದೆಷ್ಟು ಬಾರಿ ಸೂರ್ಯೋದಯವನ್ನು ಸೂರ್ಯಾಸ್ತಮಾನವನ್ನು ನೋಡಿದ್ದೀರೋ, ಎಷ್ಟೊಂದು ಹುಟ್ಟಿದ ಹಬ್ಬಗಳಿಗೆ ಹೋಗಿ ನಾಮಕರಣಗಳಿಗೆ ಹೋಗಿದ್ದೀರೋ, ಯಾವ್ದಾದ್ರು ಲೆಕ್ಕ ಇದೆಯಾ? ಯಾಕಿಲ್ಲ. ಆ ದೃಶ್ಯವೆಲ್ಲವೂ ಚಲನಶೀಲವಾದದ್ದು,
ನೋಡಿ, ಆ ದೃಶ್ಯಾವಳಿಯಿಂದ ಕೂಡಿರುವುದನ್ನೇ ಪ್ರಪಂಚ ಅಂತಿರೋದು, ಜಗತ್ತು ಅಂತಿರೋದು. ಜಗತ್ತು ಅನ್ನೋದಿರತಕ್ಕಂಥ ಈ ರೂಪ ಅವಳಿ ಏನಿದೆ ಅಂದ್ರೆ ದೃಶ್ಯಾವಳಿ ಏನಿದೆ, ಇದು ಜಾಯತೆ ಗಚ್ಚತೆ ಇತಿ ಜಗತ್ತು. ಯಾವ್ಯಾವುದು ಬಂದಿದೆಯೋ ಅದೆಲ್ಲವೂ ಹೋಗುತ್ತದೆ. ನಿಮ್ಮ ಕಣ್ಣಿನಲ್ಲಿ ನೀವು ಈ ಬರಿಗಣ್ಣಿನಲ್ಲಿ ನೋಡತಕ್ಕಂಥ ನಿಮ್ಮ ಕುಲದಲ್ಲಿರ್ತಕ್ಕಂಥ ನಿಮ್ಮ ಹಿರಿಯರೆಲ್ಲರೂ ಬಂದಿದ್ದರು, ಇದ್ದರು, ಹೋದರು. ಈಗ ನಿಮ್ಮ ಕಣ್ಣಿಗೆ ಕಾಣುತ್ತಿರುವ ನಿಮ್ಮ ಶರೀರವನ್ನು ಸೇರಿಸಿಕೊಂಡು, ನಿಮ್ಮ ಆಸ್ತಿಪಾಸ್ತಿಗಳನ್ನು ಸೇರಿಸಿಕೊಂಡು, ಅಧಿಕಾರವನ್ನು, ವಿದ್ಯೆಯನ್ನು, ಸರ್ಟಿಫಿಕೇಟ್ ಏನೇನಿದೆಯೋ ಎಲ್ಲವೂ ಕೂಡ ನಿಮ್ಮ ಕಣ್ಣು ಮುಂದೆ ದೃಶ್ಯಾವಳಿಯಲ್ಲಿದೆ. ಎಲ್ಲವೂ ಏನಾಗುತ್ತದೆ, ಹೋಗುತ್ತದೆ ಅಲ್ವಾ? ಬಂದಿದೆ, ಹೋಗುತ್ತೆ. ಇದರಲ್ಲಿ ಅನುಮಾನ ಇದೆಯಾ, ಖಚಿತವಾಗಿದೆಯಾ? ಖಚಿತವಾದ ಮೇಲೆ ಕೊರಗಬಾರದು. ಯಾಕೆ ಅಂದ್ರೆ ನೀವು ಏನು ಮಾಡಿದ್ರು ಅದನ್ನು ಬದಲಾಯಿಸಕ್ಕಾಗೋದಿಲ್ಲ. ಒಂದು ವರ್ಷದ ಮಗು 3 ವರ್ಷ ಆದಾಗ ಒಂದು ವರ್ಷವನ್ನು ನೆನೆದು ಏನಾದರೂ ಕೊರಗಿದರೆ ಏನೂ ಪ್ರಯೋಜನವಿಲ್ಲ, ಹೌದಲ್ವ? 50 ವರ್ಷವಾದ ನಾವೆಲ್ಲರೂ ಕೂಡ ಅಯ್ಯೋ 12-13 ವರ್ಷದಲ್ಲಿ ಇದ್ದಿದ್ದು ಎಷ್ಟು ಚೆನ್ನಾಗಿತ್ತು, ಕೊರಗಬಾರದು. ಅದು ಬಂತಿಲ್ಲ, ಇತ್ತಲ್ಲ, ಹೋಯ್ತಲ್ಲ, ಮತ್ತೆ ಅದನ್ಕೋತಿರುವಾಗಲೇ ತಕ್ಷಣ ತಕ್ಷಣ ನೀವು 51, 52, 53, 54, 55, 56 ICU ಡಮಾರ್. ಈ ಶರೀರವೂ ಕೂಡ ಹೋಗದು. ಇನ್ನೂ ತಮಾಷೆ ನೋಡಿ, ಇಷ್ಟರವರೆಗೂ ನೀವು ಎಷ್ಟು ಪ್ರತಿದಿನವೂ ಬೆಳಗಾಗಿದ್ದ ರಾತ್ರಿಯವರೆಗೆ ಏನೇನು ಮಾತಾಡಿದ್ದೀರಿ, ಯಾರ್ಯಾರ ಜೊತೆ ಮಾತಾಡಿದ್ದೀರಿ, ಎಷ್ಟೆಷ್ಟು ಪದಗಳನ್ನು ಬಳಸಿದ್ದೀರಿ, ಯಾರ್ಯಾರಿಗೆ ನೀವು ಬಳಸಿದ ಪದಗಳಿಂದ ನೋವಾಗಿದೆ ಅಥವಾ ಬೇರೆಯವರು ಬಳಸಿರುವ ಪದಗಳಿಂದ ನಿಮಗೆ ನೋವಾಗಿದೆ, ಲೆಕ್ಕ ಇದೆಯೇನೋ ಇಲ್ಲ. ಡೈಲಾಗ್ ಮರ್ತೋಗಿದೆ, ಫೋಟೋಗ್ರಫಿ ಗೊತ್ತಿಲ್ಲ, ಆ ಚಲನಚಿತ್ರ ಬೇಕಾಗಿ ತೆಗೆದಿದ್ದೀರಿ, ಇನ್ನೂ ಮುಂದುವರಿತಾನೆ ಇದೆ, ಚಿತ್ರ ಕೊನೆನೇ ಆಗಿಲ್ಲ, ಪ್ರೊಡಕ್ಷನ್ ನಿಮ್ದೆ, ಡಿಸ್ಟ್ರಿಬ್ಯೂಟರ್ ನೀವೇ ನೋಡಿ, ಹೌದಲ್ವಾ? ಅದಕ್ಕೋಸ್ಕರ ಮೊದಲು ಪದಾನ ಬಳಸಿರೋದೇವರು ರೂಪಂ ದೃಶ್ಯಂ ನೋಡಿ, ಎಷ್ಟು ಚೆನ್ನಾಗಿ ಬಳಸಿದ್ದಾರೆ. ಮೊದಲು ಮಗು ನೀನು ಈ ಪಿಂಡಾಂಡವನ್ನು ಬ್ರಹ್ಮಾಂಡವನ್ನು ಮೊದಲು ಅರ್ಥ ಮಾಡ್ಕೊ, ಆಮೇಲೆ ಆತ್ಮದ ವಿಚಾರ. ಇದನ್ನ ಮೊದಲು ನಮಗೆ ಗೊತ್ತಾಗಬೇಕು. ರೂಪಂ ದೃಶ್ಯಂ ಇದನ್ನ ನೋಡ್ತಾ ಇದೆಯಲ್ಲ, ಯಾವುದು? ಲೋಚನಂ ದೃಕ್ ನೋಡಿ, ಲೋಚನಂ ದೃಕ್. ಈ ಮೊದಲನೇ ಹಂತದಲ್ಲಿ ಕಣ್ಣು ನೋಡುತ್ತಿರುವುದು, ನೋಡುತ್ತಿರುವವನು ಯಾರು? ಕಣ್ಣು. ನಾನು ಅನ್ಬಾರ್ದು, ಅದಕ್ಕೆ ಹೇಳಿದ್ದು ಮೊದಲು ಏನಿದೆ ಇಲ್ಲಿ ಅರ್ಥ ಅದನ್ನೇ ತಗೊಳ್ಳಿ. ದೃಶ್ಯ ಎಲ್ಲ ನೋಡ್ತಾ ಇರೋದು ಯಾರು? ಕಣ್ಣು. ನಾವಿನ್ನೂ ಅಧ್ಯಾತ್ಮಕ್ಕೆ ಹೋಗಿಲ್ಲ, ಆದ ಅಧ್ಯಾತ್ಮದ ಉತ್ತರ ಏನು ಕೊಡಬೇಡಿ, ಇಲ್ಲಿರೋದನ್ನ ಹಾಗೆ ನೋಡ್ಕೊಳ್ಳಿ. ಕಣ್ಣು ನೋಡ್ತಾ ಇದ್ದಾನೆ, ಕಣ್ಣು ನೋಡ್ತಾ ಇದೆ, ಹೌದಲ್ವಾ? ಅಂದ್ರೆ ಏನಿರುತ್ತ, ಬದಲಾಗುತ್ತಿರುವ ಎಲ್ಲ ದೃಶ್ಯಗಳನ್ನು, ಎಲ್ಲ ರೂಪಗಳನ್ನು ಕಣ್ಣು ನೋಡ್ತಾ ಇದೆ. ಕಣ್ಣು ನೋಡ್ತಾ ಇದೆ ಅಲ್ವಾ? ಹಾಗಾದ್ರೆ ನೆಕ್ಸ್ಟ್ ಆಮೇಲೆ ಸೇರಿಸಿ ಮಾತಾಡ್ತೀನಿ. ತದೃಶ್ಯಂ ದೃಕ್ತ ಮಾನಸಂ ನೋಡಿ, ಹೀಗೆ ಕಣ್ಣು ನೋಡ್ತಾ ಇದೆಯಲ್ಲ ಅದನ್ನ ರಿಜಿಸ್ಟರ್ ಮಾಡ್ಕೋತಾ ಇರೋದು ಮನಸ್ಸು ನೋಡಿ. ಹಾಗಾದ್ರೆ ಕಣ್ಣುಗೆ ನೋಡಿ, ದೃಶ್ಯವನ್ನು ನೋಡ್ತಾ ಇರೋದು ಕಣ್ಣು, ಕಣ್ಣನ್ನು ನೋಡ್ತಾ ಇರೋದು ಮನಸ್ಸು, ಅರ್ಥ ಮಾಡ್ಕೊಳ್ಳಿ. ಅದಲ್ವ, ನೀವೇನಾದ್ರೂ ಒಂದು ದೃಶ್ಯ ನೋಡಿದ್ರೆ ಖುಷಿ ಆದ್ರೆ ಎಲ್ಲಿ ಖುಷಿ ಆಗುತ್ತೆ? ಮನಸ್ಸು. ಕಣ್ಣು ಮೊದಲಲ್ಲಿ ಆ ದೃಶ್ಯವನ್ನು ನೋಡಿದ್ದು ಕಣ್ಣು, ಕಣ್ಣನ್ನು ನೋಡಿದ್ದು ಯಾರೋ. ಅದಕ್ಕೋಸ್ಕರನೇ ಒಂದಕ್ಕೆ ಒಂದು ಸಾಕ್ಷಿ ಆಗುತ್ತಾ ಹೋಗುತ್ತದೆ. ದೃಗ್ ಅಂದ್ರೆ ಸಾಕ್ಷಿ, ನಾನು ನೋಡಿ ನೋಡುವವನು. ಯಾರು ನೋಡುವವನು ಅಂತ ಮೊದಲು ಯೋಚನೆ ಮಾಡಿದ್ರೆ ಮೊದಲು ನಮಗೇನ್ ಕಾಣುತ್ತೆ, ಈ ಜಗತ್ತನ್ನೆಲ್ಲ ನೋಡ್ತಾ ಇರೋದು, ಇಲ್ಲಿ ವಸ್ತು ವ್ಯಕ್ತಿ ವಿಚಾರಗಳನ್ನು ನೋಡ್ತಾ ಇರೋದು, ಸೂರ್ಯಚಂದ್ರನ ನೋಡ್ತಾ ಇರೋದು, ಮಳೆಯನ್ನು ನೋಡ್ತಾ ಇರೋದು, ಬಿಸಿಲನ್ನು ನೋಡ್ತಾ ಇರೋದು, ಇದೆಲ್ಲವನ್ನು ನೋಡ್ತಾ ಇರೋದು ಕಣ್ಣು. ದಿನ ಬೆಳಗಾದ್ರೆ ಗೊತ್ತಾಗ್ತಾ ಇದೆ ನಮ್ಗೆ, ಗೊತ್ತಾಗ್ತಾ ಇದೆ ಅಲ್ವಾ? ಗಂಡ, ಹೆಂಡತಿ, ಮಕ್ಕಳು, ಸಂಸಾರ, ಬೇಳೆ ಯಾವುದು, ಅಕ್ಕಿ ಯಾವುದು, ಅಕ್ಕಿ ಕಲ್ಲಿದೆ, ಎಲ್ಲ ಕಣ್ಣು ನೋಡ್ತಾ ಇದೆ. ದುಡ್ಡು, ದುಡ್ಡು ತಗೊಂಡ್ವಿ, ಚಿನ್ನ ತಗೊಂಡ್ವಿ, ಆ ಚಿನ್ನದಲ್ಲಿ ಒಡವೆ ಮಾಡಿಸ್ಕೊಂಡ್ವಿ, ಇದು ಒಡವೆ, ಇದು ಚಿನ್ನ, ಇದು ದುಡ್ಡು, ಇದು FD, ಇದು ಇಂಟ್ರೆಸ್ಟು, ಎಷ್ಟಿದೆ ಎಲ್ಲಾನು ಕಣ್ಣು ನೋಡ್ತಾ ಇದೆ, ಹೌದಾ? ಇದೆಲ್ಲವನ್ನ ನೋಡುವುದಕ್ಕೆ ಕಣ್ಣು ಸಾಕ್ಷಿ, ಹೌದಾ? ಹೀಗೆ ಈ ದೃಶ್ಯಗಳಿಗೆ ಸಾಕ್ಷಿಯಾಗಿರುವ ಕಣ್ಣು ಮನಸ್ಸಿಗೆ ಸಾಕ್ಷಿ ನೋಡಿ. ಸ ಅಕ್ಷಿಹಿ, ಸಾಕ್ಷಿ ಅಂದ್ರೇನು? ಸ ಅಕ್ಷಿಹಿ, ಯಾವುದರಿಂದ ಏನನ್ನ ನೋಡುತ್ತೇವೋ ಅದು ಅದಕ್ಕೆ ಅಕ್ಷಿ, ನೋಡತಕ್ಕಂತಹ ದೃಷ್ಟಿ ನೋಡಿ. ಸ ಅಕ್ಷಿ, ಸಾಕ್ಷಿ ಅಂದ್ರೆ ಬೇರೆ ಏನಲ್ಲ, ಸಾಕ್ಷಾತ್ತಾಗಿ ಈಕ್ಷಿತ ಇತಿ ಸಾಕ್ಷಿಹಿ, ಸಾಕ್ಷಾತ್ತಾಗಿ ನಿಜವಾಗಲೂ ಯಾರು ನೋಡ್ತಾ ಇದ್ದಾರೆ ಅಂತ ಕಂಡುಹಿಡ್ಕೋಬೇಕು ಇವಾಗ ನಾವು ನೋಡಿ. ಮೊದಲಿಗೆ ನಮ್ಗೇನಾಯ್ತು, ವೇದಾಂತದ ಮೊದಲನೇ ಮೆಟ್ಟಲಲ್ಲಿ ಈ ಜಗತ್ತೆಲ್ಲ ದೃಶ್ಯಗಳು ಇದೆ, ಇದಕ್ಕೆ ನಾಮರೂಪಗಳಿದೆ, ಇದನ್ನೆಲ್ಲ ನೋಡ್ತಾ ಇರೋದು ಕಣ್ಣು, ಎಲ್ಲದಕ್ಕೂ ಸಾಕ್ಷಿಯಾಗಿರೋದು ಕಣ್ಣು. ಸ ಅಕ್ಷಿಹಿ, ಕಣ್ಣು ನೋಡ್ತಾ ಇದೆ. ಈ ಕಣ್ಣನ್ನ ನೋಡ್ತಾ ಇರೋರು ಯಾರು ಇದಾರೋ, ಅಥವಾ ಕಣ್ಣನೇ ಸರ್ವ ಸಾಕ್ಷಿಯೋ,
ಕಣ್ಣು ಸರ್ವಸಾಕ್ಷಿ ಅಲ್ಲ, ಕೇವಲ ಚಕ್ಷು ನೋಡ್ತಾ ಇದೆ. ಅದಕ್ಕೆ ಸಾಕ್ಷಿಯಾಗಿ ನಮ್ಮ ಒಳಗಡೆ ಅಥವಾ ಅದನ್ನು ನೋಡತಕ್ಕಂಥದ್ದು ಆಲೋಚನೆಯಲ್ಲಿ ಮನಸ್ಸು ಸಂಶಯ ನೋಡು. ಕಣ್ಣು ಏನಾದ್ರು ಒಂದು ನೋಡಿದ್ರೆ ಇದು ಸರಿ ಇದು ತಪ್ಪು ಅಂತ ನಮಗೆ ಸಂಶಯ ಮೂಡಬೇಕಾದ್ರೆ ಯಾವ ವೃತ್ತಿ ಇದೆಯೋ ಆ ವೃತ್ತಿಯನ್ನು ಮನಸ್ಸು ಅಂತ ಹೇಳಿದ್ರು. ಸಂಕಲ್ಪ ವಿಕಲ್ಪ ಇತಿ ಮನಃ, ಮನಸ್ಸು ಅಂದ್ರೇನು? ಸಂಕಲ್ಪ ವಿಕಲ್ಪ ಇತಿ ಮನಃ. ಕಲ್ಪನೆಯಲ್ಲಿ ಏನೋ ಒಂದು ಕಣ್ಣು ನೋಡಿತು, ಕಣ್ಣು ನೋಡಿದ್ದನ್ನ ಕಲ್ಪಿಸಿಕೊಳ್ಳುವುದು ಯಾರೋ? ಮನಸ್ಸು. ಅದಕ್ಕೋಸ್ಕರನೇ ಇಲ್ಲೆಲ್ಲ ವ್ಯವಹಾರದಲ್ಲಿ ನೋಡಿರ್ಬೋದು ಮನಸ್ಸಾಕ್ಷಿ ಅಂತ ಒಂದು ಪದ ಇದೆ, ಪದ ಇಲ್ವಾ? ಈ ಚರ್ಮಚಕ್ಷುಗಳಿಂದ ನೋಡ್ತೀವಿ, ಆ ಚರ್ಮಚಕ್ಷುಗಳೆಲ್ಲವೂ ಈ ದೃಶ್ಯಕ್ಕೆ ಸಾಕ್ಷಿಯಾಗಿದೆ. ಆದರೆ ನಮ್ಮ ಕಣ್ಣಿಗೆ ನನ್ನ ಮನಸ್ಸೇ ಸಾಕ್ಷಿ. ನೀವು ಏನು ನೋಡ್ತಾ ಇದ್ದೀರಿ ಅಂತ ಯಾರಿಗೂ ಗೊತ್ತಾಗದೇ ಇರಬಹುದು, ಹೌದಲ್ವಾ? ಆದರೆ ಮನಸ್ಸಿಗೆ ಸಾಕ್ಷಿ. ಇಬ್ಬರು ಮಿತ್ರರು ಬೃಂದಾವನದಲ್ಲಿ ಒಂದು ಉತ್ಸವ ಆಗುತ್ತೆ, ಕೃಷ್ಣ ಜಯಂತಿ ಇನ್ನೇನು ಬಂತಲ್ಲ ಆ ಥರ ಆಗತ್ತೆ ಅಂಥೇಳಿ ತಮ್ಮ ಊರಿಂದ ಹೊರಟರಂತೆ. ತುಂಬ ದೂರ, ಭಾಳ ಹಿಂದಿನ ಕಥೆ ಇದು. ಇಬ್ಬರು ನಡ್ಕೊಂಡು ಹೋಗ್ತಾ ಇದ್ದಾರೆ, ಮಾರ್ನೇಸ ಅಲ್ಲಿ ಕೃಷ್ಣ ಜಯಂತಿ ಇದೆ, ಆ ಉತ್ಸವದತ್ತು ಹೊಟ್ಟೋಗ್ಬೇಕು ಅಂತ ಬೇರೆ ಬೇರೆ ಹೋಗ್ತಾ ಇದ್ದಾರೆ. ಮಧ್ಯರಾತ್ರಿಯಲ್ಲಿ ಕತ್ತಲಾಗೋಯ್ತು, ಮಧ್ಯದಲ್ಲಿ ಒಂದು ಸಪ್ ಪುಟ್ಟು ಕಾಡು ಬರುತ್ತೆ, ದಾಟ್ಕೊಂಡು ಹೋಗೋಕ್ಕಾಗೋದಿಲ್ಲ. ಇಲ್ಲಿ ಯಾವ್ದಾರು ಒಂದು ಊರಲ್ಲಿ ದಾರಿಯಲ್ಲಿ ತಂಗಿದ್ದು ಬೆಳಗಾಗಿದ್ದು ಹೋಗೋಣ ಅಂತ ಹೇಳಿ ಒಂದು ಮನೆಯಲ್ಲಿ ಒಂದು ಕಡೆಯಲ್ಲಿ ಇಳ್ಕೊಂಡ್ರು. ಅದು ವಾರಾಂಗಣೆಯನ ಮನೆ, ಅಲ್ಲಿ ಇಳ್ಕೊಂಡ್ರು. ಅಲ್ಲೆಷ್ಟೋ ದುಡ್ಡು ಕೇಳಿದ್ರು, ಕೊಟ್ಟರು. ಆದರೆ ಒಬ್ಬನ ಮನಸ್ಸಲ್ಲಿ ಅನ್ನಿಸ್ತಾ ಇತ್ತು, ಇವತ್ತೇನಾದ್ರು ನಾವು ಬೆಳಗಾಗಿದ್ದು ಇಲ್ಲಿಂದ ಹೊರಟ್ರೆ ನಾವು ಅಲ್ಲಿ ಹೋಗೋದಕ್ಕೆ ಕೃಷ್ಣನ ರಥ ಎಳೆದ್ಬಿಟ್ಟಿದ್ರೆ, ಕೃಷ್ಣನ ಉತ್ಸವ ಆಗೋಗಿದ್ರೆ, ಅವ್ರನ್ನ ಪೀಠದಲ್ಲಿ ಕೂರಿಸ್ಬಿಟ್ಟಿದ್ರೆ. ಇಲ್ಲಪ್ಪ, ಏನಾರು ಆಗಲಿ, ನಾನು ಇಲ್ಲಿ ಏನೇ ಮೋಜಿರಲಿ ಎಷ್ಟೇ ಇದಿರಲಿ, ನಾನು ರಾತ್ರಿಯೆಲ್ಲ ರಥ ನಡೆದೇ ಬಿಡ್ತೇನೆ ಅಂತ ಒಬ್ಬ ಹೇಳ್ದ. ಈ ಫ್ರೆಂಡ್ ಇನ್ನೊಬ್ಬ ಹೇಳ್ದ, ಏನೇ ಅಂತದ್ದು ಇಲ್ಲಿ ನೋಡು ಎಂತ ಒಳ್ಳೆ ಊಟ ಆಗ್ತಾ ಇದ್ದಾರೆ, ಬರೀ 500 ಒಳ್ಳೆ ಹಾಡೆಲ್ಲ ಇದೆ ಇಲ್ಲಿ, ಆಕೆ ನೃತ್ಯ ಮಾಡ್ತಾ ಇದ್ದಾಳೆ, 5-6 ಜನ ನೃತ್ಯ ಮಾಡೋರಿದ್ದಾರೆ, ಸಂಗೀತ ಹಾಡೋರಿದ್ದಾರೆ, ಒಳ್ಳೆ ಪಾನೀಯ ಕೊಟ್ಟಿದ್ದಾರೆ, ಚೆನ್ನಾಗಿ ಕುಡಿದು ಉಂಡು ತಿಂದು ಮಲಗಿದ್ದು, ಬೆಳಗಾಗಿದ್ದು ಹೋದ್ರಾಯ್ತು, ಕೃಷ್ಣ ಜನ್ಮಾಷ್ಟಮಿ ಎಲ್ಲಿ ಹೋಗುತ್ತೆ ಅಂದ. ಇವನು ಹೇಳ್ದ, ಇಲ್ಲ ಇಲ್ಲ, ನಮ್ಮ ಮನೆಯಿಂದ ಹೊರಟಿರೋದೇ ಆ ಉತ್ಸವಕ್ಕೋಸ್ಕರವಾಗಿ, ಆದ್ರಿಂದ ನಾನು ರಾತ್ರಿ ಹೊರಟ್ಬಿಡ್ತೀನಪ್ಪ, ನೀನ್ ಬೇಕಾದ್ರೆ ಬೆಳಗ್ಗೆ ಬಾ, ನಾನು ಅಲ್ಲಿ ಹೋಗಿ ವ್ಯವಸ್ಥೆ ಮಾಡಿರ್ತೀನಿ ಅಂತ ರಾತ್ರಿ ಒಂದು ಹೊರಟ್ಬಿಟ್ಟ. ರಾತ್ರಿ ಹೋದ, ಬೆಳಗ್ಗೆ ಹೋಗೋಕೆ ಉತ್ಸವ ಎಲ್ಲ ಇತ್ತು, ಅಲ್ಲಿ ನೋಡ್ತಾ ನಿಂತ್ಕೊಂಡ. ಈಗ ನೋಡಿ, ಇವನು ಇಲ್ಲಿ ವಾರಾಂಗಣೆಯ ಮನೆಯಲ್ಲಿ ಎಲ್ಲ ರಾತ್ರಿ ಎಲ್ಲ ಊಟ ಆಗಿ ಲೇಟ್ ಆಯ್ತು, ಡ್ಯಾನ್ಸ್ ಮುಗ್ದಿದ್ದೆ ಲೇಟು, ಮಲ್ಕೊಂಡ. ಬೆಳಗಾಗೆ ಎದ್ದು ನೋಡ್ತಾನೆ, 7:30 ಆಗೋಗ್ಬಿಟ್ಟಿದೆ. ಕಣ್ಣು ಉಜ್ಕೊಂಡ, ಬೇಗ ಬೇಗ ಮಗ ತಲ್ಕೊಂಡ. ಮನಸ್ಸಿನಲ್ಲಿ ಒಂದು ಆಲೋಚನೆ ಬಂತು, ಛೇ, ನಾನು ಇದರೊಳಗೆ ಎದ್ದುಬಿಟ್ನಲ್ಲ, ಇಷ್ಟೊತ್ತಿಗೆ ನನ್ನ ಮಿತ್ರ ಅಲ್ಲಿಗೆ ಹೋಗಿರಬಹುದು. ನೋಡಿ, ಒಳಗಿನ ಮನಸ್ಸು ಕಾಣ್ತಾ ಇದೆ ಏನು ದೃಶ್ಯವನ್ನ, ಮಿತ್ರ ನಿಂತಿದ್ದಾನೆ, ಕೃಷ್ಣನ ರಥ ಕೂರಿಸಿದ್ದಾಳೆ, ಸ್ವಯಂ ಕೃಷ್ಣನೇ ಪುಟ್ಟ ಬಾಲಕನಾಗಿ ಮುದ್ದು ಕೃಷ್ಣನಾಗಿ ಕೂತಿರುವಂತೆ ಕಾಣುತ್ತಿದೆ, ಮಿತ್ರ ತಲೆ ಎತ್ತಿ ನೋಡುತ್ತಿದ್ದಾನೆ, 1000 ಜನ 1,00,000 ಜನ ಸೇರಿದ್ದಾರೆ, ರಥ ಬರುತ್ತಿದೆ. ಆಹಾ, ಎಂತಹ ಪುಣ್ಯವಂತ ಅವನು, ನಾನು ರಾತ್ರಿ ಹೋಗ್ಬಿಡ್ಬಾರ್ದಾಗಿತ್ತೆ ಅಂತ ಇವನು ಅದನ್ನು ನೆನೆಸ್ತಾ ಇದ್ದಾನೆ. ಅವನು ಅಲ್ಲಿಗೆ ಹೋದ್ನಲ್ಲ, ಅಲ್ಲಿ ಹೋಗಿದ್ದಾನೆ, ಕೃಷ್ಣ ರಥವೇ ಬರ್ತಾ ಇದೆ. ಆದ್ರೆ ಅವನ ತಲೆಯಲ್ಲಿ ಏನಿದ್ದೀನಿ, ಯಾವ ಪಾಟಿ ಜನನಪ್ಪ ಇದು, ಇಷ್ಟೊಂದು ಜನ ಇದ್ದಾರೆ, ಕಾಲು ತುಳಿತಾ ಇದ್ದಾರೆ, ಅಲ್ಲೆಲ್ಲೋ ಬರ್ತಾ ಇದೆ ರಥ. ಅವನು ನನ್ನ ಫ್ರೆಂಡು, ರಾತ್ರಿ ಎಷ್ಟು ಖುಷಿಯಾಗಿ ಊಟ ತಿಂಡಿ ಮಾಡಿಕೊಂಡು, ಹಾಗೆ ಏನೇನು ಕೊಡ್ತಾರೆ ಎಲ್ಲ ಕುಟ್ಕೊಂಡು, ಅದನ್ನೆಲ್ಲ ಅಲ್ಲಲ್ಲಿ ಜೊತೆ ಓಡಾಡ್ಕೊಂಡು ಸುಖದಲ್ಲಿ ಇದ್ನಲ್ಲ. ಅನ್ಯಾಯವಾಗಿ ನಾನೂ ಕೂಡ ಅಲ್ಲೇ ಇದ್ದಿದ್ರೆ, ಅವನು ಇದನ್ನು ಯೋಚನೆ ಮಾಡ್ತಾ ಇದ್ದಾನೆ, ಇವನು ಅದನ್ನು ಯೋಚನೆ ಮಾಡ್ತಾ ಇದ್ದಾನೆ. ನೋಡಿ, ಹೌದಲ್ವ? ಯದ್ಭಾವಂ ತದ್ಭವತಿ. ನಾನು ಮನಸ್ಸಿನಲ್ಲಿ ಏನು ಯೋಚನೆ ಮಾಡ್ತೀನಿ ಬೇರೆಯವರು ಗೊತ್ತಾಗೋದಿಲ್ಲ, ಹೌದಲ್ವ? ಕಣ್ಣಿಗೂ ಕಣ್ಣು ನೋಡುತ್ತದೆ, ಆದರೆ ಅದು ಸ್ವತಂತ್ರವಲ್ಲ. ಕಣ್ಣು ನೋಡುತ್ತದೆ, ಅದು ನೋಡದ್ದನ್ನ ಮನಸ್ಸು ವಿಶ್ಲೇಷಿಸುತ್ತದೆ. ನೋಡಿ, ಸೊ ಭಾವುಕ ಚಕ್ಷುವಾಗಿರ್ತಕ್ಕಂಥ ಈ ಮನಸ್ಸು ಏನಿದೆ, ಇದು ಚರ್ಮಚಕ್ಷು ನೋಡಿದ ಕ್ಷಣಕ್ಕೆ ಆ ಚರ್ಮಚಕ್ಷು ಅನ್ನೋದು ದೃಶ್ಯಗಳಿಗೆ ಸಾಕ್ಷಿ ಹೇಗೋ, ಹಾಗೆ ಆ ಕಣ್ಣಿಗೆ ಸಾಕ್ಷಿಯಾಗಿರುವುದು ಮನಸ್ಸು. ಸೊ ಮನಸ್ಸು ಕಣ್ಣಿಗೆ ಕಣ್ಣು, ಕಣ್ಣು ನೋಡುತ್ತದೆ ದೃಶ್ಯಕ್ಕೆಲ್ಲ ಅದು ಕಣ್ಣು, ಕಣ್ಣು ಅನ್ನುವುದು ಈ ಮನಸ್ಸು ಅನ್ನತಕ್ಕಂಥದಕ್ಕೆ ಮನಸ್ಸು, ಅದಕ್ಕೆ ಕಣ್ಣು. ಅದರಿಂದ ಮನಸ್ಸು ಕಣ್ಣನ್ನು ನೋಡುತ್ತಿದೆ. ಅರ್ಥ ಆಯ್ತಲ್ಲ? ಅರ್ಥ ಆಯ್ತಾ? ಮನಸ್ಸಿನಲ್ಲಿ ಇವಾಗ ಅದನ್ನ ಚಿಂತನೆ ಮಾಡುತ್ತೆ, ಇದು ನೋಡ್ತಾ ಇದ್ದೀನಲ್ಲ, ಈ ದೃಶ್ಯಗಳೆಲ್ಲ ಹೀಗಿದೆಯಲ್ಲ, ಇದನ್ನ ಹೀಗೆ ಹೇಳ್ಬೇಕು, ಇದನ್ನ ಎಮ್ಮೆ ಅನ್ಬೇಕು, ಇದು ಹುಲಿ ಅನ್ಬೇಕು, ಇದು ಅಂತ ನಮ್ಮ ಮನಸ್ಸಿನಲ್ಲಿ ಮೂಡುವುದು ಚರ್ಮಚಕ್ಷು ನೋಡ್ತಾ ಇದೆ, ಹೌದಲ್ವಾ? ಆ ಚಕ್ಷುವು ದೃಶ್ಯಕ್ಕೆ ಹೇಗೆ ಸಾಕ್ಷಿಯೋ, ಕಣ್ಣಿಗೆ ಸಾಕ್ಷಿಯಾಗಿರೋದು ಮನಸ್ಸು. ಸಾಕ್ಷಿ ಅನ್ನೋದನ್ನ ಈಗ ಮುಂದಕ್ಕೆ ಗಮನ ಇಟ್ಕೊಳ್ಳಿ. ಸಾಕ್ಷಿ, ಸಾಕ್ಷಿ, ನಿಜವಾದ ಸಾಕ್ಷಿ ಯಾರು, ನಿಜವಾದ ಸಾಕ್ಷಿ ಯಾರಿಗೆ,
ಯಾರು ಯಾರಿಗೆ ಸಾಕ್ಷಿ ಅನ್ನುವುದನ್ನ ಇಡೀ ಇದರೊಳಗಡೆ ನೀವು ನೋಡ್ಕೊಂಡು ಹೋಗ್ತೀರಾ. ಹಾಗಾದ್ರೆ ಇವಾಗ ದುರ್ಗ್ ಅನ್ನೋದಕ್ಕೆ ಒಂದು ಹೊಸ ರೂಪವನ್ನು ಕೊಟ್ಟವಲ್ಲ, ದುರ್ಗ್ ಅಂದ್ರೆ ಸಾಕ್ಷಿ. ದುರ್ಗ್ ಅಂದ್ರೆ ಏನು? ಸಾಕ್ಷಿ. ಈ ಸಾಕ್ಷಿಯು ದೃಷ್ಟಿಯಲ್ಲಿದೆ. ಆ ಸಾಕ್ಷಿ ಇದೆಯಲ್ಲ, ಇದು ಇದು ಪರಮ ಸಾಕ್ಷಿಯೋ ನೋಡಿ, ಅದು ಬಹಳ ಮುಖ್ಯ. ಈಗ ನಮ್ಗೆ ನಾವು ಕಣ್ಣಲ್ಲಿ ನೋಡಿದ್ದನ್ನ ನಿಜ ಅನ್ಕೊಂಡ್ಬಿಟ್ಟಿದೀವಲ್ಲ, ಆದ್ರೆ ಮನಸ್ಸಿಗೆ ಮನಸ್ಸು ಹೇಳುತ್ತೆ, ಸಂಶಯ ಪಡುತ್ತೆ, ಇದು ನಿಜ ಅಲ್ಲ ಕಣ. ಒಂದು 10 ವರ್ಷ ಆದ್ಮೇಲೆ ನಿಮ್ಗೆ ಯಾರು ಒಬ್ರು ಗೆಳೆಯರು ಸಿಕ್ಕಿದ್ರು ಕೂಡ ದೂರದಿಂದ ನೋಡಿದ್ರೆ ಇವನು ಹೌದೋ ಅಲ್ವೋ, ಹಾಗೆ ಇವನು ನಾನು ಎಷ್ಟೋ ಜೊತೆಲಿ ಇದೀವಿ 10 ವರ್ಷ, ತುಂಬಾ ವರ್ಷ ಆಗಿದೆ, ಸ್ವಲ್ಪ ದಪ್ಪ ಆಗ್ಬಿಟ್ಟಿಯಾನೆ, ಇದೇನು ನೋಡಿದ್ರೆ ಅವ್ನ ಹತ್ರ ಹೋಗಿ ಕೇಳೋದು ನಿಧಾನಕ್ಕೆ, ಆಮೇಲೆ ಮೆಲ್ಲಿಗೆ ಹಳೆ ನಡ್ಸ್ಕೊಂಡು ಆ ನೀನೇ ಕಣೆಯ ಅನ್ನೋದು. ಅವಾಗ ಹಿಂದೆ ನೋಡಿ ಕಣ್ಣು ನೋಡಿದ್ದರೂ ಮನಸ್ಸು ನಿರ್ಧಾರ ಮಾಡುವವರೆಗೂ ಕಣ್ಣಿಗೆ ಬೆಲೆಯೇ ಇಲ್ಲದಾಗ ಆಗ್ಬಿಡ್ತು. ಕಣ್ಣು ನೋಡುತ್ತದೆ ಹೌದಲ್ವೋ, ಸ್ವರೂಪ ಅಂದ್ರೆ ದೃಶ್ಯ ಆಯ್ತು, ಅದನ್ನು ನೋಡತಕ್ಕಂತ ಕಣ್ಣು ದುರ್ಗ್ ಆಯ್ತು. ಈಗ ಆ ಕಣ್ಣಿಗೆ ದುರ್ಗ್ ಸಾಕ್ಷಿ ಯಾರು? ಮನಸ್ಸಾಯ್ತು ಹೌದಲ್ವೋ. ಆ ಮನಸ್ಸಿದೆಯಲ್ಲ, ಇನ್ನ ಎರಡನೇ ಲೈನ್ ದೃಶ್ಯಾಧಿ ವೃತ್ತಯ ಸಾಕ್ಷಿ. ಮುಂದಕ್ಕೆ ದೃಗ್ಯೇವ ಮತ್ತು ದೃಶ್ಯತೆ ನೋಡಿ. ಈಗ ಈ ಮನಸ್ಸು ಅನ್ನತಕ್ಕಂಥದ್ದು ಧೃತಿಯಲ್ಲಿರ್ತಕ್ಕಂಥ ವೃತ್ತಿ, ಇದನ್ನ ಮನೋವೃತ್ತಿ ಅಂತ ಕರೆದ್ರು ನೋಡಿ. ಮನೋವೃತ್ತಿ ಅಥವಾ ಅಂತಃಕರಣ ವೃತ್ತಿ ಅಂತ ಕರೆದ್ರು. ಇದೆಲ್ಲ ನಿಮ್ಗೆ ಪಾಠ ಆಗಿದೆ, ಆಗದೇ ಇರೋರಿಗೆ ಇದೊಂಚೂರು ಗೊತ್ತಾಗಲಿ ಅಂತ ಹೇಳ್ತಾ ಇದ್ದೀನಿ ನೋಡಿ. ಧೀವೃತ್ತಿ ಅಂದ್ರೆ ಚಿತ್ತವೃತ್ತಿ, ಧೀವೃತ್ತಿ ಅಂದ್ರೆ ಬುದ್ಧಿವೃತ್ತಿ, ಧೀವೃತ್ತಿ ಅಂದ್ರೆ ಮನೋವೃತ್ತಿ. ಮನಸ್ಸಿನಲ್ಲಿ ವೃತ್ತಿ ಇದೆ. ಯಾವಾಗ ವೃತ್ತಿ ಇದೆಯೋ, ಒಬ್ಬೊಬ್ಬರು ಒಂದೊಂದನ್ನು ನೋಡಿದಾಗ ಮನಸ್ಸಿನಲ್ಲಿ ಅವರವರಿಗೆ ಬೇಕಾದ ಹಾಗೆ ಮನಸ್ಸಿನಲ್ಲಿ ಚಿತ್ರಣವನ್ನ ಮಾಡ್ಕೋತಾರೆ ಹೌದೋ ಅಲ್ವೋ. ಹಿಮಾಲಯ ಪರ್ವತವನ್ನ ತೋರಿಸಿ 3 ಜನರನ್ನ ಕೇಳಿದರು. 3 ಜನನು ನೋಡ್ರಪ್ಪ ಹೇಗಿದೆ ಹೇಳಿ ಅಂದ. ಮೊದಲನೆಯವನು ನೋಡಿದ, ಮೊದಲನೆಯವನು ನೋಡಿದ, ಅವನಿಗೆ ಈ ತಿನ್ನೋದ್ರಿಗೆ ಬಹಳ ಆಸಕ್ತಿ ಇರೋ ಮನುಷ್ಯ ಅವನು. ಅದು ನೋಡಿದ ತಕ್ಷಣ ಅವನಿಗೆ ಅನ್ನಿಸ್ತು, ಅಬ್ಬಾಬಾ ಎಷ್ಟು ಚೆನ್ನಾಗಿದೆ ಅಂತ. ಅವನೇನು ಹೇಳ್ದ ಅವಾಗ? ಏನು ಹೇಳ್ದ ಗೊತ್ತು? ಅವ್ರಿಗೆಲ್ಲ ಕೇಳಿದ್ದಾರೆ ಅಲ್ವಾ, ದೊಡ್ಡ ಫ್ರೂಟ್ ಸಾಲಿಡ್ ಇರುತ್ತಲ್ಲ, ಫ್ರೂಟ್ ಸಾಲಿಡ್ ವಿತ್ ಐಸ್ ಕ್ರೀಮ್ ತರ ಕಾಣ್ತಾ ಇದೆ ಹಣ್ಣು. ದೊಡ್ಡ ದೊಡ್ಡ ಹಣ್ಣು ಹೋಲಿನ ಮೇಲೆ ಆ ಐಸ್ ಕ್ರೀಮ್ ಅನ್ನು ಹಾಕಿದ್ರೆ, ಆ ಮಂಜಿನ ಇದನ್ನು ಹಾಕಿದ್ರೆ ಹೇಗಿರುತ್ತೋ ಹಾಗೆ ಕಾಣ್ತಾ ಇದೆ ನನಗೆ ಅದು ಅಂದ ನೋಡಿ. ಹಿಮಾಲಯ ಪರ್ವತ. ಎರಡನೇವನನ್ನ ಕೇಳಿದ್ರು, ನೀವು ನೋಡಿಯಪ್ಪ ಹೇಗಿದೆ ಅಂತ. ಮೊದಲೇವನ್ನ ಆ ಕಡೆ ನಿಲ್ಸ್ಬಿಟ್ಟು ಇವನ್ ಕರೆದು ಕೇಳಿದ್ರು, ನೀವು ನೋಡಿ ಅಂತ. ಇವನು ಇಷ್ಟು ಸಣ್ಣ ಗಡ್ಡ ಬಿಟ್ಕೊಂಡಿದ್ದ, ಇಷ್ಟುದ್ದನ್ನು ಚೀಲ ಹಾಕೊಂಡಿದ್ದ, ಕನಕ ಹಾಕೊಂಡ್ಯಾನೆ, ಕಿವಿನಲ್ಲಿ ಒಂದು ತರಿಸಲು ಇಟ್ಕೊಂಡ್ಯಾನೆ, ಈ ತರ ಇದ್ರೆ ಅವನ್ ಕವಿ ಅಂತ. ಕವಿ ಹೇಗಿರ್ತಾನೆ ಹೇಳಿ? ಕುರ್ಚಿಲುಗಡ್ಡ, ಏನೋ ಹೀಗೆ ತಲೆ ಕೆತ್ಕೋತಾ ಇರೋದು, ಏನೋ ನೋಡೋದು, ಆ ಓಹ್ ಅನ್ಕೊಳ್ಳೋದು. ರವಿ ಕಾಣದ್ ರವಿ ಕಾಣದ್ದನ್ನ ಕವಿ ಕಲ್ಪಿಸ್ಕೋಬೇಕಲ್ಲ. ಆ ಹುಚ್ಚುತನದಲ್ಲಿ ಕವಿ ಅವನು ನೋಡಿದ ತಕ್ಷಣ ಏನ್ ಹೇಳಿದ, ಅವಬಾಬಾ ಏನ್ ಚೆನ್ನಾಗಿದ್ದಾರೆ ನೋಡಿ, ಹಸಿರು ಗಿಡದ ಮೇಲೆ ಮೊಸರು ಚೆಲ್ಲಿದಂತಿದೆ ಅಂತ ಬರ್ದ. ಏನ್ ಹೇಳಿ? ಹಸಿರು ಗಿಡದ ಮೇಲೆ ಮೊಸರು ಚೆಲ್ಲಿದಂತಿದೆ ಅಂದ. ಅದೇ ಹಿಮಾಲಯ ಅಂತ ಮಾಡ್ಕೊಳ್ಳಿ, ಹಿಮಾಲಯ ಚೇಂಜ್ ಆಗಿಲ್ಲ. ಮೂರನೆಯವನನ್ನ ಇವನ್ನ ಕಳಿಸ್ಬಿಟ್ಟು ಮೂರನೆಯವನ್ನ ಕೇಳಿದ್ರು. ಅವನು ಸ್ವಾಮಿ ಏನು ಅಂತ ಹೇಳಿ ಕಣ್ಮುಚ್ಕೊಂಬಿಟ್ಟ, ಅವನು ನೋಡದೇ ಬಿಟ್ಬಿಟ್ಟ, ಕಣ್ಮುಚ್ಕೊಂಬಿಟ್ಟ ಒಂದ್ಸತಿ ನೋಡ್ಬಿಟ್ಟು. ಯಾಕಂದ್ರೆ ಏನಾಯ್ತು ರೀ? ಏನ್ ಸ್ವಾಮಿ, ಮಹಾಶಿವಲಿಂಗದ ಮೇಲೆ ಹಾಲು ಮೊಸರಿನ ಅಭಿಷೇಕವಾದಂತೆ ಕಾಣುತ್ತಿದೆ ನೋಡಿ. ಅದೇ ಹಿಮಾಲಯ, ಅದೇ ಮನುಷ್ಯನ ಮೂರು ಕಣ್ಣುಗಳು, ಮೂರು ಅಂದ್ರೆ ಮೂರು ಜೊತೆ ಕಣ್ಣುಗಳು, ಅದೇ ಕಣ್ಣುಗಳು, ಅದೇ ಹಿಮಾಲಯ. ಆದ್ರೆ ಮನಸ್ಸಿನಲ್ಲಿ ಆದಂತ ಭಾವ ಹೇಗೆ ಬೇರೆ ಬೇರೆ ಆಯ್ತು ನೋಡಿ. ಆದ್ದರಿಂದಲೇ ನಮಗೆ ಈ ಜಗತ್ತನ್ನ ಅರ್ಥ ಮಾಡ್ಕೊಳ್ಳೋ ಕಷ್ಟ. ಕಷ್ಟ ಏನಿಲ್ಲ, ಈ ದುರ್ದೃಶ್ಯ ವಿವೇಕ ಯಾರು ಪ್ರತಿ ಮತ್ತು ಒಂಚೂರು ತಪ್ಪದೆ ಶುಕ್ರವಾರ ಬಂದ್ಬಿಡ್ತಾರೋ ಅವ್ರಿಗೆ ಆ 31ನೇ ಶ್ಲೋಕಕ್ಕೆ ಗೊತ್ತಾಗ್ಬಿಡುತ್ತೆ, ಓಹ್ ಇದಿಷ್ಟೇ ನಿರ್ಭಯತ್ವ ಬಂದ್ಬಿಡುತ್ತೆ. ಬರಲೇಬೇಕು, ಎಷ್ಟು ಚೆನ್ನಾಗಿದೆ ನೋಡಿ. ಈ 3 ಜನರು ನೋಡಿದಂತಹ ದೃಷ್ಟಿಕೋನ ಏನಿದೆ ಅದು ಮನಸ್ಸಾಕ್ಷಿ, ಮನಸ್ಸಿನಲ್ಲಿ ಆದಂತಹದು. ಎಲ್ಲರೂ ಕಣ್ಣು ಬಿಟ್ಟು ನೋಡಿದ್ದಾರೆ, ಎಲ್ಲರೂ ಚರ್ಮಚಕ್ಷುಗಳು ನೋಡಿದ್ದಾರೆ, ಆ ಕಣ್ಣು ಎಲ್ಲರಿಗೂ ದುರ್ಗೆ. ಆದರೆ ಕಣ್ಣಿನಿಂದ ಆಚೆಗೆ ಒಳಗಡೆ ಹೋದಾಗ ಮನಸ್ಸು ಆ ಕಣ್ಣನ್ನ ದುರ್ಗಾಗಿ ನೋಡಿತಲ್ಲ, ಆಗ ಮನಸ್ಸಿನಲ್ಲಿ ಆಲೋಚನೆಯೋ ಸಂಕಲ್ಪ ವಿಕಲ್ಪಗಳು ಭೇದ ಉಂಟಾಯಿತು. ಇದು ವೃತ್ತಿ, ಮನೋವೃತ್ತಿ. ಮನೋವೃತ್ತಿಯೂ ಕೂಡ ಯಾವಾಗಲೂ ಭೇದ ಉಂಟಾಗುತ್ತೆ ಹೌದಲ್ವಾ. ಈಗ ನೋಡಿ ಉದಾಹರಣೆಗೆ, ಈ ಕಣ್ಣು ಬದಲಾಗುವ ದೃಶ್ಯಗಳನ್ನು ನೋಡಿತಲ್ಲ, ಆದರೆ ತಾನು ಮಾತ್ರ ಬದಲಾಗಲಿಲ್ಲ ನೋಡಿ.
ಮೊದಲನೇದು ಒಂದೊಂದಾಗಿ ಅರ್ಥ ಮಾಡ್ಕೊಳ್ಳಿವಾಗ ನೀ ತಿರುಗ ಒಂದು ವಿಧಾನ ಕೇಳ್ತೀನಿ. ಬದಲಾಗುತ್ತಿರುವ ದೃಶ್ಯಗಳನ್ನು ನೋಡುವ ಈ ಚರ್ಮಚಕ್ಷು, ಕಣ್ಣು ಬದಲಾಗಿಲ್ಲ, ಕಣ್ಣದೇ ನೋಡಿ, ಇದೇ ಕಣ್ಣೇ ಅದನ್ನು ಒಂದು ಪುಟ್ಟದಾಗಿ ಬಂದ ದೃಶ್ಯವನ್ನ ಮಗು ಅಂತೂ, ಬೆಳೆದ ಮೇಲೆ ನಮ್ಮ ಹುಡುಗ ಅಂತೂ, ನನ್ನ ಮಗ ಅಂತೂ, ಆಮೇಲೆ ನನಗೂ ಅವನಿಗೂ ಆಗಲ್ಲ ಅಂತೂ, ಅವನು ಮಾಡೋದನ್ನು ನೋಡ್ಬಿಟ್ರೆ ನೋಡಿ ನೋಡ್ಬಿಟ್ರೆ ಅಂತೀವಿ. ಅದಲ್ವ ಯೋಚನೆ ಮಾಡಿ, ಎಲ್ಲಾನೂ ಇದೇ ಕಣ್ಣು ನೋಡತ್ತೆ, ನೋಡುವ ಕಣ್ಣು ಬದಲಾಗುವುದಿಲ್ಲ, ಆದರೆ ಕಣ್ಣು ನೋಡುವ ದೃಶ್ಯಗಳು ಬದಲಾಗುತ್ತದೆ. ಸಾಂಸಾರಿಕ ವ್ಯವಸ್ಥೆಯಲ್ಲಿ ಬದಲಾಗುತ್ತೆ ನೋಡಿ, ರೂಪವಂತಾಗಿದ್ದು ಚರ್ಮ ಎಲ್ಲ ಸುಕ್ಕಾಗತ್ತೆ, ಬೇರೆ ನೋಡ್ತಾ ಇರ್ತೀವಿ ಅಯ್ಯೋ ಎಷ್ಟು ಚೆನ್ನಾಗಿದೆ ಹೇಗಾಗ್ಬಿಟ್ಟ ಅಂತೀವಿ, ಆಮೇಲೆ ಅವ ನೋಡಿ ಶ್ರೀಮಂತ ಥರ ಆಯ್ತಾ ಈ ಪಾಪ ಊಟ ಮಾಡೋಕ್ಕೆ ದುಡ್ಡಿಲ್ಲ ಅಂತೀವಿ. ಇಲ್ಲೇ ಇದ್ರೆ ಏನ್ರಿ ಮೊನ್ನೆ ಏನು ಇರಲಿಲ್ಲ, 5 ಮಹಡಿ ಕಟ್ಬಿಟ್ನಲ್ಲಪ್ಪ ಅಂತಲೂ ಅಂತೀರಿ. ಆ ನೋಡುತ್ತಿರುವ ನಿಮ್ಮ ಕಣ್ಣು ಮಾತ್ರ ಅದೇ ಕಣ್ಣು ಬದಲಾಗಿಲ್ಲ, ದೃಶ್ಯ ಬದಲಾಗೋಗಿದೆ. ಹೌದಲ್ವ, ಅಂತ ಅರ್ಥ ಏನಾಯ್ತಿವಾಗ, ದೃಗ್ ಬದಲಾಗಿಲ್ಲ, ದೃಶ್ಯ ಮಾತ್ರ ಬದಲಾಗ್ತಿದೆ. ಈಗ ಮೊದಲನೆಯ ದೃಗ್ಗೆ ಇದನ್ನ ಹೇಳಿರೋದು, ಈ ಕಣ್ಣಿದೆಯಲ್ಲ ಈ ಕಣ್ಣು ಬದಲಾಗಿಲ್ಲ, ಮನಸ್ಸಿನಲ್ಲಿರ್ತಕ್ಕಂಥ ವಿಕಾರಗಳು ಬದಲಾಗಿದೆ. ಹೌದಲ್ವ, ಹಾಗಾದ ಅರ್ಥ ಏನಾಯ್ತು, ದೃಗ್ ಅನ್ನತಕ್ಕಂಥ ಸಾಕ್ಷಿ ಇದೆಯಲ್ಲ ಇದು ಯಾವಾಗಲೂ ನೋಡುವವನೇ ಆಗಿರ್ತಾನೆ, ಆದರೆ ಯಾವ ದೃಶ್ಯವೂ ಇವನಾಗಿರೋದಿಲ್ಲ. ನೋಡಿ, ಯಾವಾಗಲೂ ಸಾಕ್ಷಿ ಅನ್ನತಕ್ಕಂಥದ್ದು ಅಪರಾಧಿಯಲ್ಲ. ನೋಡಿ, ಅಪರಾಧದಲ್ಲಿ ಇರತಕ್ಕಂಥ ಅಪರಾಧ ಸರಪಳಿಯಲ್ಲಿ ಬದಲಾವಣೆಗಳೆಲ್ಲ ಒಳಗಾಗಿರೋದಿಲ್ಲ ಸಾಕ್ಷಿ ಅನ್ನೋದು. ಯಾವಾಗಲೂ ಕೂಡ ನೋಡುವವನೇ ಆಗಿರ್ತಾನೆ ಎಲ್ಲ ಕಾಲದಲ್ಲೂ, ಅವನು ಏನೇನು ನೋಡ್ತಾನೋ ಅದು ಎಂದೂ ಅವನಾಗಿರೋದಿಲ್ಲ. ಹೌದಾ ಅಲ್ವಾ? ನೀವು ದೃಶ್ಯವನ್ನು ನೋಡಿದಾಗ ಆ ದೃಶ್ಯವನ್ನು ನೋಡುವವರು ನೀವಾಗಿರ್ತೀವಿ, ದೃಶ್ಯವೇ ನೀವಾಗಿರೋದಿಲ್ಲ. ಹೌದಾ ಅಲ್ವಾ? ನೋಡಿ, ಇದೇ ಪ್ರಪಂಚ. ಅಂದ್ರೆ ಅರ್ಥ ಏನಾಯ್ತು, ಈ ಸಾಕ್ಷಿ ಆಗಿರ್ತಕ್ಕಂಥ ನಾನು ಅನ್ನುವ ಈ ದೃಗ್ಗೂ ಈ ದೃಶ್ಯ ಇದೆಯಲ್ಲ ಈ ಪ್ರಪಂಚಕ್ಕೂ ಯಾವ ಸಂಬಂಧನೂ ಇಲ್ಲ. ನೋಡ್ತೀವಿ ನಾವು, ನೋಡುವಾಗ ಮನಸ್ಸು ಅದಕ್ಕೆ ಸಾಕ್ಷಿ ಆಗಿರೋದ್ರಿಂದ ಇದು ನಿಜ ಇದು ಅಲ್ಲ ಇದು ಹಾಗೆ ಅಂತ ಸಂಶಯವನ್ನು ಪಡಿತೀವಿ. ಅದೇನಿಲ್ಲ ಕೊನೆ. ದೃಶ್ಯಾಧಿ ವೃತ್ತಯ ಸಾಕ್ಷಿ ದೃಗ್ ಏವ ನತ ದೃಶ್ಯತೆ. ನೋಡಿ, ಯಾವುದು ಈ ದೃಗ್ಗಿದ್ದಾನೆ, ಸಾಕ್ಷಿ ಇದ್ದಾನೆ, ಇವನು ಕೇವಲ ಯಾವಾಗಲೂ ಸಾಕ್ಷಿಯಾಗೇ ಇರ್ತಾನೆ ಹೊರತು ಇವನು ಎಂದಿಗೂ ದೃಶ್ಯವಾಗುವುದಿಲ್ಲ. ದೃಶ್ಯವು ಬದಲಾಗುತ್ತದೆ, ದೃಗ್ ಅನ್ನೋದು ಬದಲಾಗಲ್ಲ. ಹೌದಾ ಅಲ್ವಂತ ನೀವು ಚಿಂತನೆ ಮಾಡಿ, ನೋಡುತ್ತಿರುವ ಕಣ್ಣದೆ ಹೌದಾ, ದೃಶ್ಯಗಳು ಬದಲಾಗ್ತಾ ಇದೆ. ನಮ್ಮ ಮನೆಯ ಮುಂದೆ ಇದ್ದಂತ ಒಂದು ಸಸಿ, ನಾನು ಇದೇ ಕಣ್ಣಿನಿಂದ ನೋಡುತ್ತಿದ್ದೇನೆ, ಒಂದು ಬೀಜ ಮೊನ್ನೆ ಹಾಕಿದ್ರು ಬೆಳೀತು ನನ್ನ ಕಣ್ಣೆದುರಿಗೇನೆ, ನನಗೊಂದು ಮೊಮ್ಮಗು ಹುಟ್ಟಿತು, ಮೊಮ್ಮಗನ್ನು ಬೆಳೀತಾ ಇದೆ ಅದು ಬೆಳೀತಾ ಇದೆ, ಎರಡನ್ನೂ ಇದೇ ಕಣ್ಣು. ಚಿಕ್ಕ ಸಸಿಯಾಗಿದ್ದಾಗಲೂ ನೋಡಿದ್ವಿ, ಗಿಡ ಆಗಿದ್ದು ನೋಡಿದ್ವಿ, ಮರವಾಗಿದ್ದು ನೋಡಿದ್ವಿ, ಅದರಲ್ಲಿ ಬದಲಾವಣೆ ಇದೆ. ಪ್ರಪಂಚದ ವ್ಯವಹಾರದಲ್ಲಿ ಬದಲಾವಣೆಗಳಾಗ್ತಾ ಇದೆ, ಆದರೆ ಅದನ್ನು ನೋಡುತ್ತಿರುವ ಕಣ್ಣು ಸಾಕ್ಷಿಯಾಗಿ ಅದೇ ಬದಲಾವಣೆ ಆಗಿಲ್ಲ. ಹೌದಲ್ವಾ? ನಿಮ್ಮ ಬಾಲ್ಯದಲ್ಲಿದ್ದ ಕಣ್ಣೇ ಕಣ್ ಕಿತ್ತಾಕ್ತಾ ಇದ್ರೆ, ಕಣ್ಣೇ ಯೌವನದಲ್ಲೂ ವೃದ್ಧಾಪ್ಯದಲ್ಲೂ ಅದೇ ಕಣ್ಣೇ ಇರುತ್ತೆ. ಹೌದಲ್ವಾ? ಕಣ್ಣದೇ ಇರುತ್ತೆ, ದೃಷ್ಟಿ ಬಗ್ಗೆ ಬೇರೆ ಮಾತಾಡ್ತಾರೆ, ಅದಕ್ಕೋಸ್ಕರ ಅದನ್ನು ಹೇಳಿಲ್ಲ. ಹೀಗೆ ದೃಗ್ ಅನ್ನುವುದರಲ್ಲಿ ಬದಲಾವಣೆ ಇರೋದಿಲ್ಲ, ದೃಶ್ಯ ಅನ್ನುವುದರಲ್ಲಿ ಬದಲಾವಣೆ ಇರುತ್ತೆ. ಇದು ಮಧುಲ ಪಾಠ. ಅಂದ್ರೆ ರೂಪ ಅನ್ನೋದು ಬದಲಾಗತ್ತೆ, ಅಂದ್ರೆ ದೃಶ್ಯ, ರೂಪ ಅಂದ್ರೆ ದೃಶ್ಯ, ದೃಶ್ಯ ಅಂದ್ರೆ ಈ ಪ್ರಪಂಚ. ಅಂದ್ರೆ ಈ ಪ್ರಪಂಚದ ನಿಜವ ಸತ್ಯ ಏನಪ್ಪ ಅಂದ್ರೆ ನಿತ್ಯ ನಿರಂತರ ಬದಲಾವಣೆಯೇ ಈ ಪ್ರಪಂಚದ ಸತ್ಯ. ನೋಡಿ, ಪ್ರಪಂಚದ ಸತ್ಯ ಏನು? ನಿತ್ಯ ನಿರಂತರ ಬದಲಾವಣೆ. ಕಾಲತಃ ವಸ್ತುತಃ ದೇಶತಃ ಪರಿಚ್ಛಿನ್ನ. ಈ ಪಿಂಡಾಂಡ ಆಗ್ಲಿ, ಆ ಬ್ರಹ್ಮಾಂಡ ಆಗ್ಲಿ, ಈ ಶರೀರವು, ಈ ಪಂಚಭೂತಾತ್ಮಕವಾಗಿರುವ ಶರೀರನೂ ಅದು ಒಂದೇ. ನೋಡಿ, ಯಥಾ ಪಿಂಡೆ ತಥಾ ಬ್ರಹ್ಮಾಂಡೇ. ಈ ಪಿಂಡವನ್ನ ಹೇಗೋ ಪ್ರಪಂಚವನ್ನ ಹಾಗೆ ಯಥಾರ್ಥವಾಗಿ ನೋಡಿ, ಅದಕ್ಕೋಸ್ಕರ ಇದು ಮಾಡೆಲ್ಲು. ನೋಡಿ, ಪಿಂಡಾಂಡ ಅನ್ನೋದು ಮಾಡೆಲ್ಲು, ಪ್ರಪಂಚ ಅನ್ನೋದು ಇದರ ಎಕ್ಸ್ಟೆನ್ಷನ್. ಹೌದಾ? ಇದು ಮಾಡೆಲ್, ಸ್ಯಾಂಪಲ್. ಪ್ರಪಂಚ ಹೇಗಿದೆಯಾ ಅಂದ್ರೆ ನಿಮ್ಮನ್ನು ನೋಡ್ಕೊಬಿಟ್ರೆ ಸಾಕು, ಹಾಗೆ ಇದೆ ಅಂತ. ಅದಕ್ಕೋಸ್ಕರ ಇದನ್ನ ಮೊದಲು ರೂಪ ದೃಶ್ಯಂ ಅಂತ ಹೇಳಿ, ಅದನ್ನ ದೃಗ್ ಅನ್ನತಕ್ಕಂಥವನು ನೋಡಕತಕ್ಕಂಥವನು ಸಾಕ್ಷಿ ಅಂತ ಹೇಳಿದ್ದಾರೆ. ಹೌದಾ? ಈಗ ಸಾಕ್ಷಿಯು ಅಂದ್ರೆ ಈ ನೋಡತಕ್ಕಂಥವನು ಬದಲಾಗೋದಿಲ್ಲ, ನೋಡುತ್ತಿರುವ ದೃಶ್ಯಾವಳಿಗಳು ಮಾತ್ರ ಬದಲಾವಣೆ ಆಗ್ತಾ ಇರುತ್ತೆ. ಹೊಸ 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 ಸಿನಿಮಾಗಳು ಬರ್ತಾ ಇರುತ್ತಪ್ಪ. ಹೊಸ ಹೊಸ ಸಿನಿಮಾದಲ್ಲಿ ನೀವು ಹೋಗುವಾಗಲೂ ಕೂಡ ಬೇಕಾದ ಸಬ್ಜೆಕ್ಟ್ ನೀವು ನೋಡಿ, ತಾಯಿ ಮಗಳು, ತಾಯಿ ಮಗ, ಮಾವ ಅಳಿಯ, ಅಥವಾ ಕಳ್ಳ ಪೊಲೀಸು, ಈ ಥರದ್ದು ಒಂದಷ್ಟು ಸೀನ್ಸ್ಗಳಿರುತ್ತೆ.
ನೀವು ಯಾವ್ದಾದ್ರು ಸಿನಿಮಾ ನೋಡಿದ್ರು ಅದೇ ಇರುತ್ತೆ. ಮೊದಲು ಅದು ಬರುತ್ತೆ, ಆಮೇಲೆ ಇದು ಬರುತ್ತೆ, ಡ್ರೆಸ್ ಚೇಂಜ್ ಇರುತ್ತೆ, ನಾಯಕ ನಾಯಕಿ ಬೇರೆ ಆಗಿರ್ತಾರೆ, ಅಕ್ಕ ತಂಗಿ ಅಂತಾರೆ, ಅಣ್ಣ, ಅದೇ ಪಾತ್ರಗಳು ಹೌದಲ್ವಾ? ನೀವು ಜೀವನದಲ್ಲಿ ಏನೇನು ಪಾತ್ರಗಳು ನೋಡಿರ್ತಾರೋ ಅದನ್ನೇ ಸಿನಿಮಾ ಮೇಲೂ ನೋಡೋದು, ಅದೇ ಸಿನಿಮಾ. ಈ ಸಿನಿಮಾ ಆ ಸಿನಿಮಾಗಿಂತ ಚೆನ್ನಾಗಿತ್ತು ಅನ್ನತ್ತೆ ಮನಸ್ಸು, ಹೌದಲ್ವಾ? ಅದಕ್ಕಿಂತ ಇದು ಚೆನ್ನಾಗಿರಲಿಲ್ಲ ಅನ್ನತ್ತೆ. ಇದರಲ್ಲಿ ಸಂಗೀತ ಚೆನ್ನಾಗಿತ್ತು, ಅದರೊಳಗೆ ಫೋಟೋಗ್ರಫಿ ಚೆನ್ನಾಗಿತ್ತು, ಇದು ಡೈರೆಕ್ಷನ್ ಚೆನ್ನಾಗಿತ್ತು ಅಂತೆಲ್ಲ ಅಂತೀವಿ. ಆದರೆ ನೀವೆಲ್ಲವನ್ನ ಒಂದು ಕಡೆ ಕೂತ್ಕೊಂಡು ನೋಡಿ, ಎಲ್ಲ ಸಿನಿಮಾನು ಒಂದೇ ಸಬ್ಜೆಕ್ಟು, ನಮ್ದೇ ಕಥೆನೆ ಅಲ್ಲ ನೋಡಿ. ಕಳ್ಳ ಪೊಲೀಸ್ ಇರಬೇಕು, ಇಲ್ಲ ಕ್ರೈಮ್ ಸ್ಟೋರಿ ಇರಬೇಕು, ಇಲ್ಲ ನಗದು ಇರಬೇಕು, ಸಂಸಾರದ್ದು ಇರಬೇಕು, ಎಲ್ಲ ಆಯ್ತು. ಕೊನೆಗೆ ಸುಖವಾಗಿದ್ರು ಇಲ್ಲ ಕೊನೆಗೆಲ್ಲ ನಿರ್ಣಾಮ ಆಯ್ತು. ಆಯಾ ಕಾಲದಲ್ಲಿ ಏನು ಸಮಾಜದಲ್ಲಿ ಬದಲಾವಣೆ ಆಗುತ್ತೆ ಅದನ್ನೇ ಸ್ಕ್ರೀನ್ ಮೇಲೆ ತೆಗೆದು ತೋರಿಸ್ತಾರೆ. ಇವಾಗೆಲ್ಲ ಏನು ಇಲ್ಲಿಂದ ತೆಗೆಯೋದು, ಇವಾಗ ಇದು ಡಿಶಿಮ್ ಡಿಶಿಮ್ ಎಲ್ಲ ಹೊಟ್ಟಾಯ್ತು, ಬಾಂಡ್ ಗಿಂಡೆಲ್ಲ ಕಡಿಮೆ ಆಗೋಯ್ತು. ಇಲ್ಲಿಂದ ತೆಗೆಯೋದು, ಬೆಲ್ಟ್ ಕಳ್ಸ್ಕೊಳ್ಳೋದು, ಹೊಡೆಯೋದು, ಮಾತೆತ್ತರೆ ಬುರ್ಡೆ ಹೊಡೆಯೋದು, ರಕ್ತ ಸುರಿಯೋದು ಇದೆ, ಹೌದಾ? ಅದೆಲ್ಲಿಂದ ಕಲ್ತ್ಕೊಂಡ್ರು ಅವರೆಲ್ಲ? ಇಲ್ಲಿ ನೋಡೆ, ನಮ್ಮಲ್ಲಿ ನಡೀತಾ ಇರೋದು ನೋಡೇನೆ, ಹೌದಲ್ವಾ? ಅದ್ರಿಂದ ಏನಂತ ಆಯ್ತು, ಅದು ಮಾಡೆಲ್ ಸಿನಿಮಾ ಇದೆಯಲ್ಲ ಅದು ಮಾಡೆಲ್, ಈ ಪ್ರಪಂಚ ಇರೋದು ಅದು ಎಕ್ಸ್ಟೆನ್ಷನ್, ಹೌದಾ? ನೀವು ಏನಾದ್ರು ನೋಡಿ, ಸಿನಿಮಾದಿಂದ ನೀವು ಕಲ್ತ್ಕೋಬೇಕಾದೇನೂ ಇಲ್ಲ, ಪ್ಲೀಸ್ ನೋಟ್ ದಿಸ್. ನಿಮ್ಮಿಂದ ಸಿನಿಮಾ ಕಲ್ತ್ಕೊಂಡು, ಸಿನಿಮಾ ಕೆಲವರು ಕಲ್ತ್ಕೊಂಡು ಅದು ಸಿನಿಮಾ ಮಾಡ್ತಾ ಇರೋದು, ನಿಮ್ಮಲ್ಲಿ ಇಲ್ಲದೆ ಇರೋ ಸಿನಿಮಾದಲ್ಲಿ ಇರೋದಿಲ್ಲ. ಸುಮ್ಮನೆ ಹೀಗಲ್ಲೂ ಅಳೋದು ಮಾಡೋದು. ನಮ್ಮ ತಾಯಿ ಯಾವಾಗಲೂ ಇದೆಲ್ಲ ಸಿನಿಮಾ ನೋಡಿದೆ, ಪಕ್ಕ ಕುಂಬಾರ ಅದು ಇದು ಹರಿಶ್ಚಂದ್ರ ನೋಡ್ತಿದ್ದಾಗೇನೆ ಹೋಗ್ತು ಅಳಕ್ಷಿಮ್ ಅವರು. ನಾವು ಹೇಳ್ತಿದ್ವಿ, ಖರ್ಚಿಫೆಲ್ಲ ಬೇಡಮ್ಮ ನಿಮಗೆ, ದೊಡ್ಡ ಬೆಡ್ಶೀಟ್ ಇಟ್ಕೊಂಬೇಕು. ಯಾಕೆ ಅಂದ್ರೆ ಅವ್ರಿಗೆ ನಾವೇ ಅದಾಗ್ಬಿಡ್ತಿದ್ವಿ. ನಾ ಹೇಳ್ತಾ ಇದ್ದೆ, ಸತ್ಯ ಹರಿಶ್ಚಂದ್ರ ಅಂದ್ರೆ ರಾಜ್ಕುಮಾರ್, ಚಂದ್ರಮತಿ ಅಂತಂದ್ರೆ ಪಂಡ್ರಿಬಾಯಿ ಅವರು. ಅವ್ರ ತಾತ ಎಲ್ಲ ಅಲ್ಲಿ ಇರೋದು, ಏನಪ್ಪ ಹರಿಶ್ಚಂದ್ರಿಗೆ ಈಗ ಮಾನೆ ಇನ್ನೊಂದು ಸಿನಿಮಾ ತೋರಿಸಿ, ರಾಜ್ಕುಮಾರ್ ಆಗಲೇ ಪಿಸ್ತೂಲ್ ಇಟ್ಕೊಂಡು ನಿಂತಿದ್ರು, ನೋಡಮ್ಮ ಹರಿಶ್ಚಂದ್ರ ಹೇಗಿದ್ದಾರೆ, ಆಗಲೇ ಹೇಳ್ಬಾರ್ದು ಅಂದ್ರೆ ನಮ್ಮ ಭಾವುಕತನ ಇದೆಯಲ್ಲ, ನಮ್ಮ ಒಳಗಡೆ ಆಗತಕ್ಕಂತ ವೇದನೆ ಸಂವೇದನೆ ಇದೆಯಲ್ಲ, ಅದರಿಂದ ಮನುಷ್ಯ ಅತ್ಯಂತ ಪ್ರಭಾವಿತನಾಗ್ತಾನೆ. ಆದ್ದರಿಂದ ಅವನಿಗೆ ಜೀವನ ಸುಗಮವೋ ಸುಲಿದವೋ ಅಥವಾ ಕಷ್ಟವೋ ಕಾರ್ಪಣ್ಯವೋ ಕಾಣುತ್ತೆ. ನಿಜದ ಅರ್ಥವೂ ಹಾಗಿರೋದಿಲ್ಲ, ನಾವು ಕಂಡ ದೃಶ್ಯ ಹಾಗೆಯೇ ಎಂದಿಗೂ ಇರುವುದಿಲ್ಲ, ಹೌದಲ್ವಾ? ಹಾಗೆ ನನಗೆ ಗೊತ್ತಾಗುವವರೆಗೂ ಮನೋವೃತ್ತಿಯನ್ನು ಇಟ್ಟುಕೊಂಡು ಇದನ್ನು ವಿಶ್ಲೇಷಣೆ ಮಾಡ್ತಾನೆ. ಎರಡನೇ ಶ್ಲೋಕ ನೋಡೋಣ ಏನಂತ. ನೀಲ ಪೀತ ಸ್ಥೂಲ ಸೂಕ್ಷ್ಮ ಹ್ರಸ್ವ ದೀರ್ಘಾದಿ ಭೇದತಃ. ನೋಡಿ ಅದೆಲ್ಲ ಏನೋ ಮುಂದಕ್ಕೆ. ನಾನಾ ವಿಧಾನಿ ರೂಪಾಣಿ ಪಶ್ಯೇ ಲೋಚನಂ ಏಕದ. ನೋಡಿ ಹೀಗೆ, ಈಗ ಮೊದಲು ಈ ಕಣ್ಣು ಇದೆಯಲ್ಲ, ಇದು ಈ ರೂಪದಲ್ಲಿ, ಈ ದೃಶ್ಯ ರೂಪದಲ್ಲಿರುವ ಜಗತ್ತಿನಲ್ಲಿ ಏನನ್ನ ನೋಡಿ ವಿಂಗಡಣೆ ಮಾಡ್ಕೊಳತ್ತೆ ನೋಡಿ ಅಂತ ಹೇಳ್ತಾರೆ. ಏನಂತ ನೋಡುತ್ತದೋ, ಇದು ನೀಲಿ ಬಣ್ಣ, ಆಕಾಶ ನೋಡ್ತೀವಲ್ಲ ಇದನ್ನ ನೀಲಿ ಅಂತ ಐಡೆಂಟಿಫೈ ಮಾಡುತ್ತೆ, ಹೌದಲ್ವ? ಯಾರು ಅದನ್ನ ನೀಲಿ ಅಂತ ಇಟ್ಟವರು? ಅಕಸ್ಮಾತ್ ಆ ನೀಲಿಗೆ ಕೆಂಪು ಅಂತ ಮೊದಲೇ ಇಟ್ಬಿಟ್ಟಿದ್ರು ಅಂತ ಇಟ್ಕೊಳ್ಳಿ, ಏನ್ ಮಾಡ್ತಿದ್ರಿ? ಕೆಂಪು ಅಂತ. ಕಣ್ಣಿಗೆ ಕಿವಿ ಅಂತ ಹೆಸರಿಟ್ಟಿದ್ರೆ, ಮೊದಲಿಂದ ಅದೇ ಅಭ್ಯಾಸ ಇದ್ರೆ, ನಾವು ಕಣ್ಣನ್ನು ಏನನ್ನು ಕರಿತಿದ್ವಿ? ಕಿವಿ. ಕಿವಿನ ಏನ್ ಕರಿತಿದ್ವಿ? ಕಣ್ಣು. ಆದ್ರೆ ನಿಮ್ಗೆ ಹಾಗನ್ನ ಒಂಥರ ಆಗತ್ತೆ ವಾದ, ಯಾಕೇಳಿ? ಎಷ್ಟು ಜನ್ಮ ಜನ್ಮಾಂತರದಿಂದ ಮಾನವನಾದವನು ಕಣ್ಣು ಅಂದ್ರೆ ಇದೇ ತರ ಹೀಗೆ ಇರಬೇಕು, ಕಿವಿಂದ್ರಿಗೆ, ಮೂಗು ಅಂದ್ರಿಗೆ, ಕೈ ಇಂದ್ರಿಗೆ, ಮೀಸೆಂದ್ರಿಗೆ, ಜಡೆಂದ್ರಿಗೆ, ಹೌದಲ್ವಾ? ಎಷ್ಟೊಂದು ಬಲವಾಗಿ ನಿಮಗೆ ನಂಬಿಕೆ ಬಂದು ಬಿಟ್ಟಿದೆಯಲ್ಲ, ಹೌದಲ್ವಾ? ಹಾಗಾದ್ರೆ ಭಾಷೆ ಅನ್ನುವುದು ಒಂದು ಹೊರಟು ಯಾನ ನೋಡಿ, ಕಾವ್ಯಮಯವಾಗಿ ಮಾತಾಡ್ಬೇಕಾದ್ರೆ ಭಾಷೆಯೊಂದು ಹೊರಟು ಯಾನ. ಏನನ್ನ ಹೇಗ್ ಬೇಕಾದ್ರೆ ಹೇಳ್ಬೋದು ನೋಡಿ, ಮನೋವೃತ್ತಿ ಮೇಲೆ ನಿಂತಿದೆ. ಈಕೆ ಒಳ್ಳೆಯವರು ಅಂತ ಹೇಳೋದು ನಾನು, ಅಂದ್ರೆ ನನ್ನ ಮನಸ್ಸಿನ ಅಭಿಪ್ರಾಯ ಆಯ್ತು. ಈಕೆ ಕೆಟ್ಟವರು ಅನ್ನೋದು ನಾನು. ಯಾವುದೇ ವ್ಯಕ್ತಿ ಯಾವುದೋ ಒಂದು ವಿಚಾರದಲ್ಲಿ ಕೆಟ್ಟವರು ಒಳ್ಳೆಯವರು ಅಂತ ಆಗಿರೋದಿಲ್ಲ, ಅದು ಇನ್ನೊಬ್ಬರ ಬದಲಾಗುತ್ತಿರುವ ವಿಚಾರಧಾರೆ ಅಭಿಪ್ರಾಯಗಳು ಮಾತ್ರ ಆಗಿರುತ್ತೆ ಅನ್ನೋದನ್ನ ಗಮನ ಇಟ್ಕೊಂಡಿರಿ. ನೋ ಬಡಿ ಇಸ್ ಬ್ಯಾಡ್ ಅಂಡ್ ನೋ ಬಡಿ ಇಸ್ ಗುಡ್. ಗುಡ್ ಬ್ಯಾಡ್ ಇಸ್ ಎ ರಿಲೇಟಿವ್ ಟರ್ಮ್ ಯೂಸ್ಡ್ ಬೈ ಎವ್ರಿ ಒನ್. ಸಿ, ಇಟ್ ಇಸ್ ಒಪಿನಿಯನ್ ಆಫ್ ಅದರ್ಸ್. ಇವರು ಸ್ವಾಮೀಜಿಗಳು, ಇವರು ಮೇಸ್ಟ್ರು, ಇವರು ಡಾಕ್ಟ್ರು, ಇವರು ಲಾಯರ್ರು, ಇವರು ಲಯ್ಯರ್ರು ಅಂತ ನಾವೆಲ್ಲ ಡಿವೈಡ್ ಮಾಡಿರೋದು ಯಾವ್ದ್ರಿಂದ? ಕಣ್ಣಿನಲ್ಲಿ ನಾವು ನೋಡ್ತೀವಲ್ಲ, ಆ ನೋಡಿದಕ್ಕೂ ಹಾಕಿದೀವಲ್ಲ, ಕರಿ ಕೋಟ್ ಹಾಕಿದ್ರೆ ಲಾಯರು, ಬಿಳಿ ಕೋಟ್ ಹಾಕಿದ್ರೆ ಡಾಕ್ಟ್ರು, ಹೌದಲ್ವಾ? ಜುಟ್ ಬಿಟ್ಟಿದ್ರೆ ಪುರೋಹಿತರು, ಹೌದಲ್ವಾ? ಒಂದು ನಾವೇ ಮಾಡ್ಕೊಂಡ್ಬಿಟ್ಟಿದ್ವಿ ಕೋಡು ಡ್ರೆಸ್. ಅದೇ ತರನೇ ಇಲ್ಲಿ ಹೇಳ್ತಾ ಇದ್ದಾರೆ, ಈ ಕಣ್ಣಿದೆಯಲ್ಲ, ಈ ಕಣ್ಣು ಯಾವ ಯಾವುದಕ್ಕೆ ಸಾಕ್ಷಿಯಾಗಿ ಅಕ್ಷಿಯಾಗಿದೆ ಅಂದ್ರೆ, ನೀಲ ಇದು ನೀಲಿ ಬಣ್ಣ ಅಂತ ಕಂಡುಹಿಡಿಯತ್ತೆ, ಹಳದಿ ಅಂತ ಕಂಡುಹಿಡಿಯತ್ತೆ, ಆಮೇಲೆ ಸ್ಥೂಲ ಸೂಕ್ಷ್ಮ ಇದು ದಪ್ಪವಾಗಿದೆ, ಇದು ತೆಳ್ಳಗಿದೆ, ಇದು ಎತ್ತರಕ್ಕಿದೆ, ಹ್ರಸ್ವ ದೀರ್ಘ ನೋಡಿ,
ಇದು ಪುಟ್ಟದಾಗಿದೆ, ಇದು ದೊಡ್ಡದಾಗಿದೆ ಅಂತ ಎಲ್ಲ ಕರಿತೀವಲ್ಲ, ಇದು ಚಿಕ್ಕದು, ಇದು ದೊಡ್ಡದು, ಇದು ಎತ್ತರ, ಇದು ಕುಳ್ಳು, ಇದೆಲ್ಲವೂ ಕೂಡ ಅರ್ಥ ಏನಪ್ಪ, ರಿಲೇಟಿವ್ ಟರ್ಮ್. ಅಂದ್ರೆ ಇಲ್ಲಿಯವರೆಗೂ ಎರಡು ಶ್ಲೋಕಗಳ ಪೂರ್ತಿ ಸಂವರಿ ಏನು ಅಂದ್ರೆ, ನಾವು ಬದುಕುತ್ತಿರುವ ಈ ಲೋಕ ಇದೆಯಲ್ಲ, ಇದು ಸಾಪೇಕ್ಷ ದೃಷ್ಟಿ. ಸಾಪೇಕ್ಷ, ನಿಮಗೆ ಒಂದರ್ಥ ಆಗಬೇಕಾದ್ರೆ ಇನ್ನೊಂದನ್ನು ಹೋಲಿಸಿದರೆ ಮಾತ್ರವೇ ಅರ್ಥವಾಗುವಂತ ಜಗತ್ತು. ಅಂದರೆ ಇದು ದ್ವೈತ, ದ್ವೈತ ನೋಡಿ, ಸಾಕ್ಷಿ ಒಂದೇ ನೋಡಿ, ಆದ್ರೆ ಇದು ದ್ವೈತ ಪ್ರಪಂಚ. ಅಂದ್ರೆ ಅರ್ಥ ಏನು, ಇಲ್ಲಿ ಯಾವಾಗಲೂ ಹಾಗೆ ಒಬ್ರು ನೀವು ನಾಲ್ಕು ಜನಕ್ಕೆ ಒಂದೇ ತಿಂಡಿ ಕೊಟ್ರೆ ಹೇಗಿದೆ ಅಂದ್ರೆ, ಒಬ್ಬೊಬ್ಬರು ಅನ್ನೋತರ ಹೇಳ್ತಾರೆ, ಹೇಳ್ತಾರೋ ಇಲ್ವಾ, ಏನಾದ್ರೂ ಒಂದು ತೋರಿಸಿ ಇದು ಹೇಗಂದ್ರೆ ಒಬ್ಬರು ಅನ್ನೋತರ ಹೇಳ್ತಾರೆ. ನಾನು ಕೈ ಹೀಗಿಟ್ಕೊಂಡು ಇಲ್ಲಿ ಹೀಗೆ ಅಂದ್ಬಿಟ್ಟು ಇದೇನು ಹೇಳಿ ಅಂತ ಕೇಳಿದ್ರೆ, ಈ ರೌಂಡ್ ಹೀಗೆ ಹಾಕ್ಬಿಟ್ಟು ಕೇಳಿದ್ರೆ ಏನ್ ಹೇಳ್ತೀರಿ, ಒಬ್ರು ಸೇಬ್ ಹಣ್ಣು ಅನ್ಬೋದು, ಒಬ್ರು ಚಂದ್ರ ಇದ್ದಾಗಿದ್ದಾನೆ ಅನ್ಬೋದು, ಇಲ್ಲದೇ ಇದ್ರೆ ನಮ್ಮ ಯಜಮಾನರಿಗೆ ಎಸ್ ಎಲ್ ಸಿಲಿ ಇಷ್ಟೇ ಮಾರ್ಕ್ಸ್ ಬಂದಿದ್ದು ಮ್ಯಾಥಮೆಟಿಕ್ಸ್ ಅಲ್ಲಿ ಅನ್ಬೋದು, ಹೌದಾ ಇಲ್ವಾ, ಶೂನ್ಯ ಅನ್ಬೋದು ನೋಡಿ. ಆದ್ರೆ ನಿಜವಾಗ್ಲೂ ಏನದು, ಅದು ಏನೋ ಅದೇ ಅದು, ಮಿಕ್ಕಿದ್ದೆಲ್ಲವೂ ಕೂಡ ಅಭಿಪ್ರಾಯ ಮಾತ್ರ ನೋಡಿ. ಗುಂಡಗಿದೆ ಹೀಗೆ ಅಂದ್ರೆ ಚಂದ್ರ ಅನ್ನಿ, ಸೂರ್ಯ ಅನ್ನಿ ಅಲ್ಲ, ಕೂದಲಿಲ್ಲದ ತಲೆಯನ್ನಿ, ಅದೆಲ್ಲವೂ ಏನು, ನಾವು ನಾವು ಮಾಡ್ಕೊಂಡಿರ್ತಕ್ಕಂಥ ಅಭಿಪ್ರಾಯ ಮಾತ್ರ. ಅದಕ್ಕೋಸ್ಕರನೇ ಅಗೋಚರವಾಗಿರುವ ಯಾವುದನ್ನೋ ತಿಳ್ಕೊಳ್ತೀನಿ ಅಂತ ಅನ್ನುವಾಗ ಗೋಚರವಾಗಿರುವುದರಲ್ಲಿ ಇರುವ ಭಿನ್ನತೆಯನ್ನು ಮೊದಲು ನೋಟಿಸ್ ಮಾಡಬೇಕು, ಆಮೇಲೆ ಬಿಸಾಕೋದು. ಅದು ಅಲ್ವಾ, ನಾವು ಮನೆಯಲ್ಲಿ ಮೂಲೆಯಲ್ಲಿ ಪರಕೆ ಇದೆಯೇ ಅಂತ ನಾವು ನೋಡಬೇಕಾದ್ರೆ ಮೊದಲು ಕಸ ಇದೆಯೇ ನೋಡಬೇಕು, ಹೊತ್ತಾನೆ. ಕಸ ಬಿದ್ದಿದ್ದರೆ ಪರಕೆ ಅವಶ್ಯಕತೆ, ಕಸ ಎಲ್ಲ ಬಿದ್ದಿದೆ ಅಂದ್ರೆ ಪರಕೆ ತಗೊಂಡು ಗುಡಿಸ್ತೀವಿ, ಗುಡಿಸಿದ ಮೇಲೆ ಬಿಸಾಕೋದು, ಹೌದಾ. ಅದರಿಂದ ಮೊದಲು ನಮಗೆ ಗೊತ್ತಾಗಬೇಕು, ಫಸ್ಟ್ ವಿ ಮಸ್ಟ್ ಅಂಡರ್ಸ್ಟ್ಯಾಂಡ್ ವಾಟ್ ವಿ ಆರ್, ನಾವು ಎಲ್ಲಿದ್ದೇವೆ, ಏನಾಗಿದ್ದೇವೆ, ಹೇಗಿದ್ದೇವೆ, ಯಾವ ಕಾರಣದಿಂದ ನಮಗೆ ಯಾವುದೋ ಗೊಂದಲ ಇದೆ. ಇರುವುದನ್ನ ಬಿಟ್ಟು ಇಲ್ಲದಿರುವುದರ ಕಡೆಗೆ ತುಡಿಯುವ ಈ ಮನಸ್ಸಿದೆಯಲ್ಲ, ಅದು ಅಧ್ಯಾತ್ಮದ ಕಡೆಗೆ ಬರುವುದು ಬಹಳ ಕಷ್ಟ. ಅದನ್ನ ಇರುವುದನ್ನ ಇರುವ ಹಾಗೆಯೇ ಬಿಟ್ಟು ಸಂಸಾರದಿಂದ ಆಚೆಗೆ ಇರತಕ್ಕಂತ ನೋಡು ಸರತಿಯಲ್ಲಿ ನಿಂತಿದ್ದೇವೆ. ಸಂಸಾರ ಅಂದ್ರೆ ಏನು, ಸರತಿ ಇತಿ ಸಂಸಾರ ಕ್ಯೂ ನೋಡಿ, ಸಂಸಾರ ಚಕ್ರ, ಹುಟ್ಟು ಸಾವುಗಳು, ಈ ಜಗತ್ತಿನ ಬದಲಾವಣೆ ಇದೆಲ್ಲ ಸೇರಿ ಸಂಸಾರ ಅಂತ ಕರೆದಿರೋದು. ಹುಟ್ಟು ಸಾವಿನ ಚಕ್ರವೇ ಸಂಸಾರ. ಹುಟ್ಟಿದ ತಕ್ಷಣ ಪ್ರತಿಯೊಂದು ಜೀವಿಯು ಯಾವ ಕ್ಯೂನಲ್ಲಿ ನಿಂತ್ಕೊಳ್ಳುತ್ತೆ, ಸಾವಿನ ಮರಣದ ಕ್ಯೂನಲ್ಲಿ ನಿಂತಿರುತ್ತೆ, ಗೊತ್ತೇ ಇರೋದಿಲ್ಲ ನಮ್ಗೆ, ಮರ್ತೇ ಹೋಗಿರುತ್ತೆ ಆ ಕ್ಯೂನಲ್ಲಿ ಅಂತ ತುಂಬಾ ಜಂಬ ಕೊಡ್ತೀವಿ. ಹೌದಲ್ವ, ನಾನೊಂದು ಏನ್ ಅನ್ಕೊಂಡಿದ್ಯಾ, ನಾನು ಬಿಟ್ರೆ ಏನಿಲ್ಲ ಅನ್ಕೋತಾ ಇರ್ತೇವೆ. ಆದ್ರೆ ನಮಗೆ ಯಾವತ್ತು ಗೊತ್ತಿಲ್ಲ ಯಾವತ್ತು ಕ್ಯೂನಲ್ಲಿ ಮೊದಲು ಮುಂದೆ ನಾವು ಬಂದಿರ್ತೀವಿ ಅಲ್ವಾ. ಇನ್ನೊಬ್ರು ಕಲ್ಪಿಟ್ಟು ನಾವು ಹಿಂದೆ ನಿಂತ್ಕೊಳ್ಳಾಗಿಲ್ಲ, ಈ ಕ್ಯೂನಲ್ಲಿ ಮಾತ್ರ ನೀವು ಒಂದ್ಸತಿ ನಿಂತ್ಕೊಂಡ್ರೆ ನಿಮ್ ಸರದಿ ಬಂದಾಗ ಸ್ವಲ್ಪ ಇವ್ರನ್ನ ತಗೊಳ್ಳಿ ಹಾಗೆಲ್ಲ ಬ್ಯಾಕ್ ಕೊಟ್ಟು ನಿಲ್ಸಾಗಿಲ್ಲ, ನೀವೇ ಸಿ ನಿರ್ದಿಷ್ಟವಾಗಿ ಹೋಗಿದೆ, ನಿಯತವಾಗಿ ಬಿಟ್ಟಿದೆ, ನಿಯಮಿತವಾಗಿ ಬಿಟ್ಟಿದೆ. ಅಂದರೆ ಸ್ಥೂಲ ಅನ್ನತಕ್ಕಂಥದ್ದು ಈ ಜಗತ್ತು, ಅದು ನಮಗೆ ಅರ್ಥ ಆಗತಕ್ಕಂಥ ಭಾವಗಳಿರತಕ್ಕಂಥ ಮನಸ್ಸಿನ ಭಾವ ಅನ್ನತಕ್ಕಂಥ ಸೂಕ್ಷ್ಮತೆ ಇದೆಲ್ಲವನ್ನ ಐಡೆಂಟಿಫೈ ಮಾಡುತ್ತೆ. ಆದ್ದರಿಂದ ಇದು ಒಳ್ಳೆಯದು, ಇದು ಕೆಟ್ಟದ್ದು, ಅದು ಇದು ಹೀಗೆ ಅನ್ನತಕ್ಕಂಥದ್ದೇನಿದೆ, ಇದು ಸಾಪೇಕ್ಷವಾದದ್ದು. ಮೆಲ್ಲ ಮೆಲ್ಲಗೆ ತತ್ವ ವಿಚಾರದ ಒಂದೊಂದು ಪದವನ್ನು ಆಡ್ ಮಾಡ್ತಾ ಇರ್ತೀನಿ ಅಷ್ಟೇ. ಸಾಪೇಕ್ಷವಾಗಿದೆ ಈ ಜಗತ್ತು ಅಂದ್ರೆ ದ್ವೈತದಲ್ಲಿದೆ. ಯಾವಾಗಲೂ ಕೂಡ ನೋಡಿದ ತಕ್ಷಣ ಎರಡೆರಡು ಅಭಿಪ್ರಾಯವನ್ನ ಮೂಡಿಸುತ್ತದೆ ನೋಡಿ. ಎರಡೆರಡು ಇದ್ದೇ ಇರುತ್ತೆ ಈ ಜಗತ್ತಲ್ಲಿ, ನೀವೇನಾದ್ರೂ ನೋಡಿ ಎರಡಿರಲೇಬೇಕು. ಎರಡಿರುವುದು ಸಂಸಾರ, ಎರಡಿರುವುದು ಸಂಸಾರ. ಗಂಡು ನೋಡಿದ್ರ ಲಾಭ, ಹುಟ್ಟು ಬಿಳಿ, ಬೆಳಗ್ಗೆ ರಾತ್ರಿ ಸಾಯಂಕಾಲ ಅಂದ್ರೆ ಮಧ್ಯ ಆಗುತ್ತೆ ಈಗ ನೋಡಿ. ಯಾವ್ದು ತೋಳಿ ಲಾಭ ನಷ್ಟ ಹುಟ್ಟು ಸಾವು, ಹೌದಲ್ವಾ. ತಾತ ಮೊಮ್ಮಗ ಅಪ್ಪ ಅಮ್ಮ ಎಲ್ಲ ಒಂದೊಂದು ಎಂಡು ಆಲ್ ಎಲ್ಲಾನು ಎರಡೆರಡೆರಡೆರಡೆ ಕಾಣು. ಕಣ್ಣು ಎರಡು ನೋಡಿ, ಈ ಪಿಂಡಾಂಡ ನೋಡ್ಕೊಳ್ಳಿ. ಕಿವಿ ಎರಡು, ಕಾಲು ಎರಡು, ನಾಲ್ಗೆ ಯಾವ ಎರಡ, ಹತ್ತೈದು ಇಪ್ಪತ್ತು ಬಾಯೋದಾಗೆ ಮಾತಾಡ್ತು. ಕಿವಿ ಎರಡು, ಕಾಲೆರಡು, ಕಣ್ಣೆರಡು ನೋಡಿ. ಅದಕ್ಕೋಸ್ಕರನೇ ಮನಸ್ಸಿನಲ್ಲಿ ಕೂಡ ಯಾವುದನ್ನು ನೋಡಿದ್ರು ಏನನ್ನು ನೋಡಿದ್ರು ಎರಡೆರಡು ಅಭಿಪ್ರಾಯ ಮಾಡುತ್ತೆ. ಇದು ಹೀಗಿರ್ಲಿಲ್ಲ ಬಿಡಿ, ನಮ್ಮ ಕಾಲದಲ್ಲಿ ಹೀಗಿತ್ತು ಬಿಡಿ ಅಂತ ಎಲ್ಲ ಮಾತಾಡ್ತೀವಲ್ಲ, ಶುದ್ಧ ತಪ್ಪು. ಕಾಲ ನಮ್ಮ ಕಾಲ ನಿಮ್ಮ ಕಾಲ ಅಂತ ಇರೋದಿಲ್ಲ ನೋಡಿ. ಯಾರಿಗೆ ಗೊತ್ತಿರುತ್ತವ್ರು ನೋಡಿ ನಕ್ಕು ಸುಮ್ಮನಾಗ್ತಾರಷ್ಟೇ, ನಮ್ಮ ಕಾಲದಲ್ಲಿ ಹೇಗಿತ್ತು ಸ್ವಾಮಿ, ಈಗಿನ ಕಾಲದಲ್ಲಿ ನೋಡಿ. ಕಾಲ ಈಗಿಂದು ಅಲ್ಲ, ಆಗಿಂದು ಅಲ್ಲ, ನಾವು ಈಗಿಂದು ಆಗಿಂದು ಅಂತ ಏನಂತೀವಿ ಅದೆರಡೂ ಕಾಲದಲ್ಲಿರುವುದೇ ಹೊರತು ಕಾಲವೂ ಯಾವುದಲ್ಲೂ ಇರೋದಿಲ್ಲ. ಕಾಲ ತನ್ನ ಪಾಡಿ ತನ್ನ ಹೋಗ್ತಾ ಇರುತ್ತೆ. ಕಾಲವು ಅನಾದಿ, ಇಟ್ಸ್ ಆನ್ ಗೋಯಿಂಗ್ ಪ್ರೋಸೆಸ್.
ಹೌದಾ ಅಲ್ವಾ? ಕಾಲನ್ನು ಹಿಡಿದು ನಿಲ್ಲಿಸಿ ನೋಡೋಣ. ನೋ, ಒಂದು ಕಾಲದಲ್ಲಿ ಈ ಶರೀರ ಇರಲಿಲ್ಲ, ಒಂದು ಕಾಲದಲ್ಲಿದೆ, ಇನ್ನೊಂದು ಕಾಲದಲ್ಲಿ ಇರುವುದಿಲ್ಲ. ಆದರೆ ಕಾಲವು ಈ ಶರೀರ ಬರುವ ಮೊದಲೂ ಇತ್ತು, ಬಂದಾಗಲೂ ಇತ್ತು, ಈಗಲೂ ಇದೆ, ಇದು ಹೋದ ಮೇಲೂ ಇರುತ್ತದೆ. ಹಾಗಾದ್ರೆ ಇವಾಗ ಹೇಳಿ, ಈ ಶರೀರವು ಕಾಲದಲ್ಲಿತ್ತೋ ಕಾಲವು ಶರೀರದಲ್ಲಿದೆಯೋ? ಕಾಲ ಆಗ ತಸ್ಮೇನವ ಕಾಲ ಜಗತ್ ಭಕ್ಷಕ, ಇಡೀ ಜಗತ್ತನ್ನ, ಈ ಪ್ರಪಂಚವನ್ನ ಭಕ್ಷಣೆ ಮಾಡಿಬಿಡುತ್ತೆ, ನುಂಗಿಬಿಡುತ್ತೆ. ವಿಶ್ವರೂಪ ಸಂದರ್ಶನದಲ್ಲಿ ಕಾಲೋಸ್ಮಿನ್ ಅಂತ ಭಗವಂತ ಅಪ್ಪಣೆ ಕೊಡಿಸ್ತಾನೆ. ಅದರಿಂದ ಇಲ್ಲಿ ಹೇಳ್ತಾ ಇದೆ, ನೀಲ ಇದೆಲ್ಲ ಇದೆಯಲ್ಲ, ನೀಲಿ ಬಣ್ಣ, ಇದು ಹಳದಿ ಬಣ್ಣ, ಇದೆಲ್ಲ ಅಂತೀವಲ್ಲ ನಮ್ಮ ಮನಸ್ಸಿನಲ್ಲಿ ಗೊಂದಲಗಳು ಉಂಟಾಗೋದು ಹೇಗೆ ಅಂತ ಯಾಕೆ ಹಾಗೆ ಬರೀತಾರೆ ಅಂದರೆ, ನೀಲ ಮೇಘ ಶ್ಯಾಮ ನಮಗೆ ಇಷ್ಟನೋ ಅಥವಾ ಪೀತಾಂಬರಧಾರಿಯಾದ ಕೃಷ್ಣ ನಮಗೆ ಇಷ್ಟನೋ ಅಂತಂದರೆ ಕೆಲವರು ಹೇಳ್ಬೋದು ಪೀತಾಂಬರಧಾರಿ ಕೃಷ್ಣನೇ ನಮಗೆ ಚಂದ. ಇಲ್ಲ ಇಲ್ಲ, ನೀಲ ಮೇಘ ಶ್ಯಾಮ, ನೀಲ ಬಣ್ಣವುಳ್ಳಂತಹ ಶ್ಯಾಮನೇ ನಮಗೆ ಇಷ್ಟ, ಅದೆರಡೂ ಬಿಟ್ಬಿಡಿ, ಕೃಷ್ಣ ಇಷ್ಟ ಅಷ್ಟೇ. ಹೌದಾ? ಅವನು ಏನಾದ್ರು ಉಟ್ಕೊಳ್ಳೆ, ಚಂದವೇ ಅದಲ್ವ? ಹೀಗೆ ನಮಗೆ ಯಾವುದಾದ್ರೂ ಒಂದು ಪ್ರಿಯ ಅಂತ ಆಗುವಾಗ ನಮ್ಮ ಅಭಿಪ್ರಾಯಗಳೆಲ್ಲವೂ ಅದರ ಮುಂದೆ ನಶಿಸಿ ಹೋದಾಗ ಅದು ಪ್ರಿಯವಾಗುತ್ತೆ. ಅಭಿಪ್ರಾಯ ಇದ್ರೆ ಪ್ರಿಯ ಆಗೋದಿಲ್ಲ. ನೋಡಿ, ಒಂದು ಗಂಡು ಹೆಣ್ಣನ್ನು ನೀವೇನಾದ್ರು ಇಂಟರ್ವ್ಯೂ ಕೊಡ್ಸಿದ್ರೆ, ಒಂದು ಹುಡುಗಿ ಹುಡುಗನ ಸೆಲೆಕ್ಟ್ ಮಾಡ್ಬೇಕಾದ್ರೆ ಅಥವಾ ಹುಡುಗ ಹುಡುಗಿನ ಸೆಲೆಕ್ಟ್ ಮಾಡ್ಬೇಕಾದ್ರೆ ಅಭಿಪ್ರಾಯದಲ್ಲಿ ಏನಾದ್ರು ಭೇದ ಇದ್ರೆ, ಓ ಇಬ್ರು ಸ್ವಲ್ಪ ಮಾಡಿ ಬೇಕೋ ಮಾತಾಡ್ಕೊಂಡ್ ಬನ್ನಿ, ಓ ಮಾತಾಡ್ಕೊಂಡ್ ಬಂದ್ರು, ಓಹೋ ಇಬ್ರು ನಮ್ಗೆ ಎಲ್ಲ ಒಪ್ಪಿಗೆ ಆಗ್ಬಿಟ್ಟಿದೆ, ದೇರ್ ಇಸ್ ನೋ ಡಿಫರೆನ್ಸ್ ಆಫ್ ಒಪಿನಿಯನ್ ಆಸ್ ಆನ್ ಟುಡೇ ಅನ್ನೋದು ಮರ್ತ್ಬಿಟ್ರು. ಆಮೇಲೆ ಕಾಲಕ್ರಮೇಣ ವಿ ಹ್ಯಾವ್ ಲಾಟ್ ಆಫ್ ಡಿಫರೆನ್ಸ್ ಆಫ್ ಒಪಿನಿಯನ್ ಡ್ಯಾಡಿ. ಹೌದಾ? ಯಾಕದು ಆಯ್ತು, ಹೇಗೆ ಭೇದ ಆಯ್ತು? ಭೇದ ಆದದ್ದು ನಮ್ಮ ನಮ್ಮ ಅಭಿಪ್ರಾಯಗಳಲ್ಲಿ ಮಾತ್ರ, ಭಿನ್ನಾಭಿಪ್ರಾಯದಲ್ಲಿ ಮಾತ್ರ. ಮೊದಲು ಅದು ಹಾಗೆ ಇದು ಹೀಗೆ, ಯಾವಾಗಲೂ ಏನು ಬದಲಾಗೋದೇ ಇಲ್ಲ. ನೋಡಿ, ಮೊದಲು ಅಕ್ಕಿ ಅಕ್ಕಿಯೇ, ಅಕ್ಕಿ ಹಾಕಿದಾಗ ಎಲ್ಲ ಕಾಲದಿಂದಲೂ ಅಕ್ಕಿಯಿಂದ ಮಾಡುವುದು ಅನ್ನವನ್ನೇ. ಹೌದಲ್ವಾ? ಮನುಷ್ಯ ಬೆಳೆದಂತೆ, ಪ್ರೇಮ ಭಾವ ಬೆಳೆದಂತೆ, ಅದರ ಉಪಯೋಗ ಜಾಸ್ತಿ ಆದಂತೆ, ನಮ್ಮ ಇಡೀ ಜೀವಸತ್ವವೇ ಅದರಲ್ಲಿ ನಿಂತಿದೆ ಅನ್ನುವುದನ್ನು ತಲೆಗೆ ಬಂದಾಗ ಅದನ್ನು ಅನ್ನಪೂರ್ಣೆ ಅಂತ ಕರೆದ. ಹೌದಾ? ಅನ್ನಪೂರ್ಣೆ, ಅದರಲ್ಲಿ ಅನ್ನಪೂರ್ಣ ಅಂತ ನಮಗೆ ಭಾವ ಬಂದಿದೆ. ಹಾಗೆ ಪೂರ್ಣವಾಗಿರುವುದು ಅನ್ನ, ಈ ಅನ್ನಮಯ ಶರೀರಕ್ಕೆ ಬೇಕಾಗಿರುವ ಆಹಾರವೇ ಅನ್ನ. ಅದರಲ್ಲಿ ಪೂರ್ಣತ್ವ ಏನಿದೆ? ಇಡೀ ನಮ್ಮ ದೇಹದಲ್ಲಿ ಇರತಕ್ಕಂಥ ಚೈತನ್ಯ ಉಂಟು ಮಾಡತಕ್ಕಂಥದ್ದು ಏನಿದೆ, ಅದರಿಂದ ಅನ್ನಮಯ ಕೋಶ ಅಂತಾನೆ ಕರೆದುಬಿಟ್ರಿ ಶರೀರವನ್ನ. ಇದನ್ನು ಅನ್ನಮಯ ಅಂದರು, ಅನ್ನದಿಂದ ಕೂಡಿದೆ ಎಂದರು, ಅದರಿಂದ ತೇಜಸ್ ಬರುತ್ತೆ ಅಂದರು, ರಸ ಬರುತ್ತೆ ಅಂದರು. ಆವಾಗ ಅದನ್ನು ಗೌರವದಿಂದ ನೋಡಿದ್ವಿ, ಅನ್ನ ಪೂರ್ಣೇಶ್ವರಿ ಎಂದ್ವಿ. ಈ ಭೌತ ಶರೀರಕ್ಕೆ ಒಡೆಯನಾಗಿರತಕ್ಕಂಥ ಶಿವ ಇದಾನಲ್ಲ, ಅವನನ್ನು ನೋಡ್ಬಿಟ್ಟು ಹೇಳಿದ್ವಿ ಆವಾಗ, ಅನ್ನಪೂರ್ಣೆ ಸದಾಪೂರ್ಣೆ, ಯಾವಾಗಲೂ ಅವಳು ಪೂರ್ಣಳೆ. ಯಾಕೆ? ಶಂಕರ ಪ್ರಾಣವಲ್ಲವೇ, ಶಂಕರ ಇರತಕ್ಕಂಥ ಶಿವನಿಲಿಯಕ್ಕೆ ಅವಳೆ ಒಡತಿ. ಯಾ ಅದೆಲ್ಲ ಬಂದದ್ದು ಯಾವಾಗ? ಹೇಗೆ? ಕಾಲಾನುಕಾಲದಲ್ಲಿ ಮನುಷ್ಯ ಕಂಡುಕೊಂಡಂತಹ ದ್ರಷ್ಟಾರನಾಗಿ ಬಿಟ್ಟ, ಅದನ್ನ ತಾನು ಕಂಡುಕೊಂಡ ಅಂದ್ರೆ ಅನುಭವಿಸಿದ. ಅವಾಗ ಅವನಿಗೆ ಮನಸ್ಸಿನಿಂದ ಪ್ರತ್ಯೇಕವಾದ ಬುದ್ಧಿಯ ವೃತ್ತಿಯಾಗಲಿ ಅಥವಾ ಕಣ್ಣು ನೋಡಿರ್ತಕ್ಕಂಥ ಚರ್ಮಚಕ್ಷುಗಳಿಂದ ನೋಡಿರ್ತಕ್ಕಂಥ ಈ ದೃಶ್ಯ ಪ್ರಪಂಚವಾಗಲಿ ಇರಲಿಲ್ಲ. ನೋಡಿ, ಅದೆಲ್ಲ ಹೋದ ಮೇಲೆಯೇ ತಲಸ್ಪರ್ಶವಾಗಿ ಗೊತ್ತಾದದ್ದು. ಅದಲ್ವಾ? ಇದಿಷ್ಟೇ ಅಂತ ನಮಗೆ ನಿರ್ಣಯ ಆಗೋದೇ ಇಲ್ಲ. ನೋಡಿ, ಒಂದು ಶರೀರ ಹುಟ್ಟಿದೆ, ಸ್ವಲ್ಪ ದಿವಸ ಇರುತ್ತೆ, ಸಂಸಾರದಲ್ಲಿ ಹೆಣಗತ್ತೆ, ಸಂಪಾದನೆ ಮಾಡೋಕೆ ಒದ್ದಾಡತ್ತೆ, ರೋಗ ರುಜಿನ ಅಂತ ಒದ್ದಾಡತ್ತೆ, ಎಲ್ಲ ಆಗತ್ತೆ, ಒಂದು ದಿವಸ ಸತ್ತೋಗತ್ತೆ. ಇದಕ್ಕಿಂತ ಇನ್ನೇನಾದರೂ ಶರೀರಕ್ಕೆ ಹೊಸ ಚರಿತ್ರೆ ಇದೆಯಾ? ಬರೀತೀರಾ ಇನ್ನೊಂದು ಹೊಸ ಚರಿತ್ರೆ? ಇಲ್ಲ ತಾನೇ? ಮತ್ತೆ ಏನು ಗೋಳಾಟ? ಯಾಕೆ? ಅದರಿಂದ ಈ ದೇಹವನ್ನ ಅವಲಂಬಿಸಿ ಏನೇನು ನಾವು ಮಾಡ್ತಾ ಇದ್ದೀವೋ ಆ ದೃಗ್ದೃಶ್ಯಗಳೆಲ್ಲವೂ ಕೂಡ ಸದಾ ಬದಲಾಗ್ತಾ ಇರೋದು. ಆದರೆ ಈ ಮನಸ್ಸು ಅದೇ, ಕಣ್ಣು ಅದೇ, ದೃಶ್ಯಗಳು ಮಾತ್ರ ಬದಲಾಗ್ತಾ ಇದೆ. ದೃಶ್ಯಗಳು ಬದಲಾಗುತ್ತಿರುವ ಹಾಗೆಯೇ ಮನಸ್ಸು ಕೂಡ ಅದಕ್ಕೆ ಹೊಂದಿಕೊಳ್ಳುವಂತೆ ನೋಡುತ್ತಾ ನೋಡುತ್ತಾ ಒಂದು ರೀತಿಯಲ್ಲಿ ವರ್ತಿಸುತ್ತದೆ. ಎರಡನೇ ಲೈನ್, ಹ್ರಸ್ವ ದೀರ್ಘಾದಿ ಭೇದತಃ ನಾನಾ ವಿಧಾನಿ ರೂಪಾಣಿ ಪಶ್ಯೇ ಲೋಚನಂ ಏಕಧಾ. ನೋಡಿ, ನಾನಾ ವಿಧಾನಿ ಪಶ್ಯಾನಿ, ನಾನಾ ವಿಧಾನಿ ಅಂತಂದಾಗ್ಲೇನೆ ಒಂದೊಂದರಲ್ಲೂ ನಾನಾ ವಿಧ ಕಾಣೋದು. ಮನಸ್ಸಿನ ವಿಕಾರ, ನಮ್ಮ ಒಳಗಡೆ ವಿಕಾರ ಉಂಟಾದ್ರೆ ಅದರಂತೆ ಅದನ್ನ ಭಾವಿಸ್ತೀವಿ ನಾವು. ಹೌದಲ್ವ? ಹೇಗೆ? ಕತ್ತಲಲ್ಲಿ ಇದ್ದ ಹಗ್ಗವನ್ನು ತುಳಿದು ಹಾವೆಂದು ಅಥವಾ ಹಾವನ್ನು ತುಳಿದು ಹಗ್ಗವೆಂದು ಭ್ರಮಿಸಿ ಬಿಡುತ್ತಾನೆ ಮನುಷ್ಯ. ಹೌದಲ್ವಾ? ಅವಾಗ ಮನಸ್ಸಿನಲ್ಲಿ ಊಹೆ ಬಂತು, ಮನಸ್ಸಿಗೊಂದು ಕಣ್ಣು, ಯಾವುದೋ ನೆನಪು. ಹಗ್ಗವನ್ನು ತುಳಿದರೆ ಎಲ್ಲೋ ನೋಡಿದ ಹಾವಿನ ನೆನಪು ಬಂದ್ಬಿಡ್ತು, ಹಾವಿನ ನೆನಪಿನಿಂದ ಭಯಭೀತನಾಗ್ತಾನೆ. ಆದ್ರೆ ನಿಜವಾಗ್ಲೂ ತುಳಿದಿರೋದು ಹಗ್ಗವೇ.
ಅದರಿಂದ ಮನಸ್ಸಿನ ಈ ವಿಪ್ಲವ ರೀತಿಯನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದಕ್ಕೆ ಇನ್ನೊಂದು ಮಾಡೋಣ, ಇನ್ನೊಂದು ಹೇಳ್ಕೊಡ್ತಾರೆ, ಇನ್ನೊಂದು ಮಾಡೋಣ, ಇನ್ನೊಂದು ಹತ್ತು ನಿಮಿಷ ಇದೆ. ಅಂಧ್ಯಮಾಧ್ಯಮ ಅಂಧ್ಯಮಾಂಧ್ಯ ಪಟುತ್ವೇಷು ನೇತ್ರಧರ್ಮೇಶು ಚೈಕದಾ ಸಂಕಲ್ಪಯೇತ್ ಮನಃ ಶ್ರೋತ್ರತ್ವದಾದೌ ಯೋಜ್ಯತಾಮಿದಂ. ಅಂಧ್ಯಮಾಂಧ್ಯ ಪಟುತ್ವೇಷು ನೇತ್ರಧರ್ಮೇಶು ಚೈಕದಾ ಸಂಕಲ್ಪಯೇತ್ ಮನಃ ಶ್ರೋತ್ರತ್ವಗಾದೌ ಯೋಜ್ಯತಾಮಿದಂ. ನೋಡಿ, ಈಗ ನಾವು ಒಂದೊಂದಾಗಿ 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 ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಈಗ ನಾವು ಮೊದಲೇ ನೋಡಿದ್ವಿ, ಈ ದೃಶ್ಯಕ್ಕೆ ಕಣ್ಣು ಅನ್ನತಕ್ಕಂಥದ್ದು ದುರ್ಗ ಗೊತ್ತಾನೆ. ಈ ದೃಶ್ಯಕ್ಕೆ ಸಾಕ್ಷಿ ಕಣ್ಣು. ಅದು ಕಣ್ಣು ನಿಜವಾಗಿಯೂ ಇದಕ್ಕೆಲ್ಲ ಸಾಕ್ಷಿಯೋ ಅಂತ ನೋಡಿದ್ರೆ ಕಣ್ಣಿಗೆ ಅದರದೇ ಆದ ಧರ್ಮ ಇದೆ ನೋಡಿ. ಅಂದ್ರೆ ಅರ್ಥ ಏನು, ಇದು ಪರಮ ಸಾಕ್ಷಿ ಆಗಲ್ಲ ಅರದು. ಈ ಜಗತ್ತಿನಲ್ಲಿ ಏನನ್ನು ನೋಡ್ತಾ ಇದೆ ಅಂದ್ರೆ ನಾನು ಅಂತೀನಿಲ್ಲ, ಈ ಕಣ್ಣು ನಾನೇ, ಕಣ್ಣು ನಾನಲ್ಲ, ಹೌದಾ? ಆ ಕಣ್ಣು ಅನ್ನತಕ್ಕಂಥದ್ದು ಮನಸ್ಸು ಅನ್ನತಕ್ಕಂಥದ್ದಕ್ಕೆ ಅದು ಕಣ್ಣು ಸಾಕ್ಷಿಯಾಗಿದೆ. ಆದ್ರೆ ಆ ಕಣ್ಣು ಅನ್ನುವುದು ಮನಸ್ಸಿಗೆ ಕಣ್ಣಾಯ್ತಲ್ಲ, ಈಗ ಮನಸ್ಸನ್ನು ಮತ್ತು ಕಣ್ಣಿಗೂ ಇರತಕ್ಕಂಥ ಬಾಂಧವ್ಯ ಮತ್ತು ಅದು ನಿಜವಾಗಲೂ ನಾನಲ್ಲ ಅಂದ್ರೆ ಅದು ನಿಜವಾದ ಸಾಕ್ಷಿ ಅಲ್ಲ ಅನ್ನೋದನ್ನ ಮೆಲ್ಲ ಮೆಲ್ಲಿಗೆ ತಿಳ್ಕೋಬೇಕು. ಒಂದೊಂದಾಗ ನಾವು ನೋಡಿದ್ದೆಲ್ಲ ಸತ್ಯವೇ ಅಲ್ಲ, ಇರುವುದೊಂದು ತೋರುವುದೊಂದು, ತೋರುವುದನ್ನ ನಂಬಿಕೆ ಇರುವುದರಿಂದ ಕಣ್ಣು ಅದಕ್ಕೆ ಸಾಕ್ಷಿ, ಹೌದಾ? ಆ ಕಣ್ಣು ಅದನ್ನು ನೋಡಿದ್ದರಿಂದ ಮನಸ್ಸು ಆ ಕಣ್ಣಿಗೆ ಸಾಕ್ಷಿ. ಆ ಮನಸ್ಸಾಕ್ಷಿಗೂ ಒಳಗಡೆ ಹೋದ್ರೆ ಏನಿದೆ ಈ ಶ್ಲೋಕದಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ. ಅಂಧ್ಯಂ ಮಂಧ್ಯ ಪಟುತ್ವೇಷು ನೇತ್ರ ಧರ್ಮ ಹೇಳಬೇಕಲ್ಲ, ನೇತ್ರ ಧರ್ಮೇಶು ಚ ಏಕಧಾ. ನೋಡಿ, ನೇತ್ರ ಧರ್ಮ ಈ ಶ್ಲೋಕದಲ್ಲಿ ಹೊಸ ಪದವೊಂದನ್ನ ಸೇರಿಸಿದ್ದಾರೆ. ಧರ್ಮ ಅರ್ಥ ಮಾಡ್ಕೊಳ್ಳಿ, ಈಗ ಒಂದೊಂದೇ ಪದನ ಅರ್ಥ ಮಾಡಿಕೊಂಡ್ರೆ ಮುಂದೆ ಎಲ್ಲ ನೀವು ವೇದ ಯಾವುದೇ ಅಧ್ಯಾತ್ಮದ ವಿಚಾರದಲ್ಲಿ ಓದುವಾಗಲೂ ಅರ್ಥ ಆಗುತ್ತೆ. ಈಗ ಧರ್ಮ ಈ ಶರೀರದಲ್ಲಿ ಆಗಲೇ ಹೇಳಿದ್ವಿ, ಈ ಶರೀರಕ್ಕೆ ಒಂದು ಧರ್ಮ ಇದೆ. ಈ ಶರೀರದಲ್ಲಿ ಪ್ರಧಾನವಾದದ್ದು ಶಿರ, ಶಿರದಲ್ಲಿ ಕಣ್ಣು ಪ್ರಧಾನವಾಗಿದೆ. ಅದನ್ನ ಇಟ್ಟುಕೊಂಡು ಶ್ಲೋಕ ಶುರುವಾಗಿದೆ. ಆ ಕಣ್ಣಿನ ಧರ್ಮವನ್ನ ಹೇಳ್ತಾರೆ ಇವಾಗ. ಕಣ್ಣಿನ ಧರ್ಮ ಏನು? ಕಣ್ಣಿನ ಧರ್ಮ ನೋಡುವುದು, ನೋಡುವುದು ಕಣ್ಣಿನ ಧರ್ಮ, ಹೌದಾ? ಆದರೆ ನೋಡುವ ಕಣ್ಣಿನ ಧರ್ಮದಲ್ಲಿ ಏನಿದೆ ಗುಣ ನೋಡಿ, ಒಂದೊಂದಾಗಿದೆ. ಅಂಧ್ಯಂ ನೋಡಿ, ಕಣ್ಣು ಕುರುಡಾಗಿರ್ಬೋದು, ಅಂಧವಾಗಿರ್ಬೋದು, ಹೌದಲ್ವಾ? ಮತ್ತೆ ಮಂದಂ ನೋಡ್ತಾ ಇರೋದ್ರಲ್ಲಿ ನಾವು ದೃಶ್ಯ ನೋಡ್ತಾ ಇದೀವಲ್ಲ, ಅದರಿಂದ ಅದು ಅಸ್ಪಷ್ಟವಾಗಿ ಕಾಣ್ತಾ ಇರ್ಬೋದು ನಮಗೆ. ಕಣ್ಣಲ್ಲಿ ಏನೋ ಪರೆ ಬಂದಿರಬಹುದು ನಾವು ನೋಡ್ತಾ ಇರತಕ್ಕಂಥದ್ದು, ಹೌದಲ್ವಾ? ಹಾಗೆ ಒಂದು ಮೋಟು ಮರ ನಿಂತಿದ್ರೆ ಏನೋ ಸರಿಯಾಗಿ ಕಾಣ್ತಾ ಇಲ್ಲ, ಭೂತ ಇದ್ದಾಗಿದೆಯಲ್ಲಪ್ಪ ಅಂತ ಸರಿಯಾಗಿ ಲೈಟ್ ಹಾಕೊಂಡು ಹತ್ರ ಹೋಗಿ ನೋಡಿದ್ರೆ ಅದು ಭೂತ ಅಲ್ಲ ಮರ ಅಂತ ಹೇಗೆ ಗೊತ್ತಾಗುತ್ತೋ ಅದು ಮಂದತ್ವ. ಈ ಕಣ್ಣಿಗೆ ಧರ್ಮ ಏನೇನಪ್ಪ ಅಂದ್ರೆ, ಇದು ಚಂದದಲ್ಲೂ ಕಾಣ್ತಾ ಇರಬಹುದು ಅಥವಾ ಅಂಧತ್ವ ಇರಬಹುದು, ಕುರುಡುತನ ಇರಬಹುದು ಅಥವಾ ಮಂದತ್ವ ಇರಬಹುದು, ಇದು ಅದರ ಧರ್ಮ, ನೇತ್ರದ ಧರ್ಮ, ಹೌದಲ್ವಾ? ನೇತ್ರದ ಧರ್ಮ ಇದಾಗಿರುವುದರಿಂದ ಪಟುತ್ವೇಷು ಚಂದದಲ್ಲಿ ಕಾಣ್ತಾ ಇರಬಹುದು ಅಂತ ಪಟುತ್ವೇಷು. ಆಮೇಲೆ ನೇತ್ರ ಧರ್ಮೇಶು ಚ ಏಕಧ ನೋಡಿ, ಆದರೆ ಕಣ್ಣು ಮಾತ್ರ ಏಕಃ. ಅರ್ಥ ಮಾಡ್ಕೊಳ್ಳಿ, ಈಗ ಕಣ್ಣದೇ, ಹೌದಾ? ಕಣ್ಣದೇ, ಆದರೆ ಬದಲಾವಣೆ ಎಲ್ಲಾಗ್ತಿದೆ ಕಣ್ಣಿನ ಧರ್ಮದಲ್ಲಿ. ನನಗೆ ಮನ್ಮನೆ ತನಕ ಕಣ್ಣು ಚೆನ್ನಾಗಿ ಕಾಣ್ತಿದ್ದು ಸರ್, ಈಗ ಯಾಕೋ ಮೊಬ್ರು ಮೊಬ್ರಾಗಿದೆ ಅಂತೀವಲ್ಲ, ಕಣ್ಣದೇ, ಹೌದಾ? ಹಾಗಾದ್ರೆ ಚೇಂಜ್ ಆಗಿದೆ ಯಾವುದು? ಕಣ್ಣಿನ ಧರ್ಮ. ಹಾಗಾದ್ರೆ ಧರ್ಮ ಅಂದ್ರೆ ಏನು ಅಂತ ಒಂದ್ ನಿಮಿಷ ನೋಡ್ಬೋಣ, ಗೊತ್ತಾಗ್ತೀನಿ. ಧರ್ಮ ಅಂದ್ರೆ ವಿಹಿತ ಕರ್ಮ, ಸುಲಭವಾಗಿ ಅರ್ಥ ಮಾಡ್ಕೊಳ್ಳಿ. ಧರ್ಮ ಅಂದ್ರೆ ಏನು? ವಿಹಿತ ಕರ್ಮ, ಧಾರಯತೆ ಇತಿ ಧರ್ಮ. ಕಣ್ಣು ಕಣ್ಣಿನ ನಿಜವಾಗಿಯೂ ಒಳ್ಳೆಯ ಧರ್ಮದಲ್ಲಿದೆ ಅಂದ್ರೆ ಅರ್ಥ ಏನು? ಚೆನ್ನಾಗಿ ಕಾಣುತ್ತಿದೆ, ಹೌದಲ್ವಾ? ಪಟುತ್ವದಲ್ಲಿದೆ, ಪಟುತ್ವ ಅಂದ್ರೆ ಚೆನ್ನಾಗಿ ಕಾಣೋದು, ಸ್ಪಷ್ಟವಾಗಿ ಕಾಣೋದು, ಏನ್ ನೋಡಿದ್ರು ಅದು ನೋಡಿದಾಗ.
ಹಾಗೆ ಕಾಣುತ್ತಿದ್ದರು. ಅದು ಕಣ್ಣಿನ ಧರ್ಮ, ಕಣ್ಣು ಅದೇ ಆಗಿದ್ರುವೆ ವಯಸ್ಸು ಆಗ್ತಾ ಕಣ್ಣಿನ ಧರ್ಮ ಬದಲಾಗುತ್ತದೆ ನೋಡಿ. ಅದು ಮಾಡುವ ಕಾರ್ಯದಲ್ಲಿ ಕುಂಠಿತವಾಗುತ್ತದೆ, ಮಾಡುವ ಕಾರ್ಯ ಬದಲಾಗುತ್ತದೆ. ಸ್ಪಷ್ಟವಾಗಿ ಕಾಣ್ತಾ ಇದ್ದದ್ದು ಅಸ್ಪಷ್ಟವಾಗಿ ಕಾಣುತ್ತೆ, ಅಸ್ಪಷ್ಟವಾಗಿ ಕಾಣ್ತಾ ಇದ್ದದ್ದು ಕಾಣುವುದೇ ಇಲ್ಲ. ಹಾಗಾದ್ರೆ ಇಂತಹ ಈ ಚರ್ಮಚಕ್ಷುವನ್ನು ಕಂಡುಕೊಂಡು ಅದನ್ನು ಕಟ್ಟಿಕೊಂಡು ಅದು ನಿಜವಾದ ಸಾಕ್ಷಿಯಾದೀತೆ ಹೌದಾ? ಅದು ಸಾಕ್ಷಿಯ ನಿಜ, ಹೊರಗಡೆ ಕಾಣ್ತಾ ಇದೆ. ಆದ್ರೆ ಕಣ್ಣಿಗೆ ಈ ನೇತ್ರಕ್ಕೆ, ಈ ಚರ್ಮ ನೇತ್ರಕ್ಕೆ ಒಂದು ಧರ್ಮ ಇದೆ. ಅದು ಮಾಡಬೇಕಾದ ಕೆಲಸ ಏನು? ನೋಡುವುದು. ಆ ನೋಡುವುದು ಅನ್ನೋದು ಬದಲಾವಣೆ ಆಗುತ್ತೆ, ಕಣ್ಣಿನ ಕಾರಣದಿಂದ ಅಲ್ಲ, ಕಣ್ಣಿನ ಧರ್ಮದ ಕಾರಣದಿಂದ. ನಿಧಾನಕ್ಕೆ ಅರ್ಥ ಮಾಡ್ಕೊಳ್ಳಿ, ಹೌದಲ್ವ? ಕಣ್ಣು ಎಲ್ಲ ಬದಲಾವಣೆಗಳನ್ನ ನೋಡ್ತಾ ಇದೆ, ಆದರೆ ಕಣ್ಣದೇ, ಕಣ್ಣು ಬದಲಾಗೋದಿಲ್ಲ. ಆದರೆ ಕಣ್ಣು ನೋಡ್ತಾ ಇರೋದಾಗ ಏನೇನೋ ಬದಲಾವಣೆ ಆಗೋದು ಯಾವ ಕಾರಣದಿಂದ? ಕಣ್ಣಿನ ಧರ್ಮದ ಕಾರಣದಿಂದ. ಕಣ್ಣು ಮಾಡುತ್ತಿರುವ ಕಾರ್ಯದಲ್ಲಿ ಭೇದ ಇದೆ ನೋಡಿ. ಆದರೆ ಹಾಗಿರುವಾಗ ಅಂತಹ ಭೇದ ಇರತಕ್ಕಂಥ ಈ ಚರ್ಮಚಕ್ಷುವನ್ನ ಸಾಕ್ಷಿ ಅಂತ ಇಟ್ಕೊಳ್ಳಕ್ ಬರುತ್ತಾ? ಹಾಗಾದ್ರೆ ನಿಜವಾದ ನಾನು ಆ ಕಣ್ಣಾಗಲು ಸಾಧ್ಯವೇ ಇಲ್ಲ ಅಲ್ಲ? ಹಾಗಾದ್ರೆ ಏನಂತ ಅರ್ಥ ಆಯ್ತು? ಕಣ್ಣು ನಾನಲ್ಲ ನೋಡಿ, ಕಣ್ಣು ನಿಜವಾದ ಸಾಕ್ಷಿ ಅಲ್ಲ. ಅಂದ್ರೆ ಏನೇನನ್ನು ನೋಡ್ತಾ ಇದೆಯೋ ಆ ಬದಲಾವಣೆಗಳನ್ನು ನೋಡುತ್ತಿರುವಾಗಲೂ ಕಣ್ಣು ತನ್ನ ಧರ್ಮದಲ್ಲಿ ಕುಂಠಿತವಾದರೆ ಅದನ್ನೇ ನಿಜವೆಂದೋ, ಅದನ್ನೇ ಸುಳ್ಳೆಂದೋ, ಅದನ್ನೇ ತಪ್ಪೆಂದೋ, ಅದು ಇಲ್ಲವೆಂದೋ, ಇದೆಯೆಂದೋ ವಾದಕ್ಕೆ ಇಳಿದು ಬಿಡುತ್ತಾನೆ ಮನುಷ್ಯ. ಏಕೆ? ಆ ನೇತ್ರದ ಧರ್ಮವನ್ನು ತಿಳಿದುಕೊಳ್ಳದೆ, ಕಣ್ಣಿನ ಧರ್ಮವನ್ನು ತಿಳಿದುಕೊಳ್ಳದೆ ಅವನ ಆ ತರ ಹೇಳಕ್ ಶುರು ಮಾಡ್ಬಿಡ್ತಾನೆ ಹೌದಾ? ಅದೇ ರೀತಿಯಾಗಿ ಸಂಕಲ್ಪಯೇತ್ ಮನಃ ಶ್ರೋತೃತ್ವಗಾದವು ಯೋಜ್ಯತಾಂ ಇದಂ. ಇದರ ಮಧ್ಯೆ ಮನಸ್ಸಿದೆ, ಮನಸ್ಸು ಈ ಕಣ್ಣಿನ ಧರ್ಮವನ್ನೇ ನೆಚ್ಚಿಕೊಂಡು ಯೋಚನೆ ಮಾಡಿ, ಕಣ್ಣು ನೋಡಿದ್ದೆಲ್ಲ ಸರಿ ಅಂತ ಮನಸ್ಸು ಹೇಳ್ಬಿಟ್ರೆ, ಮನಸ್ಸಾಕ್ಷಿಗೆ ಕಣ್ಣಿನ ಪಟುತ್ವ ಸರಿ ಇಲ್ಲದಿದ್ದರೆ ಮನಸ್ಸಿನಲ್ಲಿರುವ ಸಂಕಲ್ಪವು ಬದಲಾಗಿ ಬಿಡುತ್ತದೆ. ಕಣ್ಣು ನೋಡಿದ್ದೇನೆ ಹೀಗೆ ಅಂತ ಹೇಳ್ತಾ ಇರ್ತಾರೆ. ನಾನು ನೋಡಿದ್ದೀನಿ ಸ್ವಾಮಿ, ಖಂಡಿತ ನೋಡಿದ್ದೀನಿ, ನಿಜವಾಗ ಹೇಳಪ್ಪ ಸಾಕ್ಷಿ, ಸುಳ್ಳು ಸಾಕ್ಷಿ ಹೇಳಬಾರ್ದು ಅಂತಾರೆ. ಆಮೇಲೆ ಅವನೇನಾದ್ರು ಕನ್ನಡಕ ತೆಗೆದು ಹೇಳಪ್ಪ ಅಂದ್ರೆ, ಅಲ್ಲ ಅದೇನೋ ನಂಗೆ ಸರಿಯಾಗಿ ಕಾಣಲಿಲ್ಲ, ತುಂಬಾ ದೂರದಲ್ಲಿದ್ದೆ, ಮತ್ತೆ ಯಾಕೆ ಹೇಳಿದೆ? ಅಲ್ಲ ಅವ್ರು ಹೇಳು ಅಂತ 1000 ಕೊಟ್ಟಿದ್ದೆ. ಅಲ್ಲಿಗೆ ಅರ್ಥ ಏನಾಯ್ತು? ಯಾವಾಗಲೂ ತಿಳ್ಕೊಳ್ಳಿ, ನಮ್ಮ ಮನುಷ್ಯ ನಿರ್ಮಾಣ ಮಾಡಿಕೊಂಡಿರುವ ನ್ಯಾಯಾಲಯದಲ್ಲಿ ಯಾವುದೇ ಕೇಸ್ ಬಂದ್ರೂ, ಯಾವುದೇ ಮೊಕದ್ದಮೆ ದಾಖಲಾದರೂ ಕೂಡ ಅದು ಬಯಸುವುದು ಸಾಕ್ಷಿಯನ್ನ. ನಮ್ಮ ನ್ಯಾಯಾಲಯದಲ್ಲಿ ಪ್ರತಿಯೊಂದು ಮೊಕದ್ದಮೆಯು ಬಯಸುವುದು ಸಾಕ್ಷಿಯನ್ನ, ಸತ್ಯವನ್ನಲ್ಲ. ಸಾಕ್ಷಿ ಸಿಕ್ಬಿಟ್ರೆ ಸಾಕು, ಅಪರಾಧಿನೂ ಒಳಗಾಗ್ತದೆ. ಆದರೆ ವೇದಾಂತದಲ್ಲಿ ನಿಮಗೆ ನಿಜವಾಗಿಯೂ ಬೇಕಾಗಿರುವ ಸಾಕ್ಷಿ ಸತ್ಯ, ಸತ್ಯವಾಗಿರ್ಬೇಕು, ಸತ್ಯ ಸಾಕ್ಷಿ ನೋಡಿ. ಅದನ್ನು ಹುಡುಕ್ತಾ ಇದ್ದೀವಿ ಇವಾಗ. ಅದಕ್ಕೆ ಮೊದಲನೇನೆ ಕಣ್ಣನ್ನು ತಗೊಂಡಿದ್ದಾರೆ. ಲೋಕದಲ್ಲಿ ನಮಗೆಲ್ಲ ಕಾಣ್ತಾ ಇದೆ, ಎಷ್ಟು ವಿಧವಾಗಿ ಕಾಣ್ತಾ ಇದೆ, ಬಣ್ಣಗಳಲ್ಲಿ ಕಾಣ್ತಾ ಇದೆ, ರೂಪಗಳಲ್ಲಿ ಕಾಣ್ತಾ ಇದೆ ಹೌದಾ? ಅದನ್ನೆಲ್ಲವನ್ನ ಅದೆಲ್ಲದಕ್ಕೂ ಸಾಕ್ಷಿಯಾಗಿ ಎಲ್ಲದಕ್ಕೂ ಕಣ್ಣಾಗಿ ಇರತಕ್ಕಂಥದ್ದು ಒಳಗಡೆ ಇರತಕ್ಕಂಥ ಮನಸ್ಸು. ಈ ಮನಸ್ಸು ಕಣ್ಣಿಗೆ ಹೇಗೆ ಕಣ್ಣು ಅಂದ್ರೆ, ಕಣ್ಣಿಗೆ ಕಣ್ಣಾಗಿರುವ ಈ ಮನಸ್ಸು ಬರೀ ಕಣ್ಣಿಗೆ ಮಾತ್ರ ಅಲ್ಲ. ಮುಂದೆ ಹೇಳ್ತಾರೆ ನೋಡಿ, ಸಂಕಲ್ಪಯೇತ್ ಮನಃ ಶ್ರೋತೃತ್ವಗಾದವು ಯೋಜ್ಯತಾಮಿದಂ. ನೋಡಿ, ಶ್ರೋತೃತ್ವ ಆದಿ, ಶ್ರೋತ್ರ ಅಂದ್ರೆ ಕಿವಿ. ಇವಾಗ ಕಣ್ಣು ಬಿಟ್ಬಿಟ್ಟು ಮಿಕ್ಕಿದ್ದೆಲ್ಲ ಹೇಳಿ, ಜ್ಞಾನೇಂದ್ರಿಯದಲ್ಲಿ ಕಣ್ಣಾಗೋಯ್ತು, ಕಣ್ಣಿನ ಕತೆ ಮುಗ್ದೋಯ್ತು. ಹೀಗೇನೆ ಒಂದೊಂದಕ್ಕೆ ಹೋಲಿಸ್ಬೇಕು. ಕಿವಿ ಇದೆ, ಚರ್ಮ ಇದೆ, ನಾಲಿಗೆ ಇದೆ, ಮೂಗಿದೆ, ಹೊತ್ತಾನೆ ಐದಾಯ್ತಲ್ಲ, ಅಲ್ಲಿಗೆ ಕಣ್ಣಿನ ಡಿಸೈಡ್ ಆಯ್ತು. ಇದರಂತೆಯೇ ಮಿಕ್ಕದ್ದನ್ನ ಹೋಲಿಸಿಕೊಳ್ಳಿ ಅಂತ ಅರ್ಥ ನೋಡಿ. ಕಣ್ಣು ಹೇಗೆ ಕೇಳ್ತಾ ಇದೆಯೋ ಹಾಗೆ ಕಿವಿಗೆ ಧರ್ಮ ಇದೆ. ಕಣ್ಣಿನ ಧರ್ಮ ನೋಡುವುದು, ಕಿವಿಯ ಧರ್ಮ ಕೇಳುವುದು. ಆದರೆ ಕಿವಿ ಮಾತ್ರ ಅದೇ ಬದಲಾದದ್ದು ಧರ್ಮ. ಯಾಕೋ ಈ ಕಡೆ ಕೇಳಲ್ಲ, ಈ ಕಡೆ ಮಾತ್ರ ಕೇಳ, ಈ ಕಡೆ ಡಬ್ಬಿ ಹಾಕ್ಸ್ಕೊತೀನಿ, ಹೌದಲ್ಲ ನೋಡಿದಿರಲ್ಲ. ಹಾಗಾದ್ರೆ ಈ ಕಿವಿಯನ್ನ ಸಾಕ್ಷಿ ಎನ್ನೋಣವೇ ನೋಡಿ. ಈ ಮನಸ್ಸು ಯಾವುದ್ರ ಮೇಲೆ ನಿಂತಿದೆ? ಬದಲಾಗುತ್ತಿರುವುದನ್ನು ನೋಡುತ್ತಿರುವ ಕಣ್ಣಿನ ಮೇಲೆ ನಿಂತಿದೆ ಈ ಮನಸ್ಸು. ಈ ಮನಸ್ಸು ಬದಲಾಗುತ್ತಿರುವ ಶ್ರವಣಗಳ ಮೇಲೆ ನಿಂತಿದೆ. ಈ ಕಿವಿಗೆ ಶ್ರವಣ ಅನ್ನೋದು ಧರ್ಮ, ಕೇಳುವುದು ಧರ್ಮ. ಆ ಧರ್ಮದಲ್ಲಿ ಬದಲಾವಣೆ ಆಗ್ತಾ ಇದೆ. ಏನಾಗ್ತಾ ಇದೆ? ಅಂಧತ್ವ ಮಂದತ್ವ ಇದೆಯಲ್ಲ ಆ ತರ, ಕಿವಿ ಪೂರ್ತಿ ಕಿವಿಡಿರ್ಬೋದು, ಅಥವಾ ಸ್ವಲ್ಪ ಸ್ವಲ್ಪ ಕೇಳಿಸ್ಕೋಬಹುದು, ಅಥವಾ ಪೂರ್ತಿ ಚೆನ್ನಾಗಿ ಕೇಳಿಸ್ಬೋದು. ಮೂರು ಇದೆ ಅಲ್ವಾ? ಅದು ಕಿವಿಯ ಧರ್ಮ.
ಈ ಮನಸ್ಸು ಯಾವ ತರ ಕೆಲಸ ಮಾಡುತ್ತೆ, ಆ ಕಿವಿಲಿ ಯಾವ ತರ ಆ ಧರ್ಮ ಇದೆಯೋ ಅದನ್ನ ನಿಜ ಅನ್ಕೊಂಡ್ಬಿಡುತ್ತೆ, ಅದೇ ಸಾಕ್ಷಿ ಅನ್ಕೊಂಡ್ಬಿಡುತ್ತೆ. ಸರಿಯಾಗಿ ಕೇಳಿಸ್ಕೊಂಡ್ರೆ, ಸರಿಯಾಗಿ ಕೇಳಿಸ್ಕೊಂಡ್ರೇನಪ್ಪ ನೀವೆಲ್ಲ ಅಂತ ನಾ ಕೇಳಿದ್ರೆ ಹ್ಞೂ ಅನ್ನತ್ತೆ ಕಿವಿ. ಒಬ್ಬೊಬ್ರು ಒಂದೊಂಥರ ಹೌದಾ, ಆಮೇಲೆ ಏನು ಹೇಳಿದೆ ಹೇಳಿ, ಅದೇ ನಿಮಗೆ ಗೊತ್ತಿದೆ ಅಲ್ಲ ಬಿಡಿ ಸರ್, ತಿರ್ಗಾ ನಿಮ್ಗೆ ಯಾಕೆ ಕೇಳೋದು, ನಮ್ಮ ಫ್ರೆಂಡ್ಸ್ ಎಲ್ಲ ಕೆಲವರು ಹಾಗೆ ಮಾತಾಡೋದು. ಯಾವ ಏನು ಹೇಳಿದ್ರೆ ಹೇಳಿದ್ರೆ, ಏ ನಿಂಗೆ ಚೆನ್ನಾಗಿ ಗೊತ್ತಿದೆಯಲ್ಲಪ್ಪ, ತಿರ್ಗಿ ನನ್ನ ಕೈಲ ಕೇಳಿಸ್ತೀಯ, ಗೊತ್ತಿಲ್ಲ ಇವಾಗ ಹತ್ತತ್ತು ಕೇಳಿದ್ರುವೆ ಹೌದಲ್ವಾ. ಯಾಕೆ ಅಂದ್ರೆ ಕಿವಿಯು ಕೆಲಸ ಮಾಡುವುದು, ಕಿವಿಯು ಧರ್ಮದ ಮೇಲೆ, ಕಿವಿಯ ಧರ್ಮ ಅನ್ನೋದು ಈ ಮೂರು ರೀತಿಯಲ್ಲೂ ಇರುತ್ತೆ ಹೌದಾ. ಆ ಧರ್ಮದಲ್ಲಿ ಏನಾದರೂ ಬದಲಾವಣೆ ಆಗಿಬಿಟ್ರೆ ಕಿವಿ ಅದೇ ಆಗಿದ್ದರೂ ಕೂಡ ಮನಸ್ಸು ಅದರಿಂದ ಆದ ಕಾರ್ಯವನ್ನ ಬೇರೆ ರೀತಿಯಾಗಿ ತಿಳ್ಕೊಂಡ್ಬಿಡುತ್ತೆ ಹೌದಾ. ಹಾಗಾದ್ರೆ ಅಂತಹ ಕಿವಿಯನ್ನ ಸಾಕ್ಷಿಯನ್ನು ನೋಡುವೆ, ಅಂತಹ ಕಿವಿಯನ್ನು ಸಾಕ್ಷಿ ಅಂತ ಹೇಳಿದಂತಹ ಮನಸ್ಸನ್ನ ಸಾಕ್ಷಿಯನ್ನು ನೋಡುವೆ. ಹಾಗಾದ್ರೆ ಯಾರು ಸತ್ಯ ಸಾಕ್ಷಿ ನೋಡಿ, ಕಣ್ಣಿಂದಾಯ್ತು ಕಿವಿದಾಯ್ತು ಮೂಗಿಂದು ನೋಡಿ. ಇದಕ್ಕಿದ್ದಾಗ ಇತ್ತೀಚೆಗೆ ಹಾಕೋ ನಂಗೆ ಯಾವುದೋ ವಾಸನೆ ಗೊತ್ತಾಗ್ತಾ ಇಲ್ಲಪ್ಪ ಹೌದಾ. ಪಕೋಟ ಯಾವುದು, ಮೈಸೂರು ಪಾಕ್ ಯಾವುದು, ಮೈಸೂರು ರೋಡ್ ಹೋಗುವಾಗ ಅಲ್ಲಿ ಪಾಪನಾಶಿನಿ ನದಿ ಇದೆಯಲ್ಲ ಅದು ಅದ್ಯಾವ ನಿಮ್ಗೆ ಏನು ವಾಸನೆ ಬರಲ್ಲ ಹೌದಾ. ಅಂಗಡಿ ಹತ್ರ ಕೇಳ್ತೀರಿ ನೀವು, ತುಂಬಾ ಚೆನ್ನಾಗಿರೋದೊಂದು ಊದ್ಗಡ್ಡೆ ಕೊಡಪ್ಪ, ಗೌರಿ ಗಣೇಶ ಬಂತು, ಗೋಕುಲಾಷ್ಟಮಿ ಬಂತು ಅಂತ. ಇದು ತಗೊಳ್ಳಿಮ್ಮ, ಏ ವಾಸನೆ ಇಲ್ಲ ಅವನೇನು ಸ್ವಾಮಿ ಇಷ್ಟೊಂದು ಏನು ಸ್ವಾಮಿ, ಎರಡೇ ಎರಡು ಕಡ್ಡಿಗೆ 50 ರೂಪಾಯಿ ಗೊತ್ತಾಗ್ತಾನೆ, ಕಡ್ಡಿಗೆ ಇರ್ಬೋದು ಮೂಗಿಗೆ ಯಾವ್ಯಾವ ಪರಿಮಳ, ಏನೇನೋ ಇದು ಏನೇನೋ ವಾಸನೆ. ಮೂಗು ಕೂಡ ಅದರ ಧರ್ಮ ಇದೆ, ಮೂಸುವುದು ಮೂಗಿನ ಧರ್ಮ. ಆ ಧರ್ಮದಲ್ಲಿ ಏನಾದ್ರು ಎಡವಟ್ಟಾದ್ರೆ, ಕೆಲವರಿಗೆ ಪೆಟ್ರೋಲ್ ಇದಿಷ್ಟ, ಕೆಲವರಿಗೆ ಡೀಸೆಲ್ ಇಂಜಿನ್ ಬರ್ತಾರೆ ಹೊಗೆ ಅದಿಷ್ಟ, ಕೆಲವರಿಗೆ ಪೆಟ್ರೋಲ್ ಗಾಡಿ ಕುಡಿಸ್ರೆ ವಾಂತಿನೇ ಆಗ್ಬಿಡುತ್ತೆ ಕೆಲವರಿಗೆ ಹೌದಾ. ನೋಡಿದಿರಲ್ಲ ಟ್ರೈನಲ್ಲಿ ಹೋದ್ರೆ ಕೆಲವ್ರಿಗೆ ಆಗಲ್ಲ, ಮೂಗೆ ಒಂಥರ ವಾಸನೆ, ಮೇಲ್ಗಡೆ ಕರ್ಕೊಂಡು ಹೋದ್ರಂತೂ ಅಲ್ಲಿ ಏನು ವಾಸನೆ ಇಲ್ವಲ್ಲ, ಏನು ವಾಸನೆ ಇಲ್ದಿದ್ರೆ ಏನಪ್ಪ ಮಾಡೋದು. ಕನ್ನಡದಲ್ಲಿ ಒಂದು ಸಿನಿಮಾ ಬಂದಿತ್ತಲ್ಲ ಪುಷ್ಪಕ ವಿಮಾನ ಅಂತ, ಅವನ್ ಹಾಗೆ ಒಳ್ಳೆ ರೂಮ್ ಅಲ್ಲಿ ತಗೊಂಡು ಎಸಿ ರೂಮ್ ಅಲ್ಲಿ ಮಲಗಿಸ್ತಾರೆ ನಿದ್ದೆ ಬರಲ್ಲ. ಯಾಕೆಂದ್ರೆ ಅವನಿಗೆ ಅವನ ಗುಡಿಸಲಿ ದುರ್ಗಂಧ ಇರಬೇಕು, ಹೊರಗಡೆ ಎಲ್ಲ ಕೆಟ್ಟಾಗಿರ್ಬೇಕು, ಗಲಾಟೆ ಇರಬೇಕು, ಶಬ್ದ ಇರಬೇಕು, ಇಲ್ಲಿ ನಿದ್ದೆ ಬರಲ್ಲ ಅವನಿಗೆ. ಅದಕ್ಕೆ ಅವನು ಅಲ್ಲಿಗೆ ಹೋಗಿ ಟೇಪ್ ರೆಕಾರ್ಡ್ ಎಲ್ಲ ರೆಕಾರ್ಡ್ ಮಾಡ್ಕೊಂಡು ಬಂದು ಈ ತಲೆದಲ್ಲಿ ಹಾಕೊಂಡು ಟೇಪ್ ಆನ್ ಮಾಡಿ ಮಲ್ಕೊತಾನೆ, ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ. ಈಗಲೇ ಉದಾಹರಣೆ ಸಿಗತ್ತೆ ನಿಮ್ಗೆ. ಹಾಗೆ ನಮ್ಗೆ ಮೂಗು ಅದೇ ತರನೇ, ಕಣ್ಣಿನ ತರಾನೇ, ಮೂಗಿನ ಧರ್ಮ ಇದು. ಚರ್ಮದ ಧರ್ಮ ನೋಡಿ, ಚರ್ಮ ಇದೆ ಎಷ್ಟೋ ಜನ ಗೊತ್ತಾಗುತ್ತದೆ. ಯಾಕೋ ಸ್ಪರ್ಶ ಆದ್ರೆ ನಮ್ಗೆ ಸ್ಪರ್ಶ ಜ್ಞಾನ ಹೊಟ್ಟೋಗುತ್ತಿದ್ದಕ್ಕೆ, ಸ್ಪರ್ಶ ಜ್ಞಾನ ಇಲ್ಲ, ಗ್ರಹಣ ಶಕ್ತಿ ಗ್ರಹಣ ಜ್ಞಾನ ಇಲ್ಲ ಇದಕ್ಕೆ, ಕಿವಿಗೆ ಶ್ರವಣ ಜ್ಞಾನ ಇಲ್ಲ, ನಾಲಿಗೆಗೆ ಇತ್ತೀಚೆಗೆ ಸ್ವಾಮಿ ಉಪ್ಪು ಅಂದ್ರೆ ಗೊತ್ತಾಗ್ತಾ ಇಲ್ಲ, ಖಾರ ಅಂದ್ರೆ ಗೊತ್ತಾಗ್ತಾ ಇಲ್ಲ, ಹುಳಿ ಅಂದ್ರೆ ಗೊತ್ತಾಗ್ತಾ ಇಲ್ಲ, ಸಪ್ಪೆ ಅಂದ್ರೆ ಗೊತ್ತಾಗ್ತಾ ಒಳ್ಳೇದಾಗ್ಲಿ ಬೇಡ್ರಿ ನಿಮ್ಗೆ. ಏನ್ ಸ್ವಾಮಿ ಒಳ್ಳೇದು, ಎಲ್ಲರೂ ನನ್ನದ್ರಿಗೆ ತಿಂತ ಇದ್ದಾರೆ ಏನ ಕೇಳಾಗ್ತಾ ಇಲ್ಲ ಸಂಕಟ ನೋಡಿ. ಯಾಕೆ ನಾಲಿಗೆಗೆ ಒಂದು ಧರ್ಮ ಇದೆ, ನಾಲಿಗೆಯ ಧರ್ಮ ರುಚಿ ಅದಲ್ವಾ, ಆ ರುಚಿ ಇದೆ ಅದು ಗೊತ್ತಾಗ್ತಾ ಇಲ್ಲ. ಆಮೇಲೆ ಅದೊಂದೇ ಅಲ್ಲ, ಇನ್ನೂ ಆಳವಾದೊಂದಿದೆ, ಈ ಬಾಯಿ ಇದೆಯಲ್ಲ, ಈ ಬಾಯಿಗೆ ಎಲ್ಲ ಇಂದ್ರಿಯಗಳಿಗೂ ಒಂದೇ ಕೆಲಸ, ಆದ್ರೆ ಈ ಬಾಯಿ ಮಾತ್ರ ಎರಡು ಕೆಲಸ ನೋಡಿ ಹೌದಲ್ವಾ. ಅದು ಜ್ಞಾನೇಂದ್ರಿಯೂ ಹೌದು, ಕರ್ಮೇಂದ್ರಿಯೂ ಹೌದು, ಒಂಥರ ನೋಡಿದ್ರೆ. ಯಾಕೆಂದ್ರೆ ಇದು ಅನ್ನುವುದು ತಿನ್ನುವುದು ಎರಡು ಕೆಲಸ ಮಾಡುತ್ತೆ. ಯಾರು ಅನ್ನುವುದು ತಿನ್ನುವುದರಲ್ಲಿ ನಿಯಂತ್ರಣ ಮಾಡ್ಕೊಳ್ತಾರೆ, ಅರ್ಧ ಗೆದ್ರು ಯೋಗ ಬಂದ್ಬಿಡ್ತು ಅಂತ ಅರ್ಥ ಹೌದಲ್ವಾ. ಅನ್ನುವುದು ಅನ್ನುವುದಕ್ಕೊಂದು ಅರ್ಥ ಇರಬೇಕು, ತಿನ್ನುವುದು ಅಂದಕ್ಕೆ ಒಂದು ನಿಯಮ ಇರಬೇಕು, ಅನ್ನುವುದು ಒಂದು ನಿಯಮಿತವಾಗಿರಬೇಕು, ತಿನ್ನುವುದು ನಿಯಮಿತವಾಗಿರಬೇಕು, ಆಗ ನಿಮ್ಮ ಶರೀರದ ಆರೋಗ್ಯ ಚೆನ್ನಾಗಿರುತ್ತೆ ಹೌದಲ್ವಾ. ಈಗ ಯಾವ್ದಾದ್ರೂ ಇಲ್ಲಿ ಸರಿಯಾಗಿ ಹೇಳ್ತೀವಿ ಅನ್ನೋದು ಹೇಗೆ ಹೇಳಬೇಕು, ಅದನ್ನು ಹಾಗೇನೆ ಹೇಳಬೇಕು. ಒಬ್ಬ ಕುರುಡ ಇರ್ತಾನೆ ಅಂತ ಇಟ್ಕೊಳ್ಳೆ, ಏ ಕುರುಡ ಬಾರ ಇಲ್ಲಿ ಆಡ್ಬಿಡ್ತು ಬಾಯಿ ಮಾತಿನಲ್ಲಿ, ಅವನು ಕುರುಡಾನೇ ಇರ್ಬೋದು, ಆದ್ರೆ ನೀವು ಕುರುಡನ್ನು ಕೂಡ ಕುರುಡ ಅಂದಾಗ ತುಂಬಾ ನೋವಾಗತ್ತೆ ಆಗತ್ತಾ ಇಲ್ವಾ. ಏನು ಬೇಡಿ, ಯಾರಿಗಾರು ಒಬ್ಬಂಗೆ ಗಣೇಶ್ ರಾವಂತ್ ಹೆಸರು ಇರುತ್ತೆ ಅಂತ ಇಟ್ಕೊಳ್ಳಿ, ಗಣೇಶ್ ರಾವಂತ್ ಅವನ ಹೆಸರು, ಏನೇ ಲಂಬೋದರ ಬಾ ಅನ್ನಿ, ಲಂಬೋದರ ಅಂದ್ರೆ ಗಣೇಶನೇ ನಿಜ ಹೌದಲ್ವಾ, ಆದ್ರೆ ಸಿಟ್ಟಾಗಿ ಬರ್ತಾನ್ಗೆ ಗಣೇಶ್ ರಾವ್ ಅಂತ ನಮ್ಮ ತಂದೆ ಇಟ್ಟು ಏನೇ ಲಂಬೋದರ ಅಂತ ಕರಿತ ಅಂತ ಇಟ್ಕೊಂಡ್ಬಿಡ್ತ. ಅವನಿಗೆ ಅಭ್ಯಾಸ ಅದು, ನಮ್ಮ ನಾಲಿಗೆ ಸುಮ್ಮನಿರಲ್ವಲ್ಲ ಇನ್ನೊಂದು ಹೇಳತ್ತೆ ಹೌದಾ. ಅದರಲ್ಲೂ ಮನೆಗಳಲ್ಲಿ ನೋಡಿ, ಯಾರೇನಾದ್ರು ಒಂದು ಅಭಿಪ್ರಾಯ ಕೇಳಿದ್ರೆ ಬೇಕಂತ ವಿರುದ್ಧವಾಗಿ ಹೇಳ್ತಾರೆ, ಹೇಗಿದೆ ಇವತ್ತು ಅಡುಗೆ, ಏನು ಅಡುಗೆನೋ ಅನ್ಬಿಡೋದು. ಇದೆಲ್ಲ ಇದೆಯಲ್ಲ, ಇದು ನಾಲಿಗೆ ಸುಮ್ಮನೆ ಇರೋದಿಲ್ಲ, ಅನ್ನುವುದು ತಿನ್ನುವುದು ಎರಡು ಕೂಡ ನಾಲಿಗೆನಲ್ಲಿ ಇರೋದು. ಆ ನಾಲಿಗೆಗೆ ಒಂದು ಧರ್ಮ ಇದೆ, ಆ ಧರ್ಮವನ್ನು ಆಚರಿಸಿದಾಗ ಮಾತ್ರ ಮನಸ್ಸಿನಲ್ಲಿ ಆ ಭಾವನೆ ಮೂಡುತ್ತೆ, ಇಲ್ಲದೇ ಇದ್ರೆ ಮನೋವಿಕಾರ ಅದೇ ಆಗ್ಬಿಡುತ್ತೆ ಹೌದಾನೆ.
ಅದರಿಂದ ಏನಂತಾಯ್ತು, ನಮ್ಮ ಜ್ಞಾನೇಂದ್ರಿಯಗಳಿಗೆ ಒಂದೊಂದಕ್ಕೂ ಒಂದೊಂದು ಧರ್ಮ ಇದೆ, ಆ ಧರ್ಮವನ್ನು ಅವಲಂಬಿಸಿ ಅದು ಕೆಲಸ ಮಾಡ್ತಾ ಇದೆ. ಅದರಲ್ಲಿ ಎಷ್ಟು ಪಟುತ್ವ ಇದೆ, ಎಷ್ಟು ಅದಕ್ಕೆ ವೀಕ್ ಆಗಿದೆ, ಎಷ್ಟು ಸ್ಟ್ರಾಂಗ್ ಆಗಿದೆ, ಅದರಂತೆ ಮನಸ್ಸು ಅದನ್ನ ತಿಳಿಯುತ್ತದೆ. ಇಂತಹ ಬದಲಾಗುತ್ತಿರುವ ಧರ್ಮವುಳ್ಳಂತಹ ಇಂದ್ರಿಯಗಳನ್ನು ನಂಬಿಕೊಂಡಿರತಕ್ಕಂಥ ಮನಸ್ಸನ್ನ ಸಾಕ್ಷಿ ಎನ್ನಬಹುದೇ, ಸತ್ಯ ಸಾಕ್ಷಿ ಆಗಬಹುದೇ ಹೇಳಿ. ಈಗ ಒಂದೊಂದಾಗಿ ಅರ್ಥ ಮಾಡ್ಕೊಳ್ಳಿ, ಈ ಜಗತ್ತು ಅಂತ ಇದೆಯಲ್ಲ, ಇದು ಸದಾ ಬದಲಾವಣೆ ಆಗ್ತಾ ಇದೆ. ಇದನ್ನ ನೆಚ್ಚಿಕೊಂಡು ಈ ಕಣ್ಣಿದೆಯಲ್ಲ, ಇದು ಇದರೊಳಗೆ ಧರ್ಮ ಬದಲಾಗ್ತಾ ಇದೆ. ಈ ಕಿವಿ ಇದೆಯಲ್ಲ, ಈ ಮುಗಿದಲ್ಲ, ಈ ಕಣ್ಣಿದೆಯಲ್ಲ, ಈ ಅದನ್ನ ನೆಚ್ಚಿಕೊಂಡಿರ್ತಕ್ಕಂಥ ಮನಸ್ಸಿದೆಯಲ್ಲ, ಸದಾ 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 ಮನಸ್ಸು ಏನ್ ಮಾಡ್ತಾ ಇದೆ, ಮನಸ್ಸು ಚಂಚಲವಾಗುತ್ತಾ ಇದೆ. ನೋಡಿ, ಮನ ಏವ ಮನುಷ್ಯಾಣಂ ಕಾರಣಂ ಬಂಧಃ ಮೋಕ್ಷಃ, ಹೌದಲ್ವ? ಹಾಗಾದ್ರೆ ಯಾಕೆ ಹಾಗಾಗ್ತಾ ಇದೆ? ಬಂಧಃ ಅಂದ್ರೆ ಯಾವುದದು? ವಿಷಯಗಳ ಬಂಧ. ಮುಕ್ತಿ ಯಾವುದದು? ನಿರ್ವಿಷಯಂ ಮನಃ ಅಂತ ಹೇಳೋದು. ಅದರಿಂದ ನಮ್ಗೆ ಅರ್ಥ ಆಗಬೇಕಾದ್ರೆ, ವಿಷಯಗಳು ಐದು, ಆ ವಿಷಯಗಳು ಐದು ಅನ್ನೋದಕ್ಕೊಂದು ಧರ್ಮಕ್ಕೆ ಒಂದೊಂದು ಅಂಗಗಳಿದೆ. ಅದನ್ನು ಜ್ಞಾನೇಂದ್ರಿಯ ಅಂತ ಕರೆದ್ರು. ಶಬ್ದ ಸ್ಪರ್ಶ ರೂಪ ರಸಗಂಧ ಅಂದ್ರು. ಶಬ್ದವು ಶಬ್ದವಾಗಿಯೇ ನಮ್ಗೆ ಅರ್ಥ ಆಗಬೇಕಾದ್ರೆ ಅದರ ಧರ್ಮನ ಹಾಗೆಯೇ ಮನಸ್ಸು ಗ್ರಹಿಸಬೇಕು. ಇಲ್ಲದಿದ್ದರೆ ನೋಡಿದ ಕಣ್ಣು, ಕೇಳಿದ ಕಿವಿ, ಮುಟ್ಟಿದ ಚರ್ಮ, ಮೂಸಿದ ಮೂಗು, ರುಚಿ ನೋಡಿದ ನಾಲಗೆ, ಅದನ್ನೇ ನೆಚ್ಚಿಕೊಂಡು ಏನನ್ನು ಹೇಳುವ ಮನಸ್ಸು, ಎಲ್ಲವೂ ಕೂಡ ಬದಲಾಗುತ್ತಿರುತ್ತದೆ. ಆದ್ದರಿಂದ ಬದಲಾಗುತ್ತಿರುವ ಇದು ಬದಲಾಗದೇ ಇರುವ ಸಾಕ್ಷಿಯಾಗಲಾರದು. ಹೌದಾ ಅಲ್ವಾ? ಸಾಕ್ಷಿ ಹೇಗಿರ್ಬೇಕು? ದೃಢವಾಗಿರ್ಬೇಕು. ಎಸ್, ಇದೆ ಅಂತ ಹೇಳ್ಬೇಕು. ಹಾಗಾದರೆ ಈ ನಾನು ಅನ್ನತಕ್ಕಂಥ ಈ ದುರ್ಗ್ ಅನ್ನತಕ್ಕಂಥದ್ದು ಏನು ಸಾಕ್ಷಿ ಭಾವ ಇದೆ, ಅದು ಈ ಕಣ್ಣಾಗಲಿ, ಈ ರೂಪವನ್ನು ನೋಡ್ತಕ್ಕಂಥ ಕಣ್ಣಾಗಲಿ, ಅದರಲ್ಲಿರುವ ಶಬ್ದವನ್ನು ಕೇಳತಕ್ಕಂಥ ಕಿವಿಯಾಗಲಿ, ಮುಟ್ಟುವ ಸ್ಪರ್ಶವಾಗಲಿ, ಬೇರೆ ಅದರಂತೆ ಇರತಕ್ಕಂಥ ಬೇರೆ ಜ್ಞಾನೇಂದ್ರಿಯಗಳಾಗಲಿ ಇರೋದಿಲ್ಲ. ಆದರೆ ಕೊನೆಯದು ಸಂಕಲ್ಪ ಏತ್ ಮನಃ ಶ್ರೋತೃತ್ವಗಾದವು ಯೋಜ್ಯತಾಮಿದಂ. ಎಲ್ಲವನ್ನು ಕೂಡ ಅದನ್ನ ಅನುಸರಿಸಿಯೇ ತಿಳಿಯತಕ್ಕದ್ದು. ಇವಾಗ ಏನಾಯ್ತು ನಮ್ಗೆ, ಜ್ಞಾನೇಂದ್ರಿಯಗಳನ್ನು ಅಂದ್ರೆ ಬಾಹ್ಯದಲ್ಲಿರ್ತಕ್ಕಂಥ ಜ್ಞಾನೇಂದ್ರಿಯವನ್ನು ಅದನ್ನ ಅವಲಂಬಿಸಿ ನಿರ್ಣಯಗಳನ್ನ ಸಂಶಯಗಳನ್ನು ಪಡತಕ್ಕಂಥ ಮನಸ್ಸನ್ನು ಇವತ್ತು ಅಧ್ಯಯನ ಮಾಡಿದ್ವಿ, ಹೌದಲ್ವೋ? ಅದರಿಂದ ಈ ಮನಸ್ಸು ಯಾವುದನ್ನ ನೋಡಿದ್ರು ಕೂಡ ಕುರುಡು ಕುರುಡಾಗಿ ಒಪ್ಪಿಕೊಂಡು ಬಿಡುವುದನ್ನ ಕಾಣುತ್ತೇವೆ. ನೋಡಿ, ನಾನು ಸುಂದರಿ, ನಾನು ಸುಂದರ ಅಂತ ನನ್ನ ಮನಸ್ಸಿಗೆ ಅನ್ನಿಸಿಬಿಟ್ಟರಾಯ್ತೆ, ಅದು ಹೌದಲ್ವ? ಆದರೆ ನಮ್ಮ ಮನಸ್ಸಿನ ಸಮಾಧಾನಕ್ಕೆ ನಾವು ಉಂಡದ್ದನ್ನ, ತಿಂದಿದ್ದನ್ನ, ನೋಡಿದ್ದನ್ನ ಅಥವಾ ಇನ್ನೊಬ್ಬರಿಗೆ ಹೋಲಿಸಿಕೊಂಡು ಜಗತ್ತಿನಲ್ಲಿ ಮನುಷ್ಯ ಪರದಾಡ್ತಾ ಇದ್ದಾನೆ. ಆದ್ದರಿಂದ ಇದಾವುದು ನನಗೆ, ನಿಜವಾದ ನನಗೆ ಸಾಕ್ಷಿಯಾಗಿ ನಿಲ್ಲತಕ್ಕಂಥದ್ದು ಆಗೋದಿಲ್ಲ, ಹೌದಲ್ವಾ? ಈ ಶರೀರವಾಗಲಿ, ಶರೀರದಲ್ಲಿರುವ ಇಂದ್ರಿಯಗಳಾಗಲಿ, ಈ ಬದಲಾಗುತ್ತಿರುವ ಜಗತ್ತಿನಲ್ಲಿ ಬದಲಾಗುತ್ತಿರುವಂತೆಯೇ ಭಾವಿಸುತ್ತದೆ ಅಂದ ಮೇಲೆ ಇದು ಅಭಿಪ್ರಾಯವಾಯಿತೇ ಹೊರತು ಸತ್ಯವಾಗಲಾರದು. ಏಕೆಂದರೆ ಅಭಿಪ್ರಾಯವು ಯಾವಾಗಲೂ ಬದಲಾವಣೆಗೆ ಒಳಗಾಗುತ್ತದೆ, ಸತ್ಯವು ಎಂದಿಗೂ ಬದಲಾಗುವುದಿಲ್ಲ. ಟ್ರೂತ್ ಈಸ್ ಅಬ್ಸಲ್ಯೂಟ್, ದಿ ವರ್ಲ್ಡ್ ಈಸ್ ಒಪಿನಿಯನ್. ಹೌದಾ ಅಲ್ವಾ? ಯಾಕೆ ನೀವೆಲ್ಲ ದಂಗಾಗ್ಬಿಟ್ರೆ? ನಮ್ಮ ಕಡೆ ಹ್ಯಾಕ್ ಸ್ಟ್ರೆಂತ್ ಆಗಿರ್ಬೇಕು, ಇವ್ರಿಗೆ ಜೋರಾಗಿ ನಿಲ್ಲಿಸ್ಬೇಕು. ಹೌದಾ? ಇವಾಗ ಎಲ್ಲ ನೋಡಿ, ಯಾವುದಕ್ಕೆ ನ್ಯಾಯ ಒದಗಿಸ್ಬೇಕಾದ್ರೂ ಮಹಿಳಾ ಸಂಘ ಮುಂದೆ ಬರ್ತಾರೆ, ಈ ಪುರುಷರ ಸಂಘ ಅಂದ್ರೆ ಕೇಳಲಿಲ್ಲಪ್ಪ. ಹೌದಾ ಲಕ್ಷ್ಮಣರವರೇ? ಪುರುಷರ ಸಂಘ ಎಲ್ಲರೂ ಇದೆಯಾ? ಬೆಂಗಳೂರಿನಲ್ಲೇ 100 ಮಹಿಳಾ ಸಂಘ ಇದೆ. ಇವಾಗ ನಾನು ಅಲ್ಲಿ ಮೆಂಬರ್ ಆಗೋಣ ಅಂತಿದ್ದೀನಿ, ನಿಮ್ಮನ್ನೆಲ್ಲ ನೆಚ್ಕೊಂಡ್ರೆ ಆಗಲ್ಲ. ಯಾವ್ದನ್ನಾದ್ರೂ ನೋಡಿ ಹೋರಾಟಕ್ಕೆ ಮುಂದೆ ಬರ್ತಾರಪ್ಪ ಮಹಿಳೆಯರು. ಇವರು ನಮ್ಮ ಮನೆಯವ್ರು ಹೋಗಿದ್ದಾರೆ, ನೀವೇನ್ ಮಾಡ್ತಿದ್ದೀರಿ? ಅದೇ ನಾನು ಸೆಂಚುರಿ ಕ್ಲಬ್ ಹೋಗ್ಬೇಕು ಸ್ವಲ್ಪ ಯೂಸ್ಲೆಸ್. ಇನ್ನು ಬರುತ್ತೆ ನೋಡಿ, ಬಲಿ ಹಾಕ್ಬಿಡ್ತಾರೆ. ಮಹಿಳೆಯರು ಮುಂದೆ ಬಂದ್ರೇನೆ ನಮ್ಮ ಭಾರತ ದೇಶ ಸರಿ ಹೋಗೋದು ಅಂತ ನನಗೊಂದು ನಂಬಿಕೆ ಇದೆ. ನೀವೇನಂತೀರಾ? ನೀವು ಓಡಿರಿ, ಹೋಗಿ ಬದುಕ್ತೀರಾ? ಅದಲ್ಲ, ಈಗ ನೋಡಿದ್ವಲ್ಲಪ್ಪ ನಿಮ್ಮ ಗಂಡು ಸಂಪುಟಗಳನ್ನ, ನಿಮ್ಮ ನಿಮ್ಮ ಸಂಪುಟದಲ್ಲಿ ಆಗ್ತಾ ಇರೋ ಅವತಾರಗಳನ್ನ ಸೆಂಟ್ರಲ್ಲ ಇಲ್ಲ ಎಲ್ಲರೂ ನೋಡಿ. ಆದ್ರೆ ಯಾವ್ದಾದ್ರು ಒಂದು ಹೆಣ್ಣು ಮಗು ಆ ತರ ಕಳಂಕ ಬಂದಿರತಕ್ಕಂಥ ಪಾಲಿಟಿಷಿಯನ್ ತೋರಿಸಿ ಇದಾರ? ಆದ್ರೆ ಈ ಪಾಲಿಟಿಷಿಯನ್ ನೋಡಿ, ಅಲ್ಲ ಅವ್ರು 2/3 ಆಗ್ಬೇಕು, ಅವಾಗ ಅವ್ರದ್ದು ಅಪರಾಧ ಬರ್ಬೋದು, ಬರ್ಲಿ ಪರವಾಗಿಲ್ಲ. ಆದ್ರೆ ನಿಮ್ ಇವ್ರಿಗೆಲ್ಲ ಒಂದ್ ಸ್ವಲ್ಪ ಹೋಗ್ಬೇಕು. ಹೋಗದೇ ಇಲ್ಲಪ್ಪ, ನಾನಂತೂ ಆಕ್ಸಿಡೆಂಟ್ ಅಲ್ಲಿ ಒಬ್ರು ಪಾಲಿಟಿಷಿಯನ್ ಹೋದ್ರಂತೆ ಕೇಳೇ ಇಲ್ಲ. ಮಧ್ಯದಲ್ಲೇ ಅವ್ರೇನೋ ಸತ್ತೋಗ್ಬಿಟ್ಟಿರ್ತ ಕೇಳೇ ಇಲ್ಲ. ಹೃದಯಾಘಾತ ಕೇಳೇ ಇಲ್ಲ. 90 ಪಾಲಿಟಿಷಿಯನ್ ಇದ್ದೇ ನನ್ಗೆ. ಇನ್ನೂ ಒಂದು ನಾಪಕ ಇದೆ, ಚರಣ್ ಸಿಂಗ್ ಅಂತ ಒಬ್ರು ಇದ್ರು ಇಂದಿರಾ ಗಾಂಧಿ ಟೈಮಲ್ಲಿ. ಅದೇನೋ ಇದ್ದಕ್ಕಿದ್ದಾಗೆ ಅವ್ರಿಗೊಂದು ಪಾರ್ಟಿ ಒಂದು ಸ್ವಲ್ಪ ಇದಾಗ ಬಂದ್ಬಿಡ್ತು.
ಅವರು ಆಸ್ಪತ್ರೆಯಲ್ಲಿ ಮಲಗಿದ್ರು, ಐ ಸಿಯುನಲ್ಲಿ ಇದ್ರು. ಐ ಸಿಯುನಲ್ಲಿ ಹೋಗಿ ಇಂಟರ್ವ್ಯೂ ಮಾಡಿದ್ರು, ನಿಮ್ಮ ಪಕ್ಷದಲ್ಲೆಲ್ಲ ಸ್ವಲ್ಪ ಬಂದಿದೆ, ನೀವೇನು ಹೇಳ್ತೀರಂತ. ನಾನೇ ಪ್ರಧಾನಿ ಆಗೋದಾದ್ರೆ ಮಾತ್ರ ಅವ್ರಿಗೆ ಸಪೋರ್ಟ್ ಮಾಡ್ತೀನಿ. ನಿಜವಾಗ್ಲೂ ಅವತ್ತು ಪೇಪರ್ ಬೇಕಾದ್ರೆ ತೆಗೆದು ನೋಡಿ, ನಂಗೆ ನಮ್ಗೆಲ್ಲ ಆಶ್ಚರ್ಯ ಆಗೋಯ್ತು. ಅವಾಗ ಐ ಸಿಯುನಲ್ಲಿದ್ದಾರೆ, ನನಗೆ ಪ್ರಧಾನಿ ಪಟ್ಟ ಕೊಟ್ಟರೆ ಅವ್ರಿಗೆ ಸಪೋರ್ಟ್ ಮಾಡ್ತೀನಿ. ಆಗತ್ತಾ? ಇಲ್ಲಿ ಕೂತ್ಕೊಳ್ಳೋಕ್ಕೆ ಆಗಲ್ಲ, ಕ್ಯಾಟರ್ದಲ್ಲಿ ಕೂತ್ಕೊಳ್ಳೋಕೆ ಆಗಲ್ಲ, ಇಲ್ಲಿ ಪಟದಲ್ಲಿ ಕೂತ್ಕೊಳ್ಳೋದು ಹಾಗೆ. ಆದರೆ ಮನುಷ್ಯನ ಮನೋಭಾವ ನೋಡಿ ಹೇಗಿದೆ ಅಲ್ವಾ? ಅದೇ ಇದು ದೃಗ್ದೃಶ್ಯ. ವಿವೇಕ ಇಲ್ಲದೆ ಇದ್ರೆ ದೃಗ್ದೃಶ್ಯಗಳಲ್ಲೇ ನಮ್ಮನ್ನು ತೊಡಗಿಸಿಕೊಂಡು ಬಿಡ್ತೇವೆ. ಇದು ನಾನು ಅಂದ್ಕೊಂಡ್ಬಿಡ್ತೀವಿ. ಆದರೆ ಸಾಕ್ಷಿಯಾಗಬೇಕಾದ ನಿಜವಾದ ಸಾಕ್ಷಿ ಯಾರೋ ಅದು ನಾನು. ಅದಕ್ಕೆ ಮುಂಚೆ ನಾನು ಅಂದ್ಕೊಳ್ಳುವುದಕ್ಕಿಂತ ಮುಂಚೆ ನಿಜವಾದ ಸಾಕ್ಷಿ ಯಾವುದು ಅಂತ ತಿಳ್ಕೊಳ್ಳೋಣ, ಆಮೇಲೆ ಅದು ನಾನು ತತ್ವಮಸಿ ಆಮೇಲೆ ಮಾತಾಡೋದು. ಹೌದಾ ಅಲ್ವಾ? ಆದ್ದರಿಂದ ಈ ಗ್ರಂಥದಲ್ಲಿ, ಈ ಶ್ಲೋಕಗಳಲ್ಲಿ ಇರತಕ್ಕಂಥ ವಿಚಾರಗಳನ್ನು ನಾವೆಲ್ಲರೂ ನಿಧಾನಕ್ಕೆ ಅಧ್ಯಯನ ಮಾಡಬೇಕು. ನಿಮಗೆ ಆಮೇಲೆ ಅಧ್ಯಾತ್ಮ ತುಂಬ ಈಸಿಯಾಗ್ಬಿಡುತ್ತೆ. ನಿಮ್ಗೆ ಈಸಿ ಆಗಲಿ ಅನ್ನೋದೇ ನನ್ನ ಉದ್ದೇಶ. ಇಲ್ಲೇನೇನಾಗುತ್ತೆ, ಬೇರೆ ಯಾವುದೋ ಒಂದು ಉಪನಿಷತ್ ಹೇಳಿರ್ತೀರ, ತಾನು ತೈತರಿಯ ಉಪನಿಷತ್ ಏನಾದ್ರು ತೊಗೊಂಡು ಕೂತ್ಕೊಂಡ್ಬಿಟ್ರೆ ನೀವೆಲ್ಲ ನಿದ್ದೆ ಮಾಡ್ತಾ ಇರ್ತೀವಿ. ಅದನ್ನು ನೀವು ನಿದ್ದೆ ಮಾಡದೇ ಇರೋ ಥರ ಹೇಳೋ ಪ್ರಯತ್ನ ಪಡ್ಬೋದು. ನಾನು ತಮಾಷೆಗೆ ಹೇಳೋದು, ಸ್ವಲ್ಪ ನಗರಪ್ಪ ಅನ್ನೋದು, ಚಪ್ಪಾಳೆ ಹೊಡಿ ಏನಾರು ಹೇಳ್ಬೋದು. ನೀವೆಲ್ಲ ಹೇಳಿದ್ರಿ ಸರ್, ಅದು ಯಾಕೋ ಅದೇನು ತೈತರಿ ಅಂತಿದೆಯಲ್ಲ, ಅದು ಯಾಕೋ ಅನ್ಸ್ಬಿಡುತ್ತೆ. ಅದಕ್ಕೆ ಮುಂಚೆ ಯಾಕೆ ಇದು ಗೊತ್ತಾಗಬೇಕು, ಒಂದೊಂದು ಪದನೂ ಪರಿಚಯ ಆಗ್ತಾ ಹೋಗ್ಬೇಕು ನಿಮಗೆ. ಈಗ ನಿಮ್ಗೆ ಅರ್ಥ ಆಯ್ತಲ್ಲ, ದುರ್ಗ ಅಂದ್ರೇನು, ದೃಶ್ಯ ಅಂದ್ರೇನು, ವಿವೇಕ ಅಂದ್ರೇನು, ಧರ್ಮ ಅಂದ್ರೇನು, ರೂಪ ಅಂದ್ರೇನು, ಗೊತ್ತಾಯ್ತಲ್ಲ? ಗೊತ್ತಾಯ್ತಾ? ಈ ನಮ್ಮ ಕೇಳಿ ನಮ್ಮವ್ರನ್ನ ಕೇಳೋಣ, ಗೊತ್ತಾಯ್ತಾ ಸ್ವಾಮಿ? ಸ್ವಾಮಿನಿಯರಿಗೆಲ್ಲ ಗೊತ್ತಾಗಿದೆ, ಸ್ವಾಮಿ ಗೊತ್ತಾಗಬೇಕಷ್ಟೇ. ಆದ್ದರಿಂದ ಇದನ್ನು ಯಥಾರ್ಥವಾಗಿ ಮೆಲ್ಲ ಮೆಲ್ಲಗೆ ಮನನ ಮಾಡಿಕೊಳ್ತಾ ಹೋಗಿ, ಮುಂದೆ ಮಾಡತಕ್ಕಂಥ ಎಲ್ಲ ಇದಕ್ಕೂ ಕೂಡ ನೀವೆಲ್ಲಿಗೂ ಹೋಗಬೇಕಾಗಿಲ್ಲ. ಭಗವದ್ ಆಶ್ರಯದಲ್ಲಿ ಭಗವದ್ಗೀತಾ ಆಶ್ರಿತರಾಗಿ ನೀವೇ ಭಗವದ್ಗೀತೆಯ ಅಧ್ಯಯನ ಕೇಳಿದ್ ಬಿಡ್ತೀರಾ. ದರ್ ಇಸ್ ನಥಿಂಗ್ ಲೈಕ್ ದಟ್. ಯು ವಿಲ್ ಹ್ಯಾವ್ ಎವ್ರಿಥಿಂಗ್ ದೇ, ದೇರ್ ಇಸ್ ನೋ ಪ್ರಾಬ್ಲಮ್. ಅದರಿಂದ ನಿಮಗೆ ಸಮಸ್ಯೆ ಅನ್ನೋದು ಯಾವಾಗಲೂ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಮೊನ್ನೆನೂ ನಮ್ಗೆ ಯಾರು ಯೋಗ ಮಾಸ್ಟರ್ ನಮ್ಮ ಮನೆಗೆ ಬಂದಾಗ ಮೊದಲು ನೀವು ಹೇಳಿದ್ದೆ ನನಗೆ ಈಗಲೂ ನೆನಪಿದೆ ಸಾರ್ ಅಂತ ಹೇಳಿದ್ರು. ನನಗೆ ಮರ್ತೋಗಿತ್ತು ಹೇಳಿದ್ದೆ ಅಂತ. ಈಗ ಅದನ್ನು ನಿಮ್ಗೆ ಹೇಳ್ತೀನಿ ನೋಡಿ. ಯಾವುದೇ ನೀವು ಸತ್ಸಂಗ ಮಾಡಿದ್ರು ಸತ್ಸಂಗ ವಿಲ್ ನಾಟ್ ಸಾಲ್ವ್ ಯುವರ್ ಪ್ರಾಬ್ಲಮ್ ಹೇಳಿದ್ದಾರೆ ಮೊದಲು. ಸತ್ಸಂಗ ಅನ್ನೋದು ನಿಮಗೆ ಯಾವುದನ್ನು ಪ್ರಾಬ್ಲಮ್ನ ಸಾಲ್ವ್ ಮಾಡೋಲ್ಲ, ಅದೇನ್ ಮಾಡುತ್ತೆ, ಪ್ರಾಬ್ಲಮ್ನ ಡಿಸಾಲ್ವ್ ಮಾಡಿಬಿಡುತ್ತೆ. ಸಮಸ್ಯೆಗೆ ಪರಿಹಾರ ಅಲ್ಲ ಕೊಡೋದು ಸತ್ಸಂಗ, ಸಮಸ್ಯೆಯೇ ಇಲ್ಲದಂತೆ ಮಾಡಿಬಿಡುತ್ತೆ. ಹಾಗಾಗಬೇಕಾದ್ರೆ ನೀವು ಅದಕ್ಕೆ ಯೋಗ್ಯತೆಯನ್ನು ಸಂಪಾದಿಸಬೇಕು. ಅಂದ್ರೆ ಅರ್ಥ ನಿಮ್ಮಲ್ಲಿ ಇದೆ ಅದು, ಇಲ್ಲ ಅಂತಲ್ಲ, ಅದಕ್ಕೋಸ್ಕರನೇ ಹೇಳ್ತಿರೋದು. ನಿಮ್ಮಲ್ಲಿದೆ ಅದು, ಅದು ನಮಗೆ ದರ್ಶನ ಆಗಬೇಕು ನಿಮಗೆ. ಈಗ ನಾವೇನು ಪ್ರದರ್ಶನದಲ್ಲಿದ್ದೇವೆ, ಚರ್ಮಚಕ್ಷುಗಳಿಂದ ನೋಡ್ತಾ ಇದ್ದೇವೆ, ಆ ಪ್ರದರ್ಶನವು ನಿಮಗೆ ಸಂದರ್ಶನವಾಗಬೇಕು, ಇಂಟರ್ವ್ಯೂ ಆಗಬೇಕು. ಯುವರ್ ವ್ಯೂ ಶುಡ್ ಗೋ ಇನ್, ದೆನ್ ಯು ವಿಲ್ ಹ್ಯಾವ್ ಇಂಟರ್ವ್ಯೂ. ಅದಕ್ಕೋಸ್ಕರ ನಿಮ್ಮನ್ನೆಲ್ಲರೂ ಮುಂದಿನ ವಾರ, ಮುಂದಿನ ಶುಕ್ರವಾರದಿಂದ ಐ ವಿಲ್ ಟೇಕ್ ಯು ಟು ಐ ಸಿ ಯು ಇಂಟೆನ್ಸಿವ್ ಕೇರ್ ಯೂನಿಟ್ಗೆ ಹೋಗೋಣ. ಹೇಗಿದ್ರು ಡಾಕ್ಟರ್ ಇದ್ದೇ ಇದ್ದಾರೆ, ನೀವೇನು ಹೆದರ್ಕೋಬೇಕಾಗಿಲ್ಲ. ಅಂಡರ್ ಹರ್ ಲೀಡರ್ಶಿಪ್ ಯು ವಿಲ್ ಮಾನಿಟರ್ ಎವ್ರಿ ವಿಷನ್. ಹೌದಾ? ಹೇಗೆ ಇಲ್ಲಿ ನಮ್ಗೆ ಡಿವಿಷನ್ ಇದೆ, ಆ ಡಿವಿಷನ್ ಹಿಂದೆ ಇರತಕ್ಕಂಥ ಏಕವಾಗಿರುವ ವಿಷನ್ ಯಾವುದು ಅನ್ನೋದನ್ನ ಮುಂದಿನ ವಾರ ನೋಡೋಣ ಅಂತ ಹೇಳಿ ನನ್ನ ವಾಣಿಯನ್ನು ಮುಗಿಸ್ತಾ ಇದ್ದೇನೆ. ಇವಾಗ ಮಂಗಳಾಚರಣೆಯನ್ನು ಮಾಡೋಣ.